लिस्ट टू, लिस्ट वन आर्टिकल 155, आर्टिकल 201, आर्टिकल 213, आर्टिकल 312. ಇದು ಯುಪಿಎಸ್ಸಿನಲ್ಲಿ ಈ ತರ ಪ್ರಶ್ನೆಯನ್ನು ಕೇಳೋದು ನಿಲ್ಲಿಸಿದ್ದಾರೆ. ಕೆಪಿಎಸ್ಸಿನಲ್ಲಿ ಇನ್ನು ಕೇಳ್ತಾ ಇದ್ರು, ಲಾಸ್ಟ್ ಕೇಳಿದ್ರು. ನಾವು ಹಿಂದೆ ಏನು ಡಿಸ್ಕಸ್ ಮಾಡಿದ್ವಲ್ಲ, ಒಂದು ಬ್ರಾಡರ್ ಸೆನ್ಸ್ ಅಲ್ಲಿ ನೀವು ಆರ್ಟಿಕಲ್ ನೆನ್ಪಿಡ್ಬೇಕು, ಅದನ್ನ ನೆನ್ಪಿಟ್ರೆ ಸಾಕು. ಯು ಪಿ ಎಸ್ ಸಿ ಸಂಬಂಧಪಟ್ಟಿರೋದು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಅಟ್ ಲೀಸ್ಟ್ 300 ಆದ್ಮೇಲೆ, ಆ 300 ಒಳಗಡೆನ. ಸಿ ಎ ಜಿಗೆ ಸಂಬಂಧಪಟ್ಟಿರೋದು 300 ಒಳಗಡೆ ಇದೆಯಾ, ಎಲೆಕ್ಷನ್ಗೆ ಸಂಬಂಧಪಟ್ಟಿರೋದು 300 ಆದ್ಮೇಲೆ ಇದೆಯಾ, ಈ ರೀತಿಯಾಗಿ ಬ್ರಾಡರ್ ಸೆನ್ಸ್ ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಿರೋಂಥದ್ದು ಎಲ್ಲಿದೆ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆರ್ಟಿಕಲ್ 201, 200 ಯಾವುದು ಸಂಬಂಧಪಟ್ಟಿರೋದು ಅಂತೇಳಿ ನಾನು ಲಾಸ್ಟ್ ನಿಮಗೆ ಇದನ್ನ ಇಂಡಿಯನ್ ಪಾಲಿಟಿ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಹೇಳಿದ್ದೆ. ಕೆಲವೊಂದು ನೋಡ್ ಜನ ನೋಡಿರ್ತೀರಾ, ಕೆಲವು ಜನ ನೋಡಿಲ್ಲ. ಹೇಳ್ತೀರಾ ಯಾವುದು ಅಂತ, 200 ಯಾವುದು ಸಂಬಂಧಪಟ್ಟಿರೋದು ಅಂತ? ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದ ಅಥವಾ ಯೂನಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು? ಸ್ಟೇಟ್ ಗೌರ್ಮೆಂಟ್. 160-170ಗೆಲ್ಲ ಸ್ಟೇಟ್ ಗೌರ್ಮೆಂಟ್ ಪ್ರಾರಂಭ ಆಗುತ್ತೆ. ಅಲ್ಲಿ 60 ಪ್ರಾರಂಭ ಆಗುತ್ತೆ, ಇಲ್ಲಿ 160ಗೆ ಪ್ರಾರಂಭ ಆಗುತ್ತೆ, 150ಯಿಂದ ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಯಾವ್ದಿದೆ ಅಂತ ಚೆಕ್ ಮಾಡಿ ನೋಡೋಣ. 200ಗೆ ಸಂಬಂಧಪಟ್ಟಿರುವಂತದ್ದು ಯಾವ್ದಿರ್ಬೋದು? 155 ಮತ್ತೆ 200 ಆ ಮಧ್ಯಭಾಗದಲ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಿರುವಂತದ್ದು ಅಂಶಗಳಿದಾವೆ. ನೀವು ಕರೆಕ್ಟ್ ಆಗಿ ನೋಡಿದ್ರೆ 155 ಏನಿದೆಯಲ್ಲ, ಅಲ್ಲಿ 60ಗೆ ಪ್ರೆಸಿಡೆಂಟ್ ಪ್ರಾರಂಭ ಆದ್ರೆ 90-100 ಒಳಗಡೆ ಗವರ್ನರ್ ಸ್ಟಾರ್ಟ್ ಆಗ್ಬೇಕು. ಸೊ ಇಲ್ಲಿರೋಂತ ಲಿಸ್ಟ್ ಅಲ್ಲಿ ಕರೆಕ್ಟ್ ಆಗಿ ನೀವು ನೋಡಿ ಗವರ್ನರ್ ಎಲ್ಲಿದಾರಲ್ಲ ಅದು 155 ಬರುತ್ತೆ. 200ಗೆ ನೋಡಿ ಪ್ರೊಸೀಜರ್, ಅದು ಇಟ್ಸ್ ರಿಲೇಟೆಡ್ ಟು ಗವರ್ನರ್ ಆಯ್ತು, ಸಿ ಎಂ ಆಯ್ತು, ಅದಾದ್ಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಆಯ್ತು, ಅದಾದ್ಮೇಲೆ ಬೇರೆ ಬೇರೆ ಎಲ್ಲರೂ ಇದಾರೆ. ಅವ್ರನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ 200 ನೀವು ಕರೆಕ್ಟ್ ಆಗಿ ನೋಡಿದ್ರೆ ದಟ್ ವಿಲ್ ಮ್ಯಾಚ್ ಅಪ್ ವಿತ್ ದ ಗವರ್ನರ್ಸ್ ಪವರ್ ಫಾರ್ ರಿಗಾರ್ಡಿಂಗ್ ದ ಮೇಕಿಂಗ್ ಲೈಕ್ ಲೈಕ್ ಇದನ್ನ ಕೆಲವೊಂದು ಬಿಲ್ಗಳನ್ನೇನಿದೆಯಲ್ಲ ಪ್ರೆಸಿಡೆಂಟ್ ಕನ್ಸಿಡರೇಷನ್ಗೆ ಕಳಿಸೋಂತ ಪವರ್ ಏನಿದೆಯಲ್ಲ ದಟ್ ಕಮ್ಸ್ ಇನ್ ದ ಆರ್ಟಿಕಲ್ 200 ಅಂಡ್ ಆರ್ಟಿಕಲ್ 201 ಈ ಭಾಗದಲ್ಲಿ ಬರುವಂತದ್ದು ರಿಸರ್ವೇಷನ್ ಆಫ್ ದ ಬಿಲ್ಸ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ 312, ಇದು ನಿಮ್ಗೆ ಗೊತ್ತಿರೋ ಅಂತದೇನೆ, ನೀವೇನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರೀತೀರಲ್ಲ ಅದು ಅಲ್ಲಿಂದ ಪ್ರಾರಂಭ ಆಗುತ್ತೆ. 312, 330, 314 ಏನಿದೆಯಲ್ಲ ಅದ್ ಇಸ್ ರಿಲೇಟೆಡ್ ಟು ಸರಿನಾ. ಇದಿಷ್ಟು. ನಂತರದಲ್ಲಿ ಇನ್ನು ಉಳಿದಿರೋದು ಒಂದೇ ಒಂದು ಆರ್ಟಿಕಲ್ 213. ನಿಮ್ಗೆ ಆರ್ಟಿಕಲ್ 123 ಬಂದು ಇಟ್ಸ್ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ಪ್ರೆಸಿಡೆಂಟ್, 213 ಇಸ್ ದ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ಗವರ್ನರ್. ಸೊ ಇಷ್ಟು ಬ್ರಾಡರ್ ಸೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಸಾಕು, ನೀಡ್ ನಾಟ್ ಟು ರಿಮೆಂಬರ್ ಈಚ್ ಅಂಡ್ ಎವ್ರಿ 400+ ನೀವು ನೆನ್ಪಿಡ್ಬೇಕು ಅಂತ ಇದೆ. ಅರ್ಥ ಆಗುತ್ತಾ? ಇದು ನೋಡಿ, ಇದಕ್ಕೆ ಇರೋಂಥದ್ದು ನೀವೇನೆ ಸಾಲ್ವ್ ಮಾಡ್ಬೋದು. ಆನ್ಸರ್ ಏನದಕ್ಕೆ, ಆನ್ಸರ್ ಕರೆಕ್ಟ್ ಆನ್ಸರ್ ಥರ್ಡ್ ಒನ್ನ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಾಲಿಂಗ್ ಅಟೆನ್ಷನ್. ಇಟ್ ಇಸ್ ಒನ್ ಆಫ್ ದ ಮೋಷನ್, ನೋ ಕಾಂಟೆಸ್ಟ್ ಮೋಷನ್, ಸೆನ್ಸರ್ ಮೋಷನ್ ಅಂಡ್ ದ ಕಾಲಿಂಗ್ ಅಟೆನ್ಷನ್ ಮೋಷನ್. ನೆಕ್ಸ್ಟ್, ಇಟ್ ಇಸ್ ಅನ್ ಇಂಡಿಯನ್ ಇನೋವೇಷನ್ ಇನ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್. ಇಂಡಿಯನ್ ಇನೋವೇಷನ್ ಅಂತಂದ್ರೆ ಭಾರತ ದೇಶದಲ್ಲಿ ಇದನ್ನ ಬಳಸ್ತಾರೆ ಅಂತ, ಅವು ಸತ್ಯ. ದೋ ವಿ ಫಾಲೋಡ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಫ್ರಮ್ ದ ಬ್ರಿಟಿಷ್, ವಿ ಹಾವ್ ಡೆವಲಪ್ಡ್ ಅವರ್ ಓನ್ ಕನ್ವೆನ್ಷನ್ಸ್ ಆರ್ ದ ಪ್ರೊಸೀಜರ್ಸ್. ಅದರಲ್ಲಿ ಒಂದು ಪ್ರೊಸೀಜರ್ ಈ ಕಾಲಿಂಗ್ ಅಟೆನ್ಷನ್. ನೆಕ್ಸ್ಟ್, ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟರಿ ಇನ್ ದ ಪಾರ್ಲಿಮೆಂಟ್ ಬೈ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಟು ಕಾಲ್ ದ ಅಟೆನ್ಷನ್ ಆಫ್ ಎ ಮಿನಿಸ್ಟರ್ ಟು ಎ ಮ್ಯಾಟರ್ ಆಫ್ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಅಂಡ್ ಟು ಸೀಕ್ ಅನ್ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಫ್ರಮ್ ಹಿಮ್ ಆನ್ ದಟ್ ಮ್ಯಾಟರ್. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ದ ಎಲಿಮೆಂಟ್ ಆಫ್ ಸೆನ್ಸರ್ ಎಗೇನ್ಸ್ಟ್ ದ ಗವರ್ನಮೆಂಟ್. ಸೆನ್ಸೋರ್ ಎಗೇನ್ಸ್ಟ್ ದ ಗವರ್ನಮೆಂಟ್, ಏನೇ ಸೆನ್ಸರ್ ಎಗೇನ್ಸ್ಟ್ ದ ಗವರ್ನಮೆಂಟ್ ಅಂತಂದ್ರೆ ಸೆನ್ಸರ್ ಅಂತಂದ್ರೆ ಏನು ಕನ್ನಡ ಅರ್ಥ ಏನು? ಅದ ಅದೇ ಹೇಳಿ ನೋಡ. ಆರೋಪ, ಆಕ್ಷೇಪಣೆ ಅಂತ, ನೀವು ಮಾಡ್ತಾರೆ ಕೆಲಸ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋ ಅಂತ. ಆಯ್ತಾ? ಅಂದ್ರೆ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಬಿಡಿಸಿ ಹೇಳ್ಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆರ್ಶ್ ಕ್ರಿಟಿಸಿಸಮ್. ಯು ಆರ್ ಗೋಯಿಂಗ್ ಟು ಕ್ರಿಟಿಸೈಸ್ ದ ಗವರ್ನಮೆಂಟ್ ಇನ್ ಎ ಆರ್ಶ್ ಮ್ಯಾನರ್, ದಟ್ ಈಸ್ ವಾಟ್ ವಿ ಕಾಲ್ ಸೆನ್ಸರ್. ಅನ್ಲೈಕ್ ದ ಝೀರೋ ಅವರ್ ವಿಚ್ ಫೈಂಡ್ಸ್ ನೋ ಮೆನ್ಷನ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್, ದ ಕಾಲಿಂಗ್ ಅಟೆನ್ಷನ್ ಮೆನ್ಷನ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್. ಇಟ್ ಈಸ್ ಬೀನ್ ಮೆನ್ಷನ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್. ಇದನ್ನ ಭಾರತ ದೇಶದಲ್ಲಿ ಬಳಸ್ತಾರೆ, ಬೇರೆ ದೇಶದಲ್ಲಿ ಅತಿ ಹೆಚ್ಚಾಗಿ ಬಳಸಿಲ್ಲ, ಅಥವಾ ನಮ್ಮ ದೇಶದ ಇನೋವೇಷನ್. ಅಂಡ್ ಇಟ್ ಇಸ್ ಬೀನ್ ಮೆನ್ಷನ್ ಇನ್ ದ ರೂಲ್ಸ್ ಪ್ರೊಸೀಜರ್. ದಿಸ್ ಝೀರೋ ಅವರ್ ಇಸ್ ಆಲ್ಸೋ ಇನ್ವೆನ್ಷನ್ ಆಫ್ ಆರ್ ಇನೋವೇಷನ್ ಆಫ್ ಇಂಡಿಯನ್ ಗವರ್ನಮೆಂಟ್ ಅಥವಾ ಇಂಡಿಯನ್ ಪಾರ್ಲಿಮೆಂಟ್ ಪ್ರೊಸೀಜರ್ ಅಲ್ಲಿ. ಈ ಝೀರೋ ಅವರ್ ಏನಂತಂದ್ರೆ, ನಮ್ಗೆ ಯಾವಾಗ್ಲೇ ಸೆಷನ್ ಪ್ರಾರಂಭ ಆಗ್ಲಿ ಅಥವಾ ಸಿಟ್ಟಿಂಗ್ ಪ್ರಾರಂಭ ಆಗ್ಲಿ ಪಾರ್ಲಿಮೆಂಟರಿ, ಬೆಳಗ್ಗೆ 9 ಗಂಟೆ ಕೂತ್ರೆ ಆ ಕೂತ್ರಿಂದ 1 ಗಂಟೆವರೆಗೂ, ಅಂದ್ರೆ 1 ಗಂಟೆ ಸಮಯ, 9-10 ಗಂಟೆವರೆಗೂ ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ಸ್ ಇನ್ ದಟ್ ಕ್ವಶನ್, ದಟ್ ಇಸ್ ಕಾಲ್ಡ್ ಆಸ್ ಕ್ವಶನ್ ಅವರ್. ಆ ಕ್ವಶನ್ ಅಲ್ಲಿ ಸ್ಟಾರ್ಟ್ ಕ್ವಶನ್ ಇರುತ್ತೆ, ಅನ್ಸ್ಟಾರ್ಟ್ ಕ್ವಶನ್ ಇರುತ್ತೆ, ಮತ್ತೆ ಶಾರ್ಟ್ ನೋಟಿಸ್ ಕ್ವಶನ್ ಇರುತ್ತೆ.
ಸ್ಟಾರ್ಟ್ ಕ್ವಶನ್ ಅಂತಂದ್ರೆ ಮಿನಿಸ್ಟರ್ ಅದಕ್ಕೆ ಅಲ್ಲೇ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಬೇಕು ಸರಿನಾ ಇಟ್ ವಿಲ್ ಬಿ ಫಾಲೋಡ್ ಬೈ ದ ಓರಲ್ ಕ್ವಶನ್ಸ್ ಅವರು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾ ಇದಾರೆ ಅಂತಂದ್ರೆ ಇದರ ಅರ್ಥ ಏನು ಅಂತ ನಾನು ಕೇಳ್ಬೋದು ಅಂತ ಸೊ ದಟ್ ಈಸ್ ವಾಟ್ ಬಿಕಾಲ್ ಸ್ಟಾರ್ಟ್ ವೆನ್ ಇಟ್ ಕಮ್ಸ್ ಟು ದ ಅನ್ಸ್ಟಾರ್ಟ್ ಕ್ವಶನ್ ಅನ್ಸ್ಟಾರ್ಟ್ ಅಂತಂದ್ರೆ ಅದು ಆನ್ಸರ್ ಮಾಡೋದು ಬಿಡೋದು ಎಲ್ಲದನ್ನು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋದು ಇ ವಿಲ್ ಗಿವ್ ದ ರಿಟರ್ನ್ ಆನ್ಸರ್ ಫಾರ್ ದಟ್ ಆ ರಿಟರ್ನ್ ಆನ್ಸರ್ ಕೊಡ್ತವ್ರೆ ಅಂತಾರೆ ಪೇಪರ್ ನನ್ನ ಹತ್ರ ಬರ್ತೈತೆ ಬರದು ಆ ಪೇಪರ್ ಬಂದಾದ್ಮೇಲೆ ನಾನು ಅವ್ರಿಗೆ ಪ್ರಶ್ನೆ ಕೇಳೋಕ್ಕಾಗುತ್ತೆ ನೇರವಾಗಿ ಅವ್ರು ಅಲ್ಲಿ ಇಲ್ವೇ ಇಲ್ಲ ಸೊ ಕೇಳಿದ್ರೆ ಓವರ್ ದ ಫೋನ್ ಕೇಳಬೇಕು ಇಲ್ಲಾಂದ್ರೆ ಅದನ್ನ ಓದ್ಕೊಂಡು ಸುಮ್ಮನೆ ಆಗ್ಬೇಕು ಸೊ ದಟ್ ಇಸ್ ವಾಟ್ ವಿ ಕಾಲ್ ಅನ್ಸ್ಟಾರ್ ಶಾರ್ಟ್ ನೋಟಿಸ್ ಅಂತಂದ್ರೆ ಆ ಕ್ವಶನ್ ಕೇಳೋದಕ್ಕಿಂತ ಮುಂಚೆನೆ ಹಿಂದೆನೆ ಕೊಟ್ಟಿರ್ಬೇಕು ನಾನು ಇಂಥ ದಿವಸ ಇಂಥ ಕ್ವಶನ್ ಅನ್ನ ಕೇಳ್ತೀನಿ 14 ದಿವಸ ಹಿಂದಿನ ದಿನನೇ ಅವ್ರಿಗೆ ಅಥವಾ 10 ದಿವಸ ಹಿಂದಿನ ದಿನನೇ ಲೆಟರ್ ಕಳಿಸಿರ್ಬೇಕು ನಾನು ಈ ರೀತಿಯಾದಂಥ ಪ್ರಶ್ನೆನ ಕೇಳ್ತೀನಿ ಸೊ ದಟ್ ಇಸ್ ವಾಟ್ ವಿ ಕಾಲ್ ಕ್ವಶನ್ ಅವರ್ ಈ ಕ್ವಶನ್ ಅವರ್ ಆದ್ಮೇಲೆ ಅಜೆಂಡಾ ಅಂತ ಇದೆ ಅಜೆಂಡಾ ಅಂತಂದ್ರೆ ಅವತ್ತಿನ ಪ್ರಮುಖ ಘಟನೆಗಳು ಏನ್ ನಡೀತವೆ ಏನ್ ಡಿಸ್ಕಸ್ ಮಾಡಬೇಕು ಅಂತೇಳಿ ಹಿಂದಿನ ದಿವಸನೇ ಅಥವಾ ಬೆಳಿಗ್ಗೆ ಬರ್ತಿದ್ದಂಗೆ ಎಲ್ಲ ಕೊಟ್ಟಿರ್ತಾರೆ ದಿಸ್ ಇಸ್ ದ ಪಾರ್ಟ್ ಆಫ್ ಸೆಕ್ರೆಟರಿಯೇಟ್ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಚಿವಾಲಯ ಏನಿದೆಯಲ್ಲ ಅದು ಎಲ್ಲ ಇದನ್ನ ಒದಗಿಸ್ಕೊಡುತ್ತೆ ಕ್ಯಾಬಿನೆಟ್ ಸೆಕ್ರೆಟರಿ ವಿಲ್ ಲುಕ್ ಆಫ್ಟರ್ ದೀಸ್ ಇಶ್ಯೂಸ್ ಇವರೇನಿದ್ದಾರೆ ಈ ಅಜೆಂಡಾ ಮತ್ತೆ ಈ ಫಸ್ಟ್ ಕ್ವಶನ್ ಅವರ್ ಇದೆಯಲ್ಲ ಇವೆರಡರ ಮಧ್ಯೆ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ಜೀರೋ ಇದರಲ್ಲಿ ಯಾರು ಹೆಂಗ್ ಬೇಕಾದ್ರೂ ಕೇಳ್ಬೋದು ಪ್ರಶ್ನೆ ಅದರಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡ್ಬೋದು ಸಿಗ್ಲಿಲ್ಲ ಅಂತಂದ್ರೆ ಮಾತಾಡದಲ್ಲೇ ಹೋಗ್ಲೂಬಹುದು ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಜೀರೋ ದಿಸ್ ಜೀರೋ ಅವರ್ ಅಂಡರ್ ಕಾಲಿಂಗ್ ಅಟೆನ್ಷನ್ ಮೋಷನ್ ಇಸ್ ದ ಇನೋವೇಷನ್ ಆಫ್ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಬಟ್ ವೆನ್ ಇಟ್ ಕಮ್ಸ್ ಟು ದ ಜೀರೋ ಅವರ್ ಇಟ್ ಇಸ್ ನಾಟ್ ಬೀನ್ ಮೆನ್ಷನ್ಡ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದ ಲೋಕಸಭಾ ಆರ್ ದ ಪಾರ್ಲಿಮೆಂಟ್ ಬಟ್ ವೆನ್ ಇಟ್ ಕಮ್ಸ್ ಟು ದ ಕಾಲಿಂಗ್ ಅಟೆನ್ಷನ್ ಇಟ್ ಇಸ್ ಬೀನ್ ಮೆನ್ಷನ್ಡ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ಕೇಳ್ತಾರೆ ಇವೆಲ್ಲ ಸ್ಟೇಟ್ಮೆಂಟ್ ಲಕ್ಷ್ಮೀಕಾಂತ್ ಅಲ್ಲಿ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಇದಾವೆ ಇಷ್ಟು 4 ಸ್ಟೇಟ್ಮೆಂಟ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದೆ ಅದನ್ನ ಹಂಗೆ ತೆಗೆದು ಕಾಪಿ ಮಾಡಿದ್ದಾರೆ ಅಷ್ಟೇ ನೀವು ಲಕ್ಷ್ಮೀಕಾಂತ್ನ ಕರೆಕ್ಟಾಗಿ ಓದಿದ್ರೆ KPSCನಲ್ಲಿ ಬರೋಂಥ 15 ಪಾಲಿಟಿ ಕ್ವಶನ್ ಅಲ್ಲಿ 13-14 ಈಸಿಯಾಗಿ ಮಾಡ್ತೀವಿ ಇದು ನೆಕ್ಸ್ಟ್ ಸೆನ್ಸರ್ ಅಂತಂದ್ರೆ ಇಟ್ಸ್ ಅಬೌಟ್ ದ ಕ್ರಿಟಿಸೈಸಿಂಗ್ ದ ಗವರ್ನಮೆಂಟ್ ವೆನ್ ಯು ಆರ್ ಆಕ್ಚುಲಿ ಕ್ರಿಟಿಸೈಸಿಂಗ್ ದ ಗವರ್ನಮೆಂಟ್ ಇಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಗವರ್ನಮೆಂಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ನಂಬಿಕೆ ಇಲ್ಲ ಅಂತ ತೋರಿಸ್ಬಿಡುತ್ತೆ ಸೊ ಹಾಗಾಗಿ ದಿಸ್ ಸೆನ್ಸರ್ ಈಸ್ ನಾಟ್ ಪಾರ್ಟ್ ಆಫ್ ಕಾಲಿಂಗ್ ಅಟೆನ್ಷನ್ ದಿಸ್ ಕಾಲಿಂಗ್ ಅಟೆನ್ಷನ್ ಈಸ್ ಯೂಸ್ಡ್ ಟು ಮೇಕ್ ಎ ಮಿನಿಸ್ಟರ್ ಒಬ್ಬ ವ್ಯಕ್ತಿಯನ್ನ ಅಥವಾ ಮಂತ್ರಿನ ಒಂದು ವಿಚಾರದ ಬಗ್ಗೆ ಈಗ ಹೆಲ್ತ್ ಮಿನಿಸ್ಟ್ರಿ ತಗೊಳ್ಳಿ ಈ ಹೆಲ್ತ್ ಮಿನಿಸ್ಟ್ರಿ ಏನ್ ಮಾಡಿದ್ರು ಅಂತಂದ್ರೆ ಈ COVID-19 ಬಂದಿತ್ತು ಎಲ್ಲರ ಕೈ ಚಪ್ಪಾಳೆ ಹೊಡ್ಸಿದ್ರು ಎಲ್ಲರ ಕೈ ತಮಟೆ ಹೊಡ್ಸಿದ್ರು ಅವ್ರು ಹೇಳೋದು ಏನಂತಂದ್ರೆ ಬರೀ ಚಪ್ಪಾಳೆ ಹೊಡ್ಸೋದ್ರಿಂದ ತಮಟೆ ಹೊಡ್ಸೋದ್ರಿಂದ ಈ ಹೋಗೋದಿಲ್ಲ ವಿ ಹ್ಯಾವ್ ಟು ಡೂ ಗೋ ಫಾರ್ ದ ಸೈಂಟಿಫಿಕ್ ಡೆವಲಪ್ಮೆಂಟ್ ಅಂತ ದಟ್ ಇಸ್ ವಾಟ್ ವಿ ಕಾಲ್ ಕಾಲಿಂಗ್ ಅಟೆನ್ಷನ್ ಈಗ ಹೋಮ್ ಮಿನಿಸ್ಟ್ರಿ ಈಗ ಹೋಮ್ ಮಿನಿಸ್ಟ್ರಿಗೆ ಈಗ ಚೈನಾದವ್ರನ್ನ ಕರ್ಕೊಂಡ್ಬಂದು ಗುಜರಾತಲ್ಲಿ ಟೀ ಕುಡಿಸಿದ್ರು ಅವ್ರಿಗೆ ಮತ್ತೆ ಕೆಳಗಡೆ ಬಂದು ಎಲ್ಲಿ ಯಾವ್ದು ಮಹಾಬಲಿಪುರಂ ಅಲ್ಲಿ ಸಮುದ್ರ ತೀರದಲ್ಲಿ ಓಡಾಡಿಸಿದ್ರು ಅದೆಲ್ಲ ಮಾಡಿದ್ರು ಕೊನೆಗೆ ಬಂದು ಚೈನಾದ್ರ ನಮ್ಮ ಬಾಡ್ಲಿಗೆ ಬಂದು ಕೂತ್ಕೊಂಡ್ರು ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲಿರುವಂತ ಮೆಂಬರು ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಬರೀ ಇಷ್ಟು ಅವ್ರಿಗೆ ಟೀ ಕುಡಿಸೋದು ಮತ್ತೆ ಅವ್ರಿಗೆ ಕರ್ಕೊಂಬಂದು ಅವ್ರ ಜೊತೆ ಚಾಯ್ ಪೇ ಚರ್ಚಾ ಮಾಡೋದಲ್ಲ ವಿ ಹ್ಯಾವ್ ಟು ಸೆಕ್ಯೂರ್ ಅವರ್ ಬಾರ್ಡರ್ಸ್ ಸೆಕ್ಯೂರಿಟಿನ ಸ್ಟ್ರಾಂಗ್ ಮಾಡಬೇಕು ಅಂತ ದಿಸ್ ಇಸ್ ವಾಟ್ ವಿ ಕಾಲ್ ಕಾಲಿಂಗ್ ಅಟೆನ್ಷನ್ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ದಿಸ್ ವಾಟ್ ವಿ ಕಾಲ್ ಕಾಲಿಂಗ್ ಅಟೆನ್ಷನ್ ವೆನ್ ಇಟ್ ಕಮ್ಸ್ ಟು ಸೆನ್ಸೂರ್ ಮೋಷನ್ ಏನಿದೆ ಇದು ಒಂದು ಮೋಷನ್ ಇದೆ ಹೇಳ್ತೀರಿ ಇದೇನು ಅಂತ ಯು ಆರ್ ಆರ್ಸ್ಲಿ ಕ್ರಿಟಿಸೈಸಿಂಗ್ ದ ಗವರ್ನಮೆಂಟ್ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಆಯ್ತಾ ಯು ಆರ್ ಆರ್ಸ್ಲಿ ಕ್ರಿಟಿಸೈಸಿಂಗ್ ಎ ಪರ್ಟಿಕ್ಯುಲರ್ ಮಿನಿಸ್ಟರ್ ಯು ಆರ್ ನಾಟ್ ಡೂಯಿಂಗ್ ದ ಪ್ರಾಪರ್ ವರ್ಕ್ ಅಂತ ಹಿಯರ್ ಯು ಆರ್ ಕಾಲಿಂಗ್ ದ ಅಟೆನ್ಷನ್ ಆಫ್ ದ ಮಿನಿಸ್ಟರ್ ರಿಗಾರ್ಡಿಂಗ್ ಸಮ್ ವರ್ಕ್ ಯು ಆರ್ ಆರ್ಸ್ಲಿ ಕ್ರಿಟಿಸೈಸಿಂಗ್ ದ ಮಿನಿಸ್ಟರ್ ಫಾರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ವೆನ್ ಇಟ್ ಕಮ್ಸ್ ಟು ದ ನೋ ಕಾನ್ಫಿಡೆನ್ಸ್ ಮೋಷನ್ ದಿಸ್ ವಿಲ್ ಬಿ ಮೂಡ್ ಅಗೇನ್ಸ್ಟ್ ದ ಗವರ್ನಮೆಂಟ್ ದೀಸ್ ಟೂ ಥಿಂಗ್ಸ್ ಫಾರ್ ಎ ಪರ್ಟಿಕ್ಯುಲರ್ ಮಿನಿಸ್ಟರ್ ದಿಸ್ ಈಸ್ ಅಗೇನ್ಸ್ಟ್ ದ ಗವರ್ನಮೆಂಟ್ ಓಲ್ ಗವರ್ನಮೆಂಟ್ ಇಫ್ ಇಟ್ ಈಸ್ ಪಾಸ್ಡ್ ದೆನ್ ದೇ ಹ್ಯಾವ್ ಟು ರಿಸೈನ್ ಇಫ್ ಇಟ್ ಈಸ್ ಪಾಸ್ಡ್ ದೆನ್ ದೇ ಹ್ಯಾವ್ ಟು ಥಿಂಕ್ ಆಫ್ ಇಟ್ ಏನೋ ಸಮಸ್ಯೆ ಆಗಿದೆ ಅಂತ ಇಟ್ ವಿಲ್ ನಾಟ್ ಇಟ್ ಮೈಟ್ ರಿಸಲ್ಟ್ ಇನ್ ದ ಫಾಲ್ ಆಫ್ ಗವರ್ನಮೆಂಟ್ ಆರ್ ಇಟ್ ಮೈಟ್ ನಾಟ್ ಬಟ್ ವೆನ್ ಇಟ್ ಕಮ್ಸ್ ಟು ನೋ ಕಾನ್ಫಿಡೆನ್ಸ್ ಮೋಷನ್ ಇಟ್ ವಿಲ್ ರಿಸಲ್ಟ್ ಇನ್ ದ ಫಾಲ್ ಆಫ್ ಗವರ್ನಮೆಂಟ್ ಅರ್ಥ ಆಯ್ತಾ ಈಗ ಸೊ ಇದಿಷ್ಟು ರೂಲ್ಸ್ ಆಫ್ ಪ್ರೊಸೀಜರ್ ಕಾಲಿಂಗ್ ಅಟೆನ್ಷನ್ ಜೀರೋ ಅವರ್ ಕ್ವಶನ್ ಅವರ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಂಡ್ ದ ಸೆನ್ಸರ್ ಮೋಷನ್ ಏನ್ ಆನ್ಸರ್ ಏನ ಅದಕ್ಕೆ ಥರ್ಡ್ ಒನ್ ಎ ಬಿ ಡಿ ಸೆನ್ಸರ್ ಇಸ್ ನಾಟ್ ಪಾರ್ಟ್ ಆಫ್ ಇಟ್ಸ್ ಅ ಪಾರ್ಟ್ ಆಫ್ ರೂಲ್ಸ್ ಆಫ್ ಪ್ರೊಸೀಜರ್ ಕಾಲಿಂಗ್ ಅಟೆನ್ಷನ್ ಡಸ್ ನಾಟ್ ಕಂಟೈನ್ ಸೆನ್ಸರ್ ಗವರ್ನಮೆಂಟ್ ನ ಕ್ರಿಟಿಸೈಸ್ ಮಾಡತ್ತೆ ಅಲ್ಲ ಇಟ್ಸ್ ಸ್ಪೀಕಿಂಗ್ ಅಬೌಟ್ ಎ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟ್ರಿ ಕೋವಿಡ್ ಬಗ್ಗೆ ನೋಡು ಹೋಮ್ ಮಿನಿಸ್ಟ್ರಿ ಇಂಡಿಯಾ ಸೆಕ್ಯೂರಿಟಿ ಬಗ್ಗೆ ನೋಡು ಅಂತ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕಮಿಟಿ ಆನ್
ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಹೇಳ್ತಾರೆ ಇದೇನು ಅಂತ. ಬೇಗ, ದಿಸ್ ಕಮಿಟಿ ಕನ್ಸಿಸ್ಟ್ ಆಫ್ 22 members, 15 from Lok Sabha and 7 from the Rajya Sabha. The members of the committee are elected by the parliament every year. The chairman of the committee is appointed by the speaker from the among its members drawn from the Lok Sabha. The chairmanship of the committee is rotated among the members drawn from the Lok Sabha and the Rajya Sabha. ಎಲ್ಲರೂ ಪಾರ್ಲಿಮೆಂಟ್ ಬಗ್ಗೆ ಕೇಳಿರ್ತೀರಾ, ಓದಿರ್ತೀರಾ. ಅಲ್ಲಿ ಮೂರು ಕಮಿಟಿ ಇದೆ. ದೇ ಆರ್ ಕಾಲ್ಡ್ ಆಸ್ ದ ಫೈನಾನ್ಷಿಯಲ್ ಕಮಿಟೀಸ್. ಒನ್ ಇಸ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸೆಕೆಂಡ್ ಒನ್ ಇಸ್ ಎಸ್ಟಿಮೇಟ್ ಕಮಿಟಿ, ಅಂಡ್ ಥರ್ಡ್ ಒನ್ ಇಸ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಇಲ್ಲಿದೆಯಲ್ಲ ಇದು, ಇವು ಮೂರನ್ನು ಸಹ ಫೈನಾನ್ಷಿಯಲ್ ಕಮಿಟೀಸ್ ಅಂತ ಕರಿತೀವಿ, ಅಥವಾ ಇದನ್ನ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಕರಿತೀವಿ. ಸ್ಟ್ಯಾಂಡಿಂಗ್ ಅಂತಂದ್ರೆ ದೇ ಆರ್ ಪರ್ಮನೆಂಟ್ ಇನ್ ನೇಚರ್. ಪರ್ಮನೆಂಟ್ ಅಂತಂದ್ರೆ ಸಂಪೂರ್ಣವಾಗಿ ಇರ್ತವೆ ಅಂತಲ್ಲ, ದೇ ವಿಲ್ ವರ್ಕ್ ಇನ್ ಎ ಕಂಟಿನ್ಯೂಸ್ ಮ್ಯಾನರ್. ಒಬ್ಬ ವ್ಯಕ್ತಿ ಬಿಟ್ಟು ಹೋಗ್ತಿದ್ದಾನೆ ಅಂತಂದ್ರೆ ಆ ಜಾಗವನ್ನು ತುಂಬೋದಿಕ್ಕೆ ಇನ್ನೊಬ್ಬ ಎಂಪಿನ ರೆಡಿ ಮಾಡಿಸಿರ್ತಾರೆ ಅಂತ. ದಟ್ ಈಸ್ ವಾಟ್ ವಿ ಕಾಲ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಇನ್ನೊಂದು ಕೆಲವೊಂದು ಇರ್ತವೆ ಅಡಾಕ್ ಕಮಿಟೀಸ್ ಅಂತ. ಅಡಾಕ್ ಅಂತಂದ್ರೆ ಪರ್ಟಿಕ್ಯುಲರ್ ಇಶ್ಯೂ ಮಾತ್ರ ಡಿಸ್ಕಸ್ ಮಾಡ್ತಾ ಆಮೇಲೆ ಹೊರಟೋಯ್ತು. ಸೊ ದೀಸ್ ಫೈನಾನ್ಷಿಯಲ್ ಕಮಿಟೀಸ್ ಆರ್ ದ ಪರ್ಮನೆಂಟ್ ಕಮಿಟೀಸ್. ದೇ ವಿಲ್ ವರ್ಕ್ ಇನ್ ಎ ಕಂಟಿನ್ಯೂಸ್ ಮ್ಯಾನರ್. ಪಬ್ಲಿಕ್ ಅಕೌಂಟ್ ಕಮಿಟಿ, ಎಸ್ಟಿಮೇಟ್ ಕಮಿಟಿ, ಅಂಡ್ ದ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನಿದೆಯಲ್ಲ, ಈ ಕಮಿಟಿನಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ ದೇ ವಿಲ್ ಬಿ, ಎಷ್ಟು ಜನ ಇರ್ತೀರಾ, 22 ಮೆಂಬರ್ಸ್. ವೆನ್ ಇಟ್ ಕಮ್ಸ್ ಟು ದ ಕಮಿಟಿ ಆನ್ ದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಇಲ್ಲಿ ಎಷ್ಟು ಜನ ಇರ್ತಾರೆ ಹೇಳ್ತೀರಾ? ಇಲ್ಲೂ 22 ಮೆಂಬರ್ಸ್ ಇರ್ತಾರೆ. ಇಲ್ಲಿಗೆ ಬಂದ್ರೆ ಎಸ್ಟಿಮೇಟ್ ಕಮಿಟಿಗೆ ಎಷ್ಟು ಜನ ಇರ್ತಾರೆ ಅಂತ ಹೇಳ್ತೀರಾ? 30 ಮೆಂಬರ್ಸ್ ಇರ್ತಾರೆ. ಇದನ್ನ ಹೆಂಗ್ ತಾಂತಾರೆ ಅಂತಂದ್ರೆ, ಪೀಪಲ್ ವಿಲ್ ಬಿ ಡ್ರಾನ್ ಫ್ರಮ್ ಅದರ್ ಮೆಂಬರ್ಸ್ ವಿಲ್ ಬಿ ಡ್ರಾನ್ ಫ್ರಮ್ ದ ಐದರ್ ಫ್ರಮ್ ದ ರಾಜ್ಯಸಭಾ ಆರ್ ಫ್ರಮ್ ದ ಲೋಕಸಭಾ ಆರ್ ಫ್ರಮ್ ಬೋತ್ ದ ಹೌಸಸ್. ವೆನ್ ಇಟ್ ಕಮ್ಸ್ ಟು ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಇಲ್ಲಿ ರಾಜ್ಯಸಭಾದಿಂದಲೂ ಇರ್ತಾರೆ ಪ್ಲಸ್ ಲೋಕಸಭಾದಿಂದಲೂ ಇರ್ತಾರೆ. ವೆನ್ ಇಟ್ ಕಮ್ಸ್ ಟು ದ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಲ್ಲಿ ಯಾರಿರ್ತಾರೆ ಅಂತ ಹೇಳ್ತೀರಾ? ರಾಜ್ಯಸಭಾದವರು ಇರ್ತಾರೆ, ಲೋಕಸಭಾನು ಇರುತ್ತೆ. ವೆನ್ ಇಟ್ ಕಮ್ಸ್ ಟು ದ ಎಸ್ಟಿಮೇಟ್ ಕಮಿಟಿ ಯಾರಿರ್ತಾರೆ ಅಂತ ಹೇಳ್ತೀರಾ? ಇಫ್ ದೇರ್ ವಿಲ್ ಬಿ ಮೆಂಬರ್ಸ್ ಡ್ರಾನ್ ಫ್ರಮ್ ಓನ್ಲಿ ಲೋಕಸಭಾ, ರಾಜ್ಯಸಭಾ ಲೋಕಸಭಾ. ಈ 30 ಜನನೂ ಸಹ ಲೋಕಸಭಾದಿಂದ, ಇಲ್ಲಿ 22 ಜನ ರಾಜ್ಯಸಭಾ ಮತ್ತೆ ಇದು ಇರೋದು. ಹೆಂಗೆ ಇದನ್ನ ಮಾಡ್ತಾರೆ ಅಂತಂದ್ರೆ, ಇದಕ್ಕೂ ರೇಷಿಯೋನ ಕರೆಕ್ಟ್ ಚೆಕ್ ಮಾಡ್ತಾರೆ. ದಿಸ್ ರೇಷಿಯೋ ವಿಲ್ ಬಿ 1:2+1, 1:2+1. ಇದರಲ್ಲಿ ಸೇಮ್ ಮ್ಯಾನರ್, 1:2+1. ಏಳು ಜನನ ರಾಜ್ಯಸಭಾದಿಂದ ತಾಂತಾರೆ, 14 ಜನನ ಲೋಕಸಭಾದಿಂದ ತಾಂತಾರೆ, ಅದ್ರ ಜೊತೆ ಇನ್ನೊಬ್ರು ಎಕ್ಸ್ಟ್ರಾ ತಾಂತಾರೆ. ಸೊ ಈ ರೀತಿಯಾಗಿ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಲೋಕಸಭೆಯಿಂದಲೇ ತಾಂತಾರೆ, ಲೋಕಸಭೆ 1:2+1 ಅವರು ಚೇರ್ಮನ್ ಆಗಿದ್ ಮಾಡ್ಕೊಳ್ತಾರೆ. 22-30 ಇದು. ಈ ಮೆಂಬರ್ಸ್ ನ ಯಾರು ನಾಮಿನೇಟ್ ಮಾಡ್ತಾರೆ ಅಂತಂದ್ರೆ, ಅಥವಾ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ದೀಸ್ ಮೆಂಬರ್ಸ್ ವಿಲ್ ಬಿ ಎಲೆಕ್ಟೆಡ್ ಅಮಾಂಗ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಅಲ್ಲಿರುವಂತ ಎಂಪಿಗಳೇ. ನಾವು ಮಿನಿಸ್ಟರ್ ನ ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಈ ಕಮಿಟಿಗೆ ಮೆಂಬರ್ ಆಗ್ಬೇಕು ಅವ್ನು ಎಂಪಿನೇ ಆಗಿರ್ಬೇಕು. ಸರಿನಾ? ಸೊ ದೋಸ್ ಎಂಪಿಸ್ ಆಫ್ ದ ರಾಜ್ಯಸಭಾ ಲೋಕಸಭಾ ವಿಲ್ ಬಿ ಎಲೆಕ್ಟೆಡ್. ಚೇರ್ಮನ್ ನ ಯಾರು ನಾಮಿನೇಟ್ ಮಾಡ್ತಾರೆ ಅಂತಂದ್ರೆ, ವಿತ್ ರೆಸ್ಪೆಕ್ಟ್ ಟು ದ ಫೈನಾನ್ಷಿಯಲ್ ಮ್ಯಾಟರ್ಸ್, ಲೋಕಸಭಾ ಆಸ್ ದ ಹೈಯೆಸ್ಟ್ ಪವರ್ ಕಂಪೇರ್ಡ್ ಟು ದ ರಾಜ್ಯಸಭಾ. ಸೊ ದೀಸ್ ಇಶ್ಯೂಸ್ ವಿಲ್ ಬಿ ಲುಕ್ಡ್ ಆಫ್ಟರ್ ಓನ್ಲಿ ಬೈ ದ ಚೇರ್ಮನ್ ಆಫ್ ದ ಕಮಿಟಿ ಈಸ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಅಮಾಂಗ್ ಇಟ್ಸ್ ಮೆಂಬರ್ಸ್ ಅಂದ್ರೆ, ಇಲ್ಲಿ ಯಾರು ಲೋಕಸಭಾದಿಂದ ಸೆಲೆಕ್ಟ್ ಆಗಿದಾರಲ್ಲ, ಇವರನ್ನಷ್ಟೇನೆ ಅವರು ಅಲ್ಲಿ ಚೇರ್ಮನ್ ಮಾಡಕ್ ಸಾಧ್ಯ ಇರೋದು, ಬೇರೆಯವ್ರನ್ನ ಮಾಡಕ್ ಅಂದ್ರೆ. ಅದು ದಟ್ ಇಸ್ ಈಗ ದಿಸ್ ದ ಕನ್ವೆನ್ಷನ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಹೆಂಗಾಗಿದೆ ಅಂತಂದ್ರೆ, ಯೂಶುವಲಿ ಲೀಡರ್ ಆಫ್ ದ ಅಪೋಸಿಷನ್ ವಿಲ್ ಬಿ ಮೇಡ್ ದ ಚೇರ್ಮನ್ ಆಫ್ ದ ಪಿ ಎ ಸಿ. ಇನ್ ಬೇರೆ ಆತರದ ಏನು ಕನ್ವೆನ್ಷನ್ ಬಂದಿಲ್ಲ. ದಿಸ್ ಕನ್ವೆನ್ಷನ್ ಅಂದ್ರೆ ಇಂದಿನ ರೂಢಿಯಿಂದ ಬಂದಿರೋಂಥದ್ದು, ಬಹಳ ದಿಸ್ಗಳಿಂದ ರೂಢಿನಲ್ಲಿ ಇರೋಂಥದ್ದು. ಇಟ್ಸ್ ನಾಟ್ ಬೀನ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗುತ್ತೆ? ಈಗ ಪಿ ಎ ಸಿ, ಇ ಸಿ ಮತ್ತೆ ಕಮಿಟಿ ಆನ್ ಪಬ್ಲಿಕ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಈ ಕ್ವಶನ್ ಯು ಪಿ ಎಸ್ ಸಿನಲ್ಲೂ ಬಂದಿತ್ತು, ಕೆ ಪಿ ಎಸ್ ಸಿನಲ್ಲೂ ಬಂದಿದೆ. ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಇದನ್ನ ನೋಡ್ಕೊಳ್ಳಿ, 30-22-22. ಇಲ್ಲಿ ಯಾವ್ದನ್ನು ಬೇರೆ ಇದಿಲ್ಲ, 25 ಅಂತ ಯು ಪಿ ಎಸ್ ಸಿನವರು 25 ಅಂತ ಕೊಟ್ಟಿದ್ರು. ಸೊ ದೇರ್ ಯು ಕ್ಯಾನ್ ಚೆಕ್ ಇಟ್, 22-30-22. ಸೊ ಚೇರ್ಮನ್ ನ ಅಪಾಯಿಂಟ್ ಮಾಡೋದು ಸ್ಪೀಕರ್, ಮತ್ತೆ ರಿಪೋರ್ಟ್ ನ ಸ್ಪೀಕರ್ ಗೆ ಕೊಡ್ತಾರೆ, ದೆನ್ ಇಟ್ ವಿಲ್ ಬಿ ಟೇಬಲ್ ಇನ್ ದ ಪಾರ್ಲಿಮೆಂಟ್. ಹೇಳ್ತಾರೆ ಕರೆಕ್ಟ್ ಆನ್ಸರ್ ಏನಂತ ಇದಕ್ಕೆ?
The committee consists of 22 members. That is right answer. The members of the committee are elected by the parliament every year. That is a standing committee. That's why every year madlebeku. The chairman of the committee is appointed by the speaker from among its members. Alliranta member ne tagabeku horagade nanu id madangilla. The chairmanship of the committee is rotated among the members drawn from the Lok Sabha and the Rajya Sabha. Idu this is the wrong statement because only from the Lok Sabha. ಬೇರೆಯವ್ರಿಗೆ ಸೊ ಕರೆಕ್ಟ್ ಆಪ್ಷನ್ ಇಸ್ ಎ ಬಿ ಸಿ. ನೆಕ್ಸ್ಟ್ ಕ್ವಶನ್ ಇದೆ. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಈಗ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾರಂತ ಎಲ್ಲಾ ಪ್ರಶ್ನೆಗಳು 2017 ಬಂದಿರೋ ಪ್ರಶ್ನೆಗಳು. ನೆಕ್ಸ್ಟ್ 2015 ಇರೋದು ಅಲ್ಲಿ ಇಯರ್ ಕಾಣಿಸುತ್ತೆ, ಚೇಂಜ್ ಮಾಡ್ತೀನಿ ಅವಾಗ. ಈಗಿರೋದು ಇವೆಲ್ಲ 2017 ಪ್ರಶ್ನೆಗಳು ನೋಡಿ. ವಿಚ್ ಆರ್ ದ Following statements regarding the pardoning power of the president is or correct. ನೆನಪಿದೆ ಅಂತ ಅನ್ಕೊಂಡಿದ್ದೀನಿ, ಹೇಳಿ ವ್ಯಾಖ್ಯಾನ ಅವರೇ. He has the pardoning power in respect of a sentence by court martial. No. ಕತೆ ಹೆಂಗಾರೆ ನಾನು ಕ್ಲಾಸಲ್ಲೂ ಪ್ರೆಸಿಡೆಂಟ್ ಮಾಡ್ಕೊಟ್ಟಿದ್ದೀನಿ. ಆನ್ಲೈನ್ ಕ್ಲಾಸಲ್ಲೂ ನಾನು ಪ್ರೆಸಿಡೆಂಟ್ ಫಸ್ಟ್ ನಾನು ಮಾಡಿರೋದೇ ಅದನ್ನು. ಅದರಲ್ಲಿ ಪೂರ್ತಿಯಾಗಿ ಪಾರ್ಡನಿಂಗ್ ಪವರ್ ಅಂತ 20 ನಿಮಿಷ ಪೂರ್ತಿ ಫ್ಲೋ ಚಾರ್ಟ್ ಎಲ್ಲ ಕೇಳಿದ್ದೀನಿ. ನೆಕ್ಸ್ಟ್, ಇಸ್ ದ ಪಾರ್ಡನಿಂಗ್ ಪವರ್ ಇನ್ ರೆಸ್ಪೆಕ್ಟ್ ಆಫ್ ಎ ಸೆಂಟೆನ್ಸ್ ಬೈ ಎ ಕೋರ್ಟ್ ಮಾರ್ಷಲ್. ಯು ಕ್ಯಾನ್ ಗ್ರಾಂಟ್ ರಿಪ್ರೈವ್ ಅಂಡ್ ರೆಸ್ಪೆಕ್ಟ್ ಇನ್ ಕೇಸ್ ಆಫ್ ಪನಿಷ್ಮೆಂಟ್ ಫಾರ್ ಅನ್ ಅಫೆನ್ಸ್ ಎಗೇನ್ಸ್ಟ್ ಎನಿ ಲಾ ಆಫ್ ದ ಲ್ಯಾಂಡ್ ಯೂನಿಯನ್ ಆರ್ ದ ಸ್ಟೇಟ್. ಈ ಅಲೋನ್ ಕ್ಯಾನ್ ಪಾರ್ಡನ್ ದ ಸೆಂಟೆನ್ಸ್ ಆಫ್ ಡೆತ್. ಫಸ್ಟ್ ಒನ್ ಇಸ್ ಕರೆಕ್ಟ್, ಸೆಕೆಂಡ್ ಒನ್ ಏಕೆ? If it is right, you tell me why. If it is wrong, you tell me why. Punishment? No. Pardoning antandre mannisu anta. Sampurnavagi nin mele bandiranta shikshe enidiyala adanna poorthiyagi bittaku. Ninge death sentence agirli, jeevavadhi shikshe agirli, athwa rigorous imprisonment agirli, ninge 10 varsha athwa 5 varsha ಅಷ್ಟು ಶಿಕ್ಷೆಯನ್ನ ಪೂರ್ತಿಯಾಗಿ ಮನ್ನಿಸ್ಬಿಡೋದು, ಅಬಾಲಿಶ್ ಅಂತ. ದಟ್ ಇಸ್ ವಾಟ್ ವಿ ಕಾಲ್ ಪಾರ್ಡನ್ ಅಂತ. ಡೆತ್ ಸೆಂಟೆನ್ಸ್, ರಿಗರಸ್ ಇಂಪ್ರಿಸನ್ಮೆಂಟ್ ಆರ್ ದ ಸಿಂಪಲ್ ಇಂಪ್ರಿಸನ್ಮೆಂಟ್, ಎನಿ ಕೈಂಡ್ ಆಫ್ ಇಂಪ್ರಿಸನ್ಮೆಂಟ್ ಆರ್ ಎನಿ ಕೈಂಡ್ ಆಫ್ ನನಗೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಿರಲಿ, ಆ ಶಿಕ್ಷೆಯನ್ನ ಮನಸ್ಸೋದು. ಮನಸ್ಸಿನಿಂದ ಸಂಪೂರ್ಣವಾಗಿ ದೇ ಆರ್ ಗೋಯಿಂಗ್ ಟು ಮೇಕ್ ಯು ಫ್ರೀ, ಸೆಟ್ ಯು ಫ್ರೀ ಅಂತ, ನಿನ್ನ ಮನೆ ಕಳಿಸ್ತಾರೆ. ದಟ್ ಇಸ್ ವಾಟ್ ವಿ ಕಾಲ್ ಪಾರ್ಡನಿಂಗ್ ಅಂತ, ಕಂಪ್ಲೀಟ್ಲಿ ಅಬಾಲಿಶ್ ಅಂತ. ನೆಕ್ಸ್ಟ್ ಈಸ್ ಟು ಕಮೂಟ್. ಕಮೂಟ್ ಅಂತಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದ ಕಮೂಟ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಅಂತ ಏನಿದೆಯಲ್ಲ, ಹಂಗೇನೆ ಒಂದು ರೀತಿಯಿಂದ ಇನ್ನೊಂದ್ ರೀತಿ ಬದಲು ಮಾಡೋದು. ಆ ಬದಲಾವಣೆ ಯಾವ ರೀತಿ ಅಂತಂದ್ರೆ ಡೆತ್ ಸೆಂಟೆನ್ಸ್ ಇಂದ ರಿಗರಸ್ ಇಂಪ್ರಿಸನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ರಿಗರಸ್ ಇಂದ ಸಿಂಪಲ್ ಇಂಪ್ರಿಸನ್ಮೆಂಟ್ ನ ಕೊಡ್ಬೋದು. ದಿಸ್ ವಾಟ್ ವಿ ಕಾಲ್ ಕಮೂಟ್ ಅಂತ. ಒಂದು ರೀತಿಯಿಂದ ಇನ್ನೊಂದ್ ರೀತಿ ಬದಲಾವಣೆ ಮಾಡುವಂತ. ವಿ ಆರ್ ಗೋಯಿಂಗ್ ಟು ಚೇಂಜ್ ದ ನೇಚರ್ ಆಫ್ ದ ಇಂಪ್ರಿಸನ್ಮೆಂಟ್ ಆರ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ನೇಚರ್ ಆಫ್ ಇವನು ಕೊಟ್ಟಿರೋ ಶಿಕ್ಷೆ ಏನಿದೆಯಲ್ಲ ಆ ಶಿಕ್ಷೆಯ ಗುಣನೇ ಚೇಂಜ್ ಮಾಡುತ್ತೆ. ಸೊ ಅದನ್ನ ನಾವು ಕಮೂಟ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ದ ರೆಮಿಷನ್. ರೆಮಿಷನ್ ಅಂತಂದ್ರೆ ಟು ರೆಡ್ಯೂಸ್ ಅಂತ. ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ದ ನೇಚರ್ ಆಫ್ ದ ಪನಿಷ್ಮೆಂಟ್, ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಟರ್ಮ್ ಆಫ್ ಪನಿಷ್ಮೆಂಟ್. ಈಗ 10 ವರ್ಷ ಅವನಿಗೆ ರಿಗರಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ 5 ಇಯರ್ಸ್. ಈಗ ಇವನಿಗೆ ಸಿಂಪಲ್ ಇಂಪ್ರಿಸನ್ಮೆಂಟ್ 5 ಇಯರ್ಸ್ ಕೊಟ್ಟವ್ರೆ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ 2 ಇಯರ್ಸ್. ಇದನ್ನ ನಾವು ಕಮೂಟ್ ಅಂತ, ಅದು ರೆಮಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ರಿಪ್ರೈವ್ ಅಂತ. ರಿಪ್ರೈವ್ ಅಂತಂದ್ರೆ ತಾತ್ಕಾಲಿಕ ತಡೆ ಅಂತ. ಅವ್ರಿಗೇನೋ ಒಂದು ಕೇಸ್ ಯಾವ್ದೋ ಒಂದು ಇದೆ, ಅವ್ರಿಗೆ ನೇಣ್ಗಂಬಕ್ಕೆ ಹಾಕಕ್ ಕೇಳಿದ್ದಾರೆ, ತಡಿಯಪ್ಪ ಅಂತೇಳಿ ಗವರ್ನರು ಇನ್ಫಾರ್ಮೇಶನ್ ಕೊಡ್ತಾನೆ, ಪ್ರೆಸಿಡೆಂಟು ಹೇಳ್ತಾರೆ ಮಾಡಬೇಡಿ ಈಗ ಸದ್ಯಕ್ಕೆ ತಡೀರಿ ಅಂತ. ದಟ್ ಇಸ್ ವಾಟ್ ವಿ ಕಾಲ್ ರಿಪ್ರೈವ್ ಅಂತ, ತಾತ್ಕಾಲಿಕ ತಡೆ. ಇನ್ನೊಂದು ಕೊನೆಗಿರೋಂಥದ್ದು ರೆಸ್ಪೈಟ್ ಅಂತ. ರೆಸ್ಪೈಟ್ ಅಂತಂದ್ರೆ ಈ ಕರೆಕ್ಟಾಗಿ ಇಲ್ಲೊಂದು ಎಸ್ ಅಂತ ಇದೆ, ಆ ಎಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಡಿ. ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಸ್ಪೆಷಲ್ ಸಿಚುವೇಶನ್. ಒಬ್ಬ ಯಾರೋ ಒಂದು ಹೆಣ್ಣಿಗೆ ಶಿಕ್ಷೆ ಆಗಿದೆ, ಬಟ್ ಆಕೆ ಗರ್ಭಿಣಿ ಇದ್ದಾಳೆ, ಅಂತರ್ನ ತಾಣಿಗೆ ನಾವು ಜೈಲಿಗೆ ಹಾಕಂಗಿಲ್ಲ. ಸೊ ಬೇಸ್ಡ್ ಆನ್ ದೋಸ್ ಕಂಡೀಷನ್ಸ್ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಪನಿಷ್ಮೆಂಟ್ ಫಾರ್. ಸೊ ಹಾಸ್ಪಿಟಲ್ ಅಲ್ಲಿ ಏನ್ ಕಳಿತಾರಲ್ಲ ಅದು ಸಹ ಶಿಕ್ಷೆ ಒಳಗಡೆ ಹಾಕೊಂಡು, ಅದನ್ನ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಈಗ ಅರ್ಥ ಆಗ್ತೈತಾ? ರೆಸ್ಪೆಕ್ಟ್ ಅಂತಂದ್ರೆ ಸ್ಪೆಷಲ್ ಕಂಡೀಷನ್ ಮೇಲೆ ಕಡಿಮೆ ಮಾಡೋದು, ರೆಮಿಷನ್ ಅಂತಂದ್ರೆ ಕಡಿಮೆ ಮಾಡೋದು, ರಿಪ್ರೀವ್ ಅಂತಂದ್ರೆ ತಾತ್ಕಾಲಿಕವಾಗಿ ತಡೆಯುವಂಥದ್ದು, ಪಾರ್ಡನ್ ಅಂತಂದ್ರೆ ಕಂಪ್ಲೀಟ್ ಆಗಿ ಅಬಾಲಿಶ್ ಮಾಡಿ ವಿ ಆರ್ ಗೋಯಿಂಗ್ ಟು ಸೆಟ್ ಹಿಮ್ ಫ್ರೀ, ಅಂಡ್ ಕಮೂಟ್ ಅಂತಂದ್ರೆ ದೇ ವಿಲ್ ನಾಟ್ ಚೇಂಜ್, ದೇ ವಿಲ್ ಕಂಪ್ಲೀಟ್ಲಿ ಚೇಂಜ್ ದ ನೇಚರ್ ಆಫ್ ಪನಿಷ್ಮೆಂಟ್. ಡೆತ್ ಸೆಂಟೆನ್ಸ್ ಇರೋದು ರಿಗರಸ್ ಇಂಪ್ರಿಸನ್ಮೆಂಟ್, ರಿಗರಸ್ ಇರೋದು
ಸಿಂಪಲ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಸೊ ಇದು ಇವಿಷ್ಟು ಪವರ್ಸ್ ಏನಿದೆಯಲ್ಲ, ದೀಸ್ ಪವರ್ಸ್ ಆರ್ ಅವೈಲಬಲ್ ವಿತ್ ದ ಗವರ್ನರ್ ಅಂಡ್ ಇಟ್ ಈಸ್ ಆಲ್ಸೋ ಅವೈಲಬಲ್ ವಿತ್ ಪ್ರೆಸಿಡೆಂಟ್. ಆದ್ರೆ ಇವರಿಬ್ಬರು ಮಧ್ಯೆ ಇರುವಂತ ಇದರಲ್ಲಿ ಎರಡು ಸಮಸ್ಯೆ ಭಿನ್ನವಾದಂತ ವ್ಯತ್ಯಾಸ ಇದೆ. ಏನ್ ಭಿನ್ನತೆ ಇದೆ ಅಂತಂದ್ರೆ, ಗವರ್ನರ್ ವಿಲ್ ನೆವರ್ ಟೇಕ್ ಅಪ್ ದೀಸ್ ಇಶ್ಯೂಸ್, ಕೋರ್ಟ್ ಮಾರ್ಷಲ್ ಕಮ್ಸ್ ಅಂಡರ್ ಓನ್ಲಿ ಪ್ರೆಸಿಡೆಂಟ್, ಅಂಡ್ ಈ ಕಾಂಟ್ ಪಾರ್ಡನ್ ಡೆತ್ ಸೆಂಟೆನ್ಸ್ ಬಟ್ ಪ್ರೆಸಿಡೆಂಟ್ಗೆ. ನೀವು ಸ್ಟೇಟ್ ಲಾನಲ್ಲಾರೋ ಅವನಿಗೆ ಜೀವ ಇದಾಗಿರಲಿ, ಮರಣದಂಡನೆ ಆಗಿರಲಿ, ಅಥವಾ ಯೂನಿಯನ್ ಲಾನಲ್ಲಾರೋ ಆಗಿರಲಿ, ಪ್ರೆಸಿಡೆಂಟ್ ಕೆನ್ ಓನ್ಲಿ ಅಬಾಲಿಷ್ ದ ಡೆತ್ ಸೆಂಟೆನ್ಸ್, ನಾಟ್ ದ ಗವರ್ನರ್. ಇವೆರಡು ಡಿಫ್ರೆನ್ಸ್ ಇರೋಂಥದ್ದು. ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಸ್ಟೇಟ್ಮೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಈ ಕ್ಯಾನ್ ಗ್ರಾಂಟ್ ರಿಪ್ರೈ. ರಿಪ್ರೈ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ರೆಸ್ಪೈಟ್, ಅದು ಗೊತ್ತಾಯ್ತು. ಇನ್ ದ ಕೇಸ್ ಆಫ್ ಪನಿಷ್ಮೆಂಟ್ ಫಾರ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಎನಿ ಲಾ ಆಫ್ ದ ಲ್ಯಾಂಡ್ ಯೂನಿಯನ್ ಆರ್ ಸ್ಟೇಟ್. ಅವ್ರು ಕೊಟ್ಟಿರೋದು ಲಾ ಆಫ್ ದ ಲ್ಯಾಂಡ್ ಈಸ್ ಓಕೆ, ಯಾವ್ದಾದ್ರೂ ಸಹ ನಾವು ಲಾ ಆಫ್ ದ ಲ್ಯಾಂಡ್ ಅಂತ ಕರಿಬಹುದು. ವೆನ್ ಇಟ್ ಕಮ್ಸ್ ಟು ದ ಯೂನಿಯನ್ ಲಾ, ದ ಪವರ್ ಈ ಲೈಸ್ ವಿತ್ ದ ಪ್ರೆಸಿಡೆಂಟ್. ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಲಾ, ದ ಪವರ್ ಲೈಸ್ ವಿತ್ ದ ಗವರ್ನರ್. ಸೊ ಅವ್ರೇನಾದ್ರು ಇಲ್ಲಿವರೆಗೂ ಕೊಟ್ಟಿದ್ರೆ ಇಲ್ಲೇನಿದೆಯಲ್ಲ ಇಷ್ಟು, ಈ ಸ್ಟೇಟ್ಮೆಂಟ್ ನ ಅವ್ರೇನಾದ್ರು ಕೊಟ್ಟಿದ್ರೆ ಕರೆಕ್ಟ್ ಆಗಿತ್ತು. ಆರ್ ಅಂತ ಸ್ಟೇಟ್ ಅಂತ ಹಾಕೋರಲ್ಲ, ದೆನ್ ಇಟ್ಸ್ ಅ ರಾಂಗ್ ಸ್ಟೇಟ್. ಗೊತ್ತಾಯ್ತರ ಸರ್? ನೆಕ್ಸ್ಟ್ ಕ್ವಶನ್, ಇದು ನೀವು ಲಕ್ಷ್ಮೀಕಾಂತ್ ಬುಕ್ನ ಕರೆಕ್ಟ್ ಆಗಿ ಓದಿದ್ರೆ ಫಸ್ಟ್ ಚಾಪ್ಟರ್ಲ್ಲೇ ಇವೆಲ್ಲ ಸಿಗ್ತವೆ. ನೀವೇ ನೋಡಿ ಯಾವ್ಯಾವ ಕಮಿಟೀಸ್ ಇದ್ದು ಆ ಕಮಿಟೀಸ್ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ರು ಮತ್ತೆ ಚೇರ್ಮನ್ ಇದ್ರು ಅಂತ. ಮೋಸ್ಟ್ ಆಫ್ ದ ಪವರ್ಫುಲ್ ಕಮಿಟೀಸ್ ವರ್ ಅಂಡರ್ ಐದರ್ ಜವಾಹರಲಾಲ್ ನೆಹರು ಆರ್ ಸರ್ದಾರ್ ಪಟೇಲ್. ಮಿಕ್ಕಿರಂತ ಸಣ್ಣ ಪುಟ್ಟ ಇವೇನಿದೆ ಕಮಿಟೀಸು, ಅವರೆಲ್ಲ ಬೇರೆ ಬೇರೆ ಹೆಸರಲ್ಲಿ ಇದ್ರು. ಇಲ್ಲಿ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ವಾಸ್ ಅಂಡರ್ ಜವಾಹರಲಾಲ್ ನೆಹರು, ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ವಾಸ್ ಅಂಡರ್ ಸರ್ದಾರ್ ಪಟೇಲ್. ಇವೆರಡನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತು. ಈ ಮೂರು ಆಪ್ಷನ್ ಅಲ್ಲಿ ಅವರನ್ನ ಫಿಕ್ಸ್ ಮಾಡ್ಬಿಟ್ರು. ಸೊ ಒಂದೇ ಆಪ್ಷನ್ ನೀವು ರಿಜೆಕ್ಟ್ ಮಾಡಕ್ ಚಾನ್ಸ್ ಇರೋದು. ಇನ್ ಮಿಕ್ಕಿರೋದ್ರಲ್ಲಿ ಹುಡುಕ್ಬೇಕು ಸಣ್ಣ ಕಮಿಟಿಗೆ ಯಾರು ಅಧ್ಯಕ್ಷರಾಗಿದ್ರು ಅಂತ. ಹೌಸ್ ಕಮಿಟಿ ವಾಸ್ ವಿತ್ ಪಟಾಬಿ ಸೀತಾರಾಮಯ್ಯ, ಅಂಡ್ ದ ಆರ್ಡರ್ ಆಫ್ ಬಿಸ್ನೆಸ್ ವಾಸ್ ವಿತ್ ಕೆ ಎಂ ಮುನ್ಷಿ. ಹುನ್ರಿ ಅದೇ ಬರ್ತಿರೋದು ಕೆ ಎಂ ಮುನ್ಷಿನಲ್ಲಿ ನೋಡ್ಕೊಳ್ಳಿ, ಆಪ್ಷನ್ನು ನೀವೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ದ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇನ್ ಟ್ರೈಬಲ್ ಏರಿಯಾಸ್, ಹಿಂದಿನೇ ಚೆಕ್ ಮಾಡಿದ್ವಿ. ಇಟ್ ಕಮ್ಸ್ ಅಂಡರ್ ಸಿಕ್ಸ್ ಶೆಡ್ಯೂಲ್ ಆರ್ ಫಿಫ್ತ್ ಶೆಡ್ಯೂಲ್, ಸಿಕ್ಸ್ ಶೆಡ್ಯೂಲ್ ಇನ್ ಫೋರ್ ಸ್ಟೇಟ್ಸ್. ಯಾವ್ದು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋಂತ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ. ಮಣಿಪುರ ಇಲ್ಲ, ಮ್ಯಾಪ್ ಅಲ್ಲಿ ನೀವು ನೋಡಿ ಕಾಣಿಸುತ್ತೆ. ದ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಫಿಫ್ತ್ ಶೆಡ್ಯೂಲ್ ಮತ್ತೆ ಸಿಕ್ಸ್ ಶೆಡ್ಯೂಲ್ ಇರೋ ಡಿಫ್ರೆನ್ಸ್ ನನಗೆ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಎಕ್ಸಿಕ್ಯೂಟಿವ್ ಪವರ್. ಎಕ್ಸಿಕ್ಯೂಟಿವ್ ಪವರ್ ಅಂತಂದ್ರೆ ಕೆಲವೊಂದು ಕಾರ್ಯಗಳನ್ನ ಮಾಡೋದಿಕ್ಕೆ ಅಥವಾ ಏನಾದ್ರು ಒಂದು ಸಂಸ್ಥೆ ಅನ್ನೋದು ಹುಟ್ಟಾಕ್ಬೋದಾ ಅಥವಾ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರಲು ನೇರವಾಗಿನೇ ಅದು ವರ್ಕ್ ಮಾಡ್ಬೋದಾ ಅನ್ನೋದು, ದಟ್ ಇಸ್ ವಾಟ್ ವಿ ಕಾಲ್ ಎಕ್ಸಿಕ್ಯೂಟಿವ್ ಪವರ್. ವೆನ್ ಇಟ್ ಕಮ್ಸ್ ಟು ದ ಜುಡಿಷಿಯಲ್ ಪವರ್ ಅಂದ್ರೆ ನ್ಯಾಯಾಂಗ ರೀತಿಯಲ್ಲಿ ಅದು ವರ್ಕ್ ಮಾಡಕ್ ಸಾಧ್ಯ ಇದೆಯಾ, ಅಥವಾ ನ್ಯಾಯ ವಿವೇಚನೆಯನ್ನ ಮಾಡುತ್ತಾ, ಕೆಲವೊಂದು ಜನಕ್ಕೆ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡುತ್ತಾ, ಅಥವಾ ಯಾರ ಮಧ್ಯೆ ಏನಾದ್ರು ಗಲಾಟೆ ಆಗಿದ್ರೆ ಅದನ್ನ ಕೋರ್ಟ್ ರೀತಿಯಾಗಿ ವರ್ಕ್ ಆಗುತ್ತಾ ಅಂತ, ದಟ್ ಇಸ್ ವಾಟ್ ವಿ ಕಾಲ್ ಜುಡಿಷಿಯಲ್ ಪವರ್. ವೆನ್ ಇಟ್ ಕಮ್ಸ್ ಟು ದ ಥರ್ಡ್ ಆಪ್ಷನ್, ಅವನು ಲೆಜಿಸ್ಲೇಟಿವ್ ಪವರ್. ಲೆಜಿಸ್ಲೇಟಿವ್ ಪವರ್ ಅಂದ್ರೆ ಕಾನೂನುಗಳನ್ನ ಅದು ದೊಡ್ಡದಾಗೆ ಮಾಡಬೇಕು ಅಂತ ಇಲ್ಲ, ಇಡೀ ರಾಷ್ಟ್ರಕ್ಕೆ ಅದು ಅಪ್ಲೈ ಆಗಬೇಕು ಅಂತೇನಿಲ್ಲ. ಕಾನೂನುಗಳಂತಂದ್ರೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಗ್ರಾಮ ಪಂಚಾಯತಿನಲ್ಲಿ ಮಾಡುವಂಥದ್ದು ಕಾನೂನೇನೆ, ಪಾರ್ಲಿಮೆಂಟಲ್ಲಿ ಮಾಡುವಂಥದ್ದು ಕಾನೂನು. ದಟ್ ಇಸ್ ವಾಟ್ ವಿ ಕಾಲ್ ಲಾ ಆಫ್ ದ ಲ್ಯಾಂಡ್, ಬಟ್ ದೇ ಸ್ಕೋಪ್ ವಿಲ್ ಬಿ ಡಿಫ್ರೆಂಟ್. ಹಂಗೇನೆ ದ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಆರ್ ದ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆರ್ ದ ಟ್ರೈಬಲ್ ಕೌನ್ಸಿಲ್ ಆರ್ ದ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಫ್ ದ ಫೋರ್ ಸ್ಟೇಟ್ ಫೋರ್ ಸ್ಟೇಟ್ಸ್ ಇನ್ ದ ಸಿಕ್ಸ್ ಶೆಡ್ಯೂಲ್, ಅವು ಸಹ ಲೆಜಿಸ್ಲೇಟಿವ್ ಪವರ್ಸ್ ಇರುತ್ತೆ. ಅದು ಹಿಂಗೆ ಈ ಮೂರು ಸ್ಟೇಟ್ಮೆಂಟ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ, ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಂಟ್ ಅಲ್ಲ ಕರೆಕ್ಟ್. ಆಯ್ತು, ಹೇಳಿ ಬೇಗ. ತ್ರೀ ಓನ್ಲಿ, ಎ ಓನ್ಲಿ, ಸರಿನಾ? ಯಾವ್ದು ಎಕ್ಸಿಕ್ಯೂಟಿವ್ ಪವರ್? ಸರಿನಾ, ಸ್ಕೂಲ್ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು, ಡಿಸ್ಪೆನ್ಸರೀಸ್ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು, ಅಂಡ್ ದೇ ಕ್ಯಾನ್ ಲುಕ್ ಆಫ್ಟರ್ ದೋಸ್ ಡಿಸ್ಪೆನ್ಸರೀಸ್ ಅಂಡ್ ದೇ ಕ್ಯಾನ್ ಲುಕ್ ಆಫ್ಟರ್ ದ ಮಾರ್ಕೆಟ್ಸ್ ಆಲ್ಸೋ. ಸ್ಕೂಲ್ನ
ಮಾಡೋದಕ್ಕೆ, ಡಿಸ್ಪೆನ್ಸರಿಗಳನ್ನ ಮಾಡೋದಕ್ಕೆ, ಮಾರ್ಕೆಟ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಅಂಶಗಳನ್ನ ನೋಡ್ಕೊಳೋದಕ್ಕೆ ದೇವದ ಎಕ್ಸಿಕ್ಯೂಟಿವ್ ಪವರ್. ವೆನ್ ಇಟ್ ಕಮ್ಸ್ ಟು ದ ಜುಡಿಷಿಯಲ್ ಪವರ್, ಆ ಜುಡಿಷಿಯಲ್ ಪವರ್ ಗೆ ಸಂಬಂಧಪಟ್ಟಂಗೆ ದೇ ವಿಲ್ ಲುಕ್ ಇನ್ ಟು ದ ಎನಿ ಆಫ್ ದ ಇಶ್ಯೂಸ್. ದೇ ವಿಲ್ ವರ್ಕ್ ಆಸ್ ಎ ವಿಲೇಜ್ ಕೋರ್ಟ್ಸ್, ವಿಲೇಜ್ ಕೋರ್ಟ್ ನ ಸೆಟ್ ಅಪ್ ಮಾಡ್ತವೆ ಅಂಡ್ ದೇ ವಿಲ್ ಲುಕ್ ಆಫ್ಟರ್ ದ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್. ಹಾಗಾಗಿ ದೇ ವಿಲ್ ವರ್ಕ್ ಆಸ್ ಎ ದೇ ವಿಲ್ ಹ್ಯಾವ್ ದ ಲೆಜಿಸ್ಲೇಟಿವ್ ಪವರ್ ಆಲ್ಸೋ ಜುಡಿಷಿಯಲ್ ಸಾರಿ ದೇ ವಿಲ್ ಹ್ಯಾವ್ ದ ಜುಡಿಷಿಯಲ್ ಪವರ್ ಆಲ್ಸೋ. ವಿಲೇಜ್ ಕೋರ್ಟ್ ತರ ವರ್ಕ್ ಆಗ್ತವೆ, ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್ ನ ತಾಂತವೆ. ಬಟ್ ಇವೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ದೇ ವಿಲ್ ಬಿ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲ ಹೈಕೋರ್ಟ್ ಜುರಿಸ್ಡಿಕ್ಷನ್ ದಲ್ಲೇ ಇರ್ತದೆ. ಸೊ ದೇ ಕ್ಯಾನ್ ಲುಕ್ ಆಫ್ಟರ್. ದೆನ್ ವೆನ್ ಇಟ್ ಕಮ್ಸ್ ಟು ದ ಲೆಜಿಸ್ಲೇಟಿವ್ ಪವರ್ಸ್, ಈ ಲೆಜಿಸ್ಲೇಟಿವ್ ಪವರ್ಸ್ ಏನಿದೆಯಲ್ಲ ದೇ ಕ್ಯಾನ್ ಫಾರ್ಮುಲೇಟ್ ದ ಪಾಲಿಸೀಸ್ ಆಲ್ಸೋ. ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡಬೇಕೋ ಬಿಡಬೇಕೋ ಅದು ದಟ್ ವಿಲ್ ಬಿ ದ ಅಂಡರ್ ದ ಪವರ್ ಆಫ್ ಅಥಾರಿಟಿ ಆಫ್ ಗವರ್ನರ್. ಗವರ್ನರ್ ಅವ್ರಿಗೆ ನೀಟಾಗಿ ಕೊಡ್ತಾ ಇರ್ತಾರೆ ಇದು ಇದಕ್ಕೆ ಉಪಯೋಗ ಇದೆಯೋ ಇಲ್ವೋ, ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತೇಳಿ. ಸೊ ಅವ್ರು ಹೇಳಿದ ಮೇಲೆ ದೇ ವಿಲ್ ಬಿ ಅಪ್ಲಿಕಬಲ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ವಿಲ್ ಹ್ಯಾವ್ ದ ಎಕ್ಸಿಕ್ಯೂಟಿವ್ ಪವರ್, ವಿಲ್ ಹ್ಯಾವ್ ದ ಜುಡಿಷಿಯಲ್ ಪವರ್ ಅಂಡ್ ಇಟ್ ವಿಲ್ ಹ್ಯಾವ್ ದ ಲೆಜಿಸ್ಲೇಟಿವ್ ಪವರ್. ಸೊ ದ ಸ್ಟೇಟ್ಮೆಂಟ್ ಸೆಕೆಂಡ್ ಅಂಡ್ ಥರ್ಡ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ನಾವು ಹುಡುಕ್ಬೇಕಾಗಿರೋದು ಕರೆಕ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಆಪ್ಷನ್ ತ್ರೀ ಓನ್ಲಿ. ಸರಿ, ಕರೆಕ್ಟ್ ಆನ್ಸರ್ ಇಸ್ ಸಿ. ಸ್ಟೇಟ್ಮೆಂಟ್ ಎ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ದ ಕರೆಕ್ಟ್ ಆಪ್ಷನ್ ಇಸ್ ತ್ರೀ. ನಿಮ್ ಮುಂಚೆ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ರಲ್ಲ ಅದಿಲ್ಲಿ ಬಂತು ನೋಡಿ. ಆಂಟಿ ಡಿಫೆಕ್ಷನ್ ಲಾ ಇಸ್ ರಿಲೇಟೆಡ್ ಟು 52nd ಅಮೆಂಡ್ಮೆಂಟ್ ಆಕ್ಟ್. 62nd ಯಾವ್ದು ಬರುತ್ತೆ, 69th ಯಾವ್ದು ಬರುತ್ತೆ? ದೆಹಲಿಯನ್ನ ರಾಜಧಾನಿ ಮಾಡಿದ್ದು 69th. ಅಂದ್ರೆ ದ ಸ್ಪೆಷಲ್ ಪವರ್ಸ್ ಆಫ್ ದ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದ ದೆಹಲಿ ಕಮ್ಸ್ ಅಂಡರ್, ಇಟ್ಸ್ ಬೀಂಗ್ ಮೆನ್ಷನ್ಡ್ ಅಂಡರ್ ದ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಅದು ಎಷ್ಟಿರಬೇಕು, ಅದಕ್ಕಿರೋ ಪವರ್ಸ್ ಏನು, ಹೌ ದೇ ಹ್ಯಾವ್ ಟೇಕನ್ ಔಟ್ ದ ಪೊಲೀಸ್ ಆರ್ ದ ಲ್ಯಾಂಡ್ ಆರ್ಡರ್ ಆರ್ ದ ಲ್ಯಾಂಡ್ ಫ್ರಮ್ ದ ಪರ್ವಿ ಆಫ್ ದ ಡೆಲ್ಲಿ ಗವರ್ಮೆಂಟ್ ಇಂದ, ಇದೆಲ್ಲ ಅಂಶಗಳು ಇಲ್ಲಿ ಬರುತ್ತೆ. 62nd ಅಮೆಂಡ್ಮೆಂಟ್ ಇಸ್ ರಿಲೇಟೆಡ್ ಟು ಬರುತ್ತೆ ಕ್ವಶನ್, ಇದು 87 ಅಲ್ಲ. ಇಟ್ಸ್ ರಿಲೇಟೆಡ್ ಟು ರಿಸರ್ವೇಷನ್ ಫಾರ್ ಎಸ್ ಸಿ ಎಸ್ ಟಿಸ್ ಇನ್ ದ ಪ್ರೈವೇಟ್ ಸ್ಕೂಲ್ ಅಂಡ್ ಕಾಲೇಜಸ್, ಅದಕ್ಕೆ ಸಂಬಂಧಪಟ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂಡ್ ದ ಇಯರ್ ಆಫ್ ದೇರ್ ಕ್ರಿಯೇಷನ್ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಹೇಳ್ತೀರಾ? ಎ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್. ಯಾಕೆಂತಂದ್ರೆ ನಮಗೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಫಾರ್ಮ್ ಆಗದೆ 1953 ಅಂಡ್ ಇಟ್ಸ್ ಗೋಯಿಂಗ್ ಟು ಗಿವ್ ದ ರಿಪೋರ್ಟ್ ವಿತ್ ಇನ್ ದ 1 or 2 years, 2 ವರ್ಷದೊಳಗಡೆ ಅದು ಕೊಟ್ಬಿಡುತ್ತೆ. ಅದಾದ್ಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಇನ್ 1956. ಅದಕ್ಕಿಂತ ಮುಂಚೆನೇ ಆಂಧ್ರ ಪ್ರದೇಶ ಫಾರ್ಮ್ ಆಗಿ, ಮಿಕ್ಕಿರೋವೆಲ್ಲ 1956 ಆದ್ಮೇಲೆ ಬಂದ್ರೆ, ಇನ್ನು ಆಂಧ್ರ ಪ್ರದೇಶ 1953 ಆಗೋಗಿತ್ತು. ಸರಿನಾ? ಅದ್ ನೆನ್ಪು ಮಾಡ್ಕೊಳ್ಳಿ. ಮಹಾರಾಷ್ಟ್ರ ಅಂಡ್ ಗುಜರಾತ್ ಇವೆರಡು ಫಾರ್ಮ್ ಆಗಿದ್ದು 1960. ಸೊ ಒಂದನ್ನು ನೀವು ಕರೆಕ್ಟ್ ಆಗಿ ನೆನ್ಪಿಡಿ, 1975 ಸಿಕ್ಕಿಂ. ಅದರಿಂದ ಹಿಂದಕ್ಕೇನಾಯ್ತು ಮುಂದಕ್ಕೇನಾಯ್ತು ಅದನ್ನ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಳ್ಳಿ. ಈ 1975 ಆದ್ಮೇಲೆ ನಿಮ್ಗೆ ಗೋವಾ ಅಥವಾ ಬೇರೆ ಬೇರೆ ಇದೆಯಲ್ಲ, ಅಲ್ಲಿ ಮೂರು ಸ್ಟೇಟ್ ನ ಒಟ್ಟೊಟ್ಟಿಗೆ ಫಾರ್ಮ್ ಮಾಡ್ತಾರೆ. ಸೊ ಒಂದ್ ಕಡೆ ನೀವು 2000 ನೋಡಿದ್ರೆ ಛತ್ತೀಸ್ಗಢ ಆಯ್ತು, ಉತ್ತರಾಖಂಡ್ ಆಯ್ತು, ಮತ್ತೆ ಜಾರ್ಖಂಡ್ ಮಾಡ್ತಾರೆ. ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಗೋವಾನ ಫಾರ್ಮ್ ಮಾಡ್ತಾರೆ. ಕರೆಕ್ಟಾ? ಸರಿನಾ? ಅದರಿಂದ ಹಿಂದ್ಗಡೆಗೆ ನೀವು ಹೋದ್ರೆ 1960 ಮಹಾರಾಷ್ಟ್ರ, ಹರಿಯಾಣ ಮತ್ತೆ ನಾಗಾಲ್ಯಾಂಡ್, ಚಂಡೀಗಢ ಅವೆಲ್ಲ ಏನಿದೆಯಲ್ಲ ನೀವು ನೋಡ್ಬೇಕು. ಇದಿಷ್ಟು. ನೆಕ್ಸ್ಟ್ ಕ್ವಶನ್, ಡಿಲಿಮಿಟೇಷನ್ ಕಮಿಷನ್ ಬಗ್ಗೆನೂ ಹೇಳಿದ್ದೆ, ನೆನಪಾದ್ರೆ ನೋಡಿ. ದ ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಡಿಟರ್ಮೈನ್ಡ್ ದಟ್ ದ ಟೋಟಲ್ ನಂಬರ್ ಆಫ್ ಪಾರ್ಲಿಮೆಂಟರಿ ಸೀಟ್ಸ್ ಅಲೋಕೇಟೆಡ್ ಟು ಕರ್ನಾಟಕ ಬಿ ಇನ್ ದ ಫಾಲೋಯಿಂಗ್ ರೇಷ್ಯೋ. ನಂಬರ್ ಆಫ್ ರಾಜ್ಯಸಭಾ ಸೀಟ್ಸ್ ಒಂದ್ಸರಿ ಕೇಳಿದ್ರು, ನಂಬರ್ ಆಫ್ ಲೋಕಸಭಾ
ಇದಕ್ಕೆ ಎರಡು ಶೆಡ್ಯೂಲ್ ಟ್ರೈಬ್ಸು ಶೆಡ್ಯೂಲ್ ಕ್ಯಾಸ್ಟ್ಗೆ ಐದನ್ನ ಕೊಟ್ಟಿದೆ. ಸೊ 28 ಸೀಟ್ಸು ಲೋಕಸಭಾ ಸೀಟ್ಸ್ ಇರೋದು, 12 ಸೀಟ್ಸು ರಾಜ್ಯಸಭೆ. ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಈ ಸಲ ಒಂದು ಪ್ರಶ್ನೆ ಬರ್ಬೋದು, ಯಾಕೆಂತಂದ್ರೆ ಈ ಒಂದು ಫಾರ್ಮ್ ಮಾಡಿದ್ರು ಲಾಸ್ಟ್ ಇಯರಲ್ಲಿ, ಸಮಸ್ಯೆ ಆಗಿತ್ತು. ಯಾಕೆ ಅಂತಂದ್ರೆ ಡಿಲಿಮಿಟೇಷನ್ ಕಮಿಷನ್ ಇಸ್ ಎ ಹೈ ಪವರ್ ಕಮಿಟಿ, ಮೋಸ್ಟ್ ಆಫ್ ದ ರೆಕಮೆಂಡೇಶನ್ಸ್ ಆಫ್ ದಟ್ ಕಮಿಟಿ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ದ ಗವರ್ನಮೆಂಟ್. ಇಟ್ ವಿಲ್ ಬಿ ಫಾರ್ಮ್ಡ್ ಆಫ್ಟರ್ ಯೂಶಲಿ ಆಫ್ಟರ್ ದ ಈಚ್ ಅಂಡ್ ಎವ್ರಿ ಸೆನ್ಸಸ್. 50 ಸಲ ಒಂದಾಯ್ತು, 60 ಸಲ ಒಂದಾಯ್ತು, 70 ಸಲ ಆಯ್ತು. ಅದಾದ್ಮೇಲೆ ದೇ ಸ್ಟಾರ್ಟೆಡ್ ಫ್ರೀಸಿಂಗ್ ದ ನಂಬರ್ ಆಫ್ ಲೋಕಸಭಾ ಸೀಟ್ಸ್. ಹಾಗಾಗಿ ಇದನ್ನ ಡಿಲಿಮಿಟೇಷನ್ ಕಮಿಷನ್ ನ ಪ್ರಾರಂಭ ಮಾಡಿದೆ. ಡಿಲಿಮಿಟೇಷನ್ ಅಂದ್ರೆ ಗೊತ್ತಾಗುತ್ತಲ್ಲ, ಡಿಲಿಮಿಟೇಷನ್ ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಕಾರ್ವ್ ಔಟ್ ದ ಕಾನ್ಸ್ಟಿಟ್ಯುಯೆನ್ಸೀಸ್. ಎಮ್ ಎಲ್ ಎ ಕಾನ್ಸ್ಟಿಟ್ಯುಯೆನ್ಸಿ ಎಷ್ಟಿರಬೇಕು, ಅದರ ಜನತೆ ಯಾರಿರ್ತಾರೆ, ಎಷ್ಟು ಜನಸಂಖ್ಯೆ ಇರುತ್ತೆ, ಎಂ ಪಿ ಕಾನ್ಸ್ಟಿಟ್ಯುಯೆನ್ಸಿ ಎಷ್ಟಿರಬೇಕು, ಆ ಮತಕ್ಷೇತ್ರ ಅಂತ ಹೆಂಗೆ ಕರಿತೀವಲ್ಲ, ಅದನ್ನ ಫಾರ್ಮುಲೇಟ್ ಮಾಡೋದಕ್ಕೆ ಬರೋಂಥ ಕಮಿಷನ್ ನ ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ. ಇದರಲ್ಲಿ ಯಾರಿರ್ತಾರೆ ಅಂತಂದ್ರೆ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಬ್ಬರು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಇವರಿಬ್ರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ರಿಆರ್ಗನೈಸೇಷನ್ ಮಾಡ್ಬೇಕಲ್ಲ, ಕಾನ್ಸ್ಟಿಟ್ಯುಯೆನ್ಸಿನ ಕ್ರಿಯೇಟ್ ಮಾಡ್ಬೇಕಲ್ಲ, ಆ ಜಾಗಕ್ಕೆ ಹೋಗ್ತಾರೆ. ಆ ಹೋದಂತ ಸಂದರ್ಭದಲ್ಲಿ ಆ ಸ್ಟೇಟ್ ಅಲ್ಲಿರುವಂತಹ ಒಬ್ಬ ರೆಪ್ರೆಸೆಂಟೇಟಿವ್ ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್. ಸೊ ಇವ್ರು ಮೂರ್ ಜನ ಕುತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾವ ಭಾಗದಲ್ಲಿ ಈಗ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುಯೆನ್ಸಿನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಬೆಂಗಳೂರು ಗ್ರಾಮಾಂತರಲ್ಲಿರುವಂತಹ 100,000 ಜನನ ಆ ಕಡೆ ಕೊಟ್ಬಿಡ್ತಾರೆ ಚಿಕ್ಕಬಳ್ಳಾಪುರಕ್ಕೆ. ಹಂಗೇನೆ ಅವ್ರೇನಾದ್ರೂ ಎಮ್ ಎಲ್ ಎ ಕಾನ್ಸ್ಟಿಟ್ಯುಯೆನ್ಸಿನ ನೀವು ಚೆಕ್ ಮಾಡಿದ್ರೆ ದೇವನಹಳ್ಳಿ ಎಮ್ ಎಲ್ ಎ ಕಾನ್ಸ್ಟಿಟ್ಯುಯೆನ್ಸಿ ಇದೆ, ಬಟ್ ಅಲ್ಲಿರೋ ಜನಸಂಖ್ಯೆ ಕಡಿಮೆ ಇದೆ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಪಕ್ಕದಲ್ಲಿರುವಂತಹ ದೊಡ್ಡಬಳ್ಳಾಪುರದಲ್ಲಿರುವಂತಹ ಕೆಲವೊಂದು 1,000 ಜನನ ಈ ಕಡೆಗೆ ಹಾಕಿಸ್ತಾರೆ. ಸೊ ದಟ್ ಇಸ್ ಈಗ ಏನಂತಂದ್ರೆ ನಾವು ತಾಲೂಕು ಡಿಸ್ಟಿಕ್ ಏನ್ ಇದ್ ಮಾಡ್ತೀವಲ್ಲ, ದಿಸ್ ಡಸಂಟ್ ಮೀನ್ ದಟ್ ವಿಲ್ ಬಿ ದ ಫೈನಲ್ ಕನ್ಸಿಡರೇಷನ್ ಫಾರ್ ದ ಎಲೆಕ್ಷನ್. ಅದೇನಿದ್ರು ರೆವಿನ್ಯೂ ಕಲೆಕ್ಷನ್ ಅಷ್ಟೇನೆ ಇರೋದು, ತಾಲೂಕು ಡಿಸ್ಟಿಕ್ ಅಂತೆಲ್ಲ ಮಾಡೋದು. ವೆನ್ ಇಟ್ ಕಮ್ಸ್ ಟು ದ ಡಿಲಿಮಿಟೇಷನ್, ಇಟ್ ವಿಲ್ ಮೇಂಟೈನ್ ದ ಪಾಪ್ಯುಲೇಷನ್ ರೇಷಿಯೋ ಈಕ್ವಲ್ ಆಗಿರಬೇಕು ಆ ಭಾಗದ ಒಂದು ಕಾನ್ಸ್ಟಿಟ್ಯುಯೆನ್ಸಿಗೂ ಇನ್ನೊಂದು ಕಾನ್ಸ್ಟಿಟ್ಯುಯೆನ್ಸಿಗೂ. ಸೊ ಇದನ್ನ ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ. ಈ ಸರಿ ಒಂದಿದಾಗಿತ್ತು ಏನಂತಂದ್ರೆ 2025 ನಂಬರ್ ಆಫ್ ಸೀಟ್ಸ್ ನ ಫ್ರೀಸ್ ಮಾಡಿದ್ದಾರೆ ಲೋಕಸಭಾ ಸೀಟ್. ಅಂಡ್ ಇಟ್ ಇಸ್ ಬೀನ್ ಮೆನ್ಷನ್ ಇನ್ ದಟ್ ಸೇಮ್ ಅಮೆಂಡ್ಮೆಂಟ್ ದಟ್ ಆಫ್ಟರ್ ದಟ್ 2025 ವಾಟ್ ವೆನ್ ಎವರ್ ದ ಸೆನ್ಸಸ್ ಆಪನ್ಸ್ ಆಫ್ಟರ್ ದ ಸೆನ್ಸಸ್ ಓನ್ಲಿ ಡಿಲಿಮಿಟೇಷನ್ ಕಮಿಷನ್ ವಿಲ್ ಬಿ ಫಾರ್ಮ್ಡ್ ಅಂತ. 2025 ನಂತರ ನಮ್ದು ನಡೆಯೋದು 10 ವರ್ಷಕ್ಕೊಂದ್ಸರಿ ಸೆನ್ಸಸ್, ಆ 10 ವರ್ಷಕ್ಕೆ ಅಂತಂದ್ರೆ 2031 ನಡೀಬೇಕು. ಆ 31 ನಂತರ ಡಿಲಿಮಿಟೇಷನ್ ಕಮಿಷನ್ ಮಾಡಬೇಕು ಅಂತ ಇದ್ದಿದ್ದು. ಆದ್ರೆ ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ 2002 ಒಂದು ಕಮಿಷನ್ ಆಗಿತ್ತು, ಆ ಕಮಿಷನ್ ರೆಕಮೆಂಡೇಷನ್ ಕೊಟ್ಟಿತ್ತು. ಆ ರೆಕಮೆಂಡೇಷನ್ ಕೊಡಬೇಕಾದ್ರೆ ದೇ ಹ್ಯಾವ್ ನಾಟ್ ಫೈನಲೈಸ್ಡ್ ದ ಜಮ್ಮು ಕಾಶ್ಮೀರ್ ಕಾನ್ಸ್ಟಿಟ್ಯುಯೆನ್ಸೀಸ್ ಅಂಡ್ ದೇ ಹ್ಯಾವ್ ನಾಟ್ ಫೈನಲೈಸ್ಡ್ ದ ಸಮ್ ಆಫ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. 4-5 ಸ್ಟೇಟ್ಗಳನ್ನ ಮಾಡೋಕ್ಕಾಗಿಲ್ಲ ಅವರು. ಇಲ್ಲಿ ಇನ್ಸರ್ಜೆನ್ಸಿ ಇತ್ತು, ಇಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಇತ್ತು, ಸಮಸ್ಯೆ ಆಗಿತ್ತು. ಇವಾಗ ಏನ್ ಮಾಡಿದೆ, ಆ ಲಾನ್ ಅಲ್ಲಿ ಹೇಳಿತ್ತು ಅಥವಾ ಅಮೆಂಡ್ಮೆಂಟ್ ಅಲ್ಲಿ ಹೇಳಿತ್ತು 2025 ನಂತರ ಯಾವ್ದು ಇದಾಗುತ್ತಲ್ಲ ಸೆನ್ಸಸ್, ಅದಕ್ಕೆ ಅದನ್ನ ತಗಬೇಕು ಅಂತ. ಬಟ್ ಇವ್ರೇನ್ ಮಾಡಿದ್ರು ಅಂದ್ರೆ ಏಕಾಏಕಿ ಒಂದು ಡಿಲಿಮಿಟೇಷನ್ ಕಮಿಷನ್ ನ ಸೆಟ್ ಅಪ್ ಮಾಡಿ ದೇವ್ ಸೆಂಟ್ ದ ಕಮಿಷನ್ ಟು ದ ಜಮ್ಮು ಕಾಶ್ಮೀರ್ ಅಂಡ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವ್ರು ಮಾಡ್ತಾರ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ದಾರೆ, ಬಟ್ ದೇ ಆರ್ ಡೂಯಿಂಗ್ ಆರ್ ಮೂವಿಂಗ್ ಅವೇ ಮೂವಿಂಗ್ ವಿತ್ ದ ಡಿಲಿಮಿಟೇಷನ್ ಕಮಿಷನ್. ಇಷ್ಟೊಂದು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಡಿಲಿಮಿಟೇಷನ್ ಕಮಿಷನ್ ಸೆನ್ಸಸ್ ಆದ್ಮೇಲೆ ಆಗ್ಬೇಕು. ಗವರ್ಮೆಂಟ್ ಅದ್ರಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಅವರು ಒಬ್ರು ಸಪೋರ್ಟ್ ಮಾಡಬೇಕು, ಸೆಂಟ್ರಲ್ ಇಂದ ಒಬ್ರು ಇರ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಯಾರು ಇರ್ತಾರಲ್ಲ ಅವ್ರು ಇರ್ತಾರೆ, ಒಬ್ರು ಜಡ್ಜ್ ಇರ್ತಾರೆ. ಅರ್ಥ ಆಯ್ತಾ ಸರ್ನ? ಇದು ಕರ್ನಾಟಕದಲ್ಲಿ ಎಷ್ಟಿದೆ ಅಂತಂದ್ರೆ ರಾಜ್ಯಸಭಾ ಸೀಟ್ 12, ಲೋಕಸಭಾ ಸೀಟ್ಸ್ 28. ಆ 28 5 ಸೀಟು ಎಸ್ಸಿಗೆ ರಿಸರ್ವ್ಡ್, 2 ಸೀಟು ಎಸ್ಟಿಗೆ ರಿಸರ್ವ್ಡ್. ಸರ್ನ, ಇಲ್ಲಿರುವಂತ ಆಪ್ಷನ್ ಗಳನ್ನ ನೀವು ಕರೆಕ್ಟ್ ಆಗಿ ನೀವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೇನು ಅಂತ. ಇಲ್ಲಿರೋದು ಎಲ್ಲದನ್ನು ಎಮ್ ಎಲ್ ಎ ಸೀಟ್ಸ್ ಎಷ್ಟಿದಾವೆ, ಎಂ ಪಿ ಸೀಟ್ಸ್ ಎಷ್ಟಿದಾವೆ ಅಂತ, ಇವು ಎಲ್ಲ ಫ್ಯಾಕ್ಚುಯಲ್ ನೋಡಿ. ನೆಕ್ಸ್ಟ್ ಕ್ವಶನ್ ಬನ್ನಿ, ಇದಾವೆಲ್ಲ ಪ್ರಶ್ನೆಗಳು ಹೆಂಗೆಂಗೆ ಕೇಳ್ತಾರೆ ಅಂತ ಅವ್ರಿಗೆ ಬಿಟ್ಟಿರೋದು. ಇದು ಕೆ ಪಿ ಎಸ್ ಸಿ ಅವರು ಡೇಟ್ ಗೀಟ್ ಎಲ್ಲ ನೆನ್ಪಿರೋದಕ್ಕೆ ನೋಡಿ, ನಮಗೆ ಬೇಕಾದಂತಹ ಹುಟ್ಟಿದ ಹಬ್ಬಗಳೇ ನೆನಪಿರೋದಿಲ್ಲ, ಇವನ್ನೆಲ್ಲ ನೆನ್ಪಿಡೋದು ಕಷ್ಟ ಐತೆ. ಏಪ್ರಿಲ್ 30th April 1993, ಅಲ್ಲಿ 24th April
1993 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿ ಬಂತು ನಮ್ಮರಲ್ಲಿಂದ ಒಂದು ವಾರಕ್ಕೆ ಇದನ್ನ ಪೂರ್ತಿಯಾಗಿ 20 ವರ್ಷ ಹಿಂದೆ ತಗೊಂಡೋದ್ರೆ ಕೇಶವಾನಂದ ಭಾರತಿ ಕೇಸ್ ಕೌನ್ ಬರೆಗಾ ಕರೋಡ್ಪತಿ ಅಲ್ಲ ಚೆನ್ನ ಕೇಶವಾನಂದ ಭಾರತಿ ಕೇಸ್ 1973 ಅಲ್ಲಿ ಆ ಟೈಮಲ್ಲಿ ಪ್ರಾರಂಭ ಅಷ್ಟು ಆ ಡೇಟ್ ಉಳ್ಳ ನೆನ್ಪಿಟ್ರೆ ಸಾಕು ವೆನ್ ದ ಸುಪ್ರೀಂ ಕೋರ್ಟ್ ಯೂಸ್ ದ ಆರ್ ದ ಫಾರ್ಮುಲೇಟೆಡ್ ನ್ಯೂ ಪಾಲಿಸಿ ಆಫ್ ಬೇಸಿಕ್ ಸ್ಟ್ರಕ್ಚರ್ ನೆಕ್ಸ್ಟ್ ಕ್ವಶನ್ ಬನ್ನಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂಜಾಯ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ವಿಟೋ ಪವರ್ಸ್ ಯಾವ್ಯಾವ್ದಿದೆ The President of India enjoys which of the following veto powers? Veto antandre whatever you been made you are going to squash that or you are going to abolish that anta. Nalkai jana idond olle amsha antu helirtare ninu aidnen bartiya isari illa antu purthiye kitakantu. Adna purthiyagi nasha madantu. That is what we call veto power. Ee veto power bagge nimge UNSC nalli ultimate power ide. In India this veto power is used for providing extra time for legislation. So adu absolute veto antandre ಒಂದ್ ಬಿಲ್ ಪಾಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಹೌಸ್ ಅಲ್ಲಿ ಪಾಸ್ ಆಗ್ಬೇಕು ಅಲ್ಲಿಂದ ಸೆಕೆಂಡ್ ಹೌಸ್ಗೆ ಬರ್ಬೇಕು ರಾಜ್ಯಸಭಾ ಅಥವಾ ಲೋಕಸಭೆಗೆ ಅಲ್ಲಿಂದ ಅದು ಪ್ರೆಸಿಡೆಂಟ್ ಸಿಗ್ನೇಚರ್ ನ ಪಡಿಬೇಕು ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಎನಿ ಆಫ್ ದ ಬಿಲ್ ವಿಲ್ ಬಿಕಮ್ ಲಾ ಸರಿನಾ ಈ ಲಾ ಆಗ್ಬೇಕು ಅಂತಂದ್ರೆ ರಾಜ್ಯಸಭಾದಲ್ಲಿ ಪಾಸ್ ಆಗ್ಬೇಕು ಲೋಕಸಭಾದಲ್ಲಿ ಪಾಸ್ ಆಗ್ಬೇಕು ಪ್ರೆಸಿಡೆಂಟ್ ಸೈನ್ ಆಗ್ಬೇಕು ಈ ಇಲ್ಲಿಂದ ಪಾಸ್ ಆಗಿದೆ ಇಲ್ಲಿಂದಲೂ ಪಾಸ್ ಆಗಿದೆ ಪ್ರೆಸಿಡೆಂಟ್ ಅಂತ ಬಂದಿದೆ ಆ ಪ್ರೆಸಿಡೆಂಟ್ ಹತ್ರ ಬಂದ ಸಂದರ್ಭದಲ್ಲಿ ದ ಪ್ರೆಸಿಡೆಂಟ್ ವಿಲ್ ಹ್ಯಾವ್ ದ power to reject it or withhold it on one case the president can return it and wapas kalisabodu the president can take no action adar bagge yenu maatadadilla sarina ivu moor power available with the president of india first one is he can reject the bill antandre he will completely absolutely abolishing adanna act alladik bidade illa anta so that is what we call rejecting a reject yavudr bagge aithe antandre president ge has the power only with respect to yavudu ordinary bill ordinary bill alla it has the absolute power only with respect to the bill which is been passed or which is been introduced by the private members private members andre those who are not minister he might be from the ruling party bjp nare agirli adre private member agidre minister alla antandre then it is called as private member bill it can be rejected outrightly by president and when it comes to other kind inyavudide heltira constitutional amendment bill reject madangilla avaru vapas kodangilla avaru must sign when it comes to state bill which is been reserved by governor for the consideration of the president if eradralli he can go for the absolute veto correct first one when it comes to the qualified veto it is not available with the indian president it is available only with the us president idra artha ishtane ig yado ondu bill bandide president bali aa president en martare antandre is going to return it ellige lok sabha athwa rajya sabha alli irantadu senate matte lower house ge kaliskodta ಕಳಿಸ್ಕೊಟ್ಟಾದ್ಮೇಲೆ ಇಫ್ ದೇ ಪಾಸ್ ವಿತ್ ದ ಏರ್ ಮೆಜಾರಿಟಿ ಹಿಂದೆ 200 ಜನ ಒಟ್ಟು 300 ಜನ ಇದ್ದಾರೆ ಅಂದ್ಕೊಳ್ಳಿ 200 ಜನ ಅದಕ್ಕೆ ವೋಟ್ ಮಾಡಿ ಪಾಸ್ ಮಾಡಿದ್ರು ಈ ಸರಿ ಏನಾದ್ರು 201 ಜನ ಅದನ್ನ ಪಾಸ್ ಮಾಡಿದ್ರು ಅಂತಂದ್ರೆ ಎಷ್ಟು ಸೈನ್ ಅಂತ ದಟ್ ಈಸ್ ವಾಟ್ ವಿ ಕಾಲ್ ಕ್ವಾಲಿಫೈಡ್ ವಿಟು ಬಟ್ ಇಟ್ ಇಸ್ ನಾಟ್ ಅವೈಲೇಬಲ್ ವಿತ್ ದ ಇಂಡಿಯನ್ ಪ್ರೆಸಿಡೆಂಟ್ ಇಫ್ ಈ ಇಸ್ ಗೋಯಿಂಗ್ ಟು ರಿಟರ್ನ್ ಇಟ್ ಇಫ್ ದ ಪಾರ್ಲಿಮೆಂಟ್ ರಿಟರ್ನ್ಸ್ ಇಟ್ ವಿತ್ ದ ಮಾಡಿಫಿಕೇಶನ್ ಆರ್ ವಿಥೌಟ್ ಮಾಡಿಫಿಕೇಶನ್ ಈ ಅಷ್ಟು ಸೈನ್ ಅವರು ಅದಕ್ಕೆ ಸೈನ್ ಮಾಡಲೇಬೇಕು ಅಸೆಂಟ್ ನ ಕೊಡಲೇಬೇಕು ದಟ್ ಈಸ್ ವಾಟ್ ವಿ ಕಾಲ್ ಇನ್ ಇಂಡಿಯಾ ದ ಪ್ರೆಸಿಡೆಂಟ್ ಹ್ಯಾಸ್ ಓನ್ಲಿ ಸಸ್ಪೆನ್ಸಿವ್ ವಿಟೋ ಇಟ್ ಡಸಂಟ್ ಹ್ಯಾವ್ ದ ಕ್ವಾಲಿಫೈಡ್ ವಿಟೋ ಈ ಹ್ಯಾಸ್ ದ ಅಬ್ಸಲ್ಯೂಟ್ ವಿಟೋ ಸಸ್ಪೆನ್ಸಿವ್ ವಿಟೋ ಅಂಡ್ ಈ ಕೆನ್ ಹ್ಯಾವ್ ದ ಪಾಕೆಟ್ ವಿಟೋ ಪಾಕೆಟ್ ವಿಟೋ ಅಂದ್ರೆ ಗೊತ್ತಾಗುತ್ತಲ್ಲ ಈ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಆಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ಎನಿ ಆಕ್ಷನ್ ಅಂತಂದ್ರೆ ಪ್ಯಾಕೆಟ್ ವಿಟೋ ಅಂತಂದ್ರೆ ಲಿಟರಲ್ ಮೀನಿಂಗ್ ಏನ್ ತಗೊಳೋದು ಅಂತಲ್ಲ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ ಅಂತಲ್ಲ ಇದರ ಅರ್ಥ ಇಷ್ಟೇನೆ ಈಸ್ ನಾಟ್ ಗೋಯಿಂಗ್ ಟು ಟೇಕ್ ಎನಿ ಆಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ಬಿಲ್
ಟೇಬಲ್ ಮೇಲಾರು ಇರಲಿ ಅಥವಾ ಎಲ್ಲರೂ ವಾರ್ಡ್ರೋಬ್ ಅಲ್ಲಾರು ಇಟ್ಟಿರಲಿ ಬಟ್ ಈ ವಿಲ್ ನಾಟ್ ಸ್ಪೀಕ್ ವಿತ್ ರಿಗಾರ್ಡಿಂಗ್ ದಟ್ ಬಿಲ್ ಎನಿವೇ ಅಂಡ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ದ ಸಿಗ್ನೇಚರ್ ಫಾರ್ ದಟ್ ಬಿಲ್. ಸೊ ಇನ್ ಇಂಡಿಯಾ ಅಬ್ಸಲ್ಯೂಟ್ ವಿಟೋ ಇದೆ, ಪಾಕೆಟ್ ವಿಟೋ ಇದೆ, ಮತ್ತೆ ಸಸ್ಪೆನ್ಸಿವ್ ವಿಟೋ ಇದೆ. ಈ ಕ್ವಾಲಿಫೈಡ್ ವಿಟೋ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಇದು ಕೆ ಪಿ ಎಸ್ ಸಿನಲ್ಲಿ ಲಾಸ್ಟ್ ಇಯರ್ ಅದು ಯಾವ ಭೂತ ಬಂದಿತ್ತೋ ಗೊತ್ತಿಲ್ಲ. ಮೂರ್ ನಾಲ್ಕು ನಾಲ್ಕು ಕ್ವಶನ್ ಒಟ್ಟಿಗೆ ಕೇಳಿದ್ರು ಇದ್ರ ಬಗ್ಗೆ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಹಿಂದೆನೂ ಕೇಳಿದ್ರು 1956 ಅಲ್ಲಿ ಆಂಧ್ರಪ್ರದೇಶ ಆಗಿತ್ತೋ ಇಲ್ವೋ ಅಂತ. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ 1953 ವಾಸ್ ಫಾರ್ಮ್ ಹೇಳಿ ಬೇಗ. ಇಟ್ ಇಸ್ ಪಜಲ್ ಅಲ್ಲಿ ಕಮಿಷನ್ ಕುಂಜರು ಅಂಡ್ ಕೆ ಎಂ ಪಣಿಕರ್. This is related to after independence, some of the states were looking for the reorganization. Atwa one unification git maadta idru ekikaranakke. Linguistic basis mele maadbeku anta kelta idru. Then during that time JVP committee was formed and the Dhar committee was formed. This JVP committee and the Dhar committee they outrightly rejected yadanna helidru. Linguistic basis mele yade kaaranakko rajyagalanna punarnirmana athwa pure vingadane maadodu sari alla. It is against the or it will be threat for the Indian unity and integrity. The first statement is current statement or the first option. Next question, even. Committee on Civil Services, Committee on Police Reforms, Committee on the Status of Muslims, Committee on the Corporate Governance. ನಿಮಗೆ ನೀವು ಯಾವಾಗಲಾದ್ರೂ ಮೈನಾರಿಟೀಸ್ ಬಗ್ಗೆ ಓದಬೇಕಾದ್ರೆ ಒಂದು ಅಂಶವನ್ನು ಗಮನಿಸ್ತೀರಾ. ಯಾವಾಗಲಾದರೂ ಮುಸ್ಲಿಂ ಡೆವಲಪ್ಮೆಂಟ್ ಬಗ್ಗೆ ಬಂತು ಅಂತಂದರೆ ಒಂದು ಕಮಿಟಿ ಹೆಸರನ್ನ ನೀಟಾಗಿ ಹೇಳ್ಬಿಡ್ತಾರೆ. ಯಾವುದು ಆ ಕಮಿಟಿ ಅಂತಂದ್ರೆ ಹೇಳ್ತೀರಾ? ಹ್ಞೂ, ಹೇಳಿ ನೋಡೋಣ. ನೆನಪಿಲ್ಲ, ಯಾವಾಗಲಾರು ಬರಲಿ ಈ ಮಾತನ್ನ ಹೇಳ್ತಾರೆ. ಸಚ್ಚರ್ ಕಮಿಟಿ, ಸಚ್ಚರ್ ಕಮಿಟಿ, ಇಲ್ಲಿರುವಂತಹ ಪ್ರಾವಿಷನ್ಸ್ನ ಇಂಪ್ಲಿಮೆಂಟ್ ಮಾಡಿ ನಮಗೆ ಒಳ್ಳೇದಾಗುತ್ತೆ ಅಂತ. ದಟ್ ಈಸ್ ರಿಲೇಟೆಡ್ ಟು development of minorities are the specifically muslim ಸರಿನಾ? ಅದನ್ನ ಕರೆಕ್ಟ್ ಆಗಿ ಬಂದು ನೋಡಿದ್ರೆ ಸಾಕು, ಅದು ಯಾವ್ದು ಫಿಟ್ ಆಗಿದೆಯಲ್ಲ ಅದೇನೆ ಕರೆಕ್ಟ್ ಆನ್ಸರ್. ಕಮಿಟಿ ಆನ್ ದ ಸ್ಟೇಟಸ್ ಆಫ್ ಮುಸ್ಲಿಮ್ಸ್, ಸಚ್ಚರ್ ಕಮಿಟಿ, ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ. ಇವೆಲ್ಲ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ನೆನ್ಪಿಡಿ. ಈ ಟೈಮಲ್ಲಿ ನೆನ್ಪಿಟ್ರು ಒಂದೇ, ನೆನ್ಪಿಡದಲ್ಲಿ ಇದ್ರು ಒಂದೇ. ಅಲ್ಲಿ ಕೊಟ್ಟಿರೋಂಥ ಆಪ್ಷನ್ ಅನ್ನ ಹೆಂಗೋ ಮ್ಯಾನೇಜ್ ಮಾಡಿ ಕತೆನ ಮುಂದಕ್ಕೆ ತಳ್ಬಿಟ್ಟು ಬರ್ಬೇಕಷ್ಟೆ. ಹೇಳ್ತೀರಾ ಇದು? ನೆಕ್ಸ್ಟ್ ಕ್ವಶನ್, ಇಟ್ ಶಲ್ ಬಿ ದ ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ಎವ್ರಿ ಸ್ಟೇಟ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂಡ್ ಎನ್ಶೂರ್ ದಟ್ ದ ಗವರ್ಮೆಂಟ್ ಆಫ್ ಎವ್ರಿ ಸ್ಟೇಟ್ ಈಸ್ ಕ್ಯಾರಿಡ್ ಆನ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. 356 ಏನ್ ಹೇಳುತ್ತೆ, 52 ಏನ್ ಹೇಳುತ್ತೆ, 358 ಏನ್ ಹೇಳುತ್ತೆ? ಅದು ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಕೊಟ್ಟಿರ್ತಾನೆ. ಇಟ್ ಶಲ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆರ್ ದ ಡ್ಯೂಟಿ ಆಫ್ ದ ಯೂನಿಯನ್ ಗವರ್ಮೆಂಟ್ ಟು ಪ್ರೊಟೆಕ್ಟ್ ದ ಸ್ಟೇಟ್ ಗವರ್ಮೆಂಟ್. ಇಡೀ ಭಾರತವನ್ನ ಕಾಪಾಡುವಂತಹ, ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಯಾರ ಹತ್ರ ಇದೆ ಅಂತಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಅಂತ. ರಾಜ್ಯವನ್ನ ನೋಡ್ಕೊಳ್ಳೋ ನನ್ನ ಹತ್ರ ಇರೋ ಪೊಲೀಸು ಅಥವಾ ನನ್ನ ಹತ್ರ ಇರೋ ಬೇರೆ ರಿಸರ್ವ್ ಪೊಲೀಸ್ ಇರ್ಬೋದು. ಆದ್ರೆ ಇಡೀ ರಾಷ್ಟ್ರವನ್ನ ನೋಡ್ಕೋಬೇಕು, ಇಡೀ ರಾಷ್ಟ್ರದಲ್ಲಿರುವಂತ ಎಲ್ಲ ರಾಜ್ಯವನ್ನ ನೋಡ್ಕೋಬೇಕು ಅಂತಂದ್ರೆ ದಟ್ ಪವರ್ ಆರ್ ದ ಡ್ಯೂಟಿ ಆರ್ ದ ರೆಸ್ಪಾನ್ಸಿಬಿಲಿಟಿ ಈಸ್ ವಿತ್ ದ ಯೂನಿಯನ್ ಗವರ್ಮೆಂಟ್. ಸೊ ದಿಸ್ ಇಸ್ ಬೀನ್ ಮೆನ್ಷನ್ ಇನ್ ದ ಆರ್ಟಿಕಲ್ 355. ಇಲ್ಲಿ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ. ಟು ಎನ್ಶೂರ್ ದಟ್ ಗವರ್ನಮೆಂಟ್ ಆಫ್ ಎವ್ರಿ ಸ್ಟೇಟ್ ಈಸ್ ಕ್ಯಾರಿಡ್ ಆನ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒಂದು, ಇಟ್ ಇಸ್ ಅ ಡ್ಯೂಟಿ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ಸ್ ಬೈ ಇದು ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತೆ ಏನಿದೆ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇದರಿಂದ ಯಾವುದೇ ಗಲಭೆ ಆಗದಂಗೆ, ಬೇರೆ ಯಾರು ಇದ್ರ ಮೇಲೆ ಯುದ್ಧಕ್ಕೆ ಬರ್ದಂಗೆ ನೋಡ್ಕೊಳೋದು ಸೆಂಟ್ರಲ್ ಗವರ್ಮೆಂಟ್. ಅದ್ರ ಜೊತೆಗೆ ಸ್ಟೇಟ್ ಗವರ್ನಮೆಂಟು ವೆದರ್ ಇಟ್ ಈಸ್ ಕಂಡಕ್ಟಿಂಗ್ ಇಟ್ಸ್ ಆಪರೇಷನ್ಸ್ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಲ್ವ ಅಂತೇಳಿ ಚೆಕ್ ಮಾಡಬೇಕು. ಅವೆರಡನ್ನೂ ನೋಡಬೇಕು. ಅದೇನಾದ್ರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಆಗ್ತಾ ಇಲ್ಲ ಅಂತಂದ್ರೆ ಏನದ ಅರ್ಥ? ಏನ್ ಮಾಡ್ತಾರೆ ನೆಕ್ಸ್ಟ್? ದೇ ಆರ್ ಗೋಯಿಂಗ್ ಟು
ಗವರ್ನರ್ ವಿಲ್ ಗಿವ್ ದ ರಿಪೋರ್ಟ್ ವಿತ್ ದ ರಿಪೋರ್ಟ್ ಆರ್ ವಿದೌಟ್ ದ ರಿಪೋರ್ಟ್ ಪ್ರೆಸಿಡೆಂಟ್ ರೂಲ್ ವಿಲ್ ಬಿ ಇಂಪೋಸ್ಡ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೇಟ್ ಎಮರ್ಜೆನ್ಸಿ ಆರ್ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ದಟ್ ಈಸ್ ವೈ ಇಫ್ ದೇರ್ ಇಸ್ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್ ದೆನ್ ಓನ್ಲಿ ದಿಸ್ ವಿಲ್ ಬಿ ಅಪ್ಡೇಟ್ ಸೊ ಆರ್ಟಿಕಲ್ 355 ಸ್ಪೀಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಇಫ್ ದ ಸ್ಟೇಟ್ ಡಸಂಟ್ ಕಂಪ್ಲೈ ವಿತ್ ದಟ್ ದ ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಇಂಪ್ಲಿಮೆಂಟ್ ಪ್ರೆಸಿಡೆಂಟ್ ರೂಲ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಂಡ್ ದೆನ್ ಆರ್ಟಿಕಲ್ 352 ಸ್ಪೀಕ್ಸ್ ಅಬೌಟ್ ನ್ಯಾಷನಲ್ ಎಮರ್ಜೆನ್ಸಿ ಬೇಸ್ಡ್ ಆನ್ ದೀಸ್ ಟು ಎಕ್ಸ್ಟರ್ನಲ್ ಅಗ್ರೆಷನ್ ವಾರ್ ಅಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅದನ್ನ ಚೇಂಜ್ ಮಾಡಿದ್ದಾರೆ ಇವಾಗ ದಟ್ ಇಸ್ ಕಾಲ್ಡ್ ಆಸ್ ಆರ್ಮ್ಡ್ ರೆಬೆಲಿಯನ್ ಸರಿನಾ ಶಸ್ತ್ರಾಸ್ತ್ರಗಳೊಂದಿಗೆ ಏನಾದ್ರೂ ದೇಶದ ವಿರುದ್ಧವಾಗಿ ಅವರು ಪಿತೂರಿಯನ್ನ ನಡೆಸಿದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಮುಂಚೆ ಅದು ಜಸ್ಟ್ ಯಾರಾದ್ರೂ ಪಿತೂರಿ ನಡೆಸಿದ್ರೆ ಸಾಕು ಅಂತ ಇವಾಗ ಆರ್ಮ್ಡ್ ಅಂತ ಶಸ್ತ್ರಾಸ್ತ್ರಗಳೊಂದಿಗೆ ದೇಶದ ವಿರುದ್ಧವಾಗಿ ಪಿತೂರಿ ನಡೆಸೋದು ಆರ್ಟಿಕಲ್ 358 ಆಲ್ ದ ಸ್ಟೇಟ್ಸ್ ಅಂತಲ್ಲ ಇಟ್ಸ್ ರಿಲೇಟೆಡ್ ಟು ಸಸ್ಪೆನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಉಳಿಯುತ್ತಾ ಆರ್ಟಿಕಲ್ 21 ಉಳಿಯುತ್ತಾ ಅಥವಾ ಯಾವ್ದು ಹೋಗುತ್ತೆ ಯಾವ್ದು ಬಿಡುತ್ತೆ ಅಂತೆ ಆರ್ಟಿಕಲ್ 358 ಅಂಡ್ ಆರ್ಟಿಕಲ್ 359 ಸ್ಪೀಕ್ಸ್ ಅಬೌಟ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಆಯ್ತಾ ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ 358 ಅಂಡ್ 359 ಸಸ್ಪೆನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ ಸರಿನಾ 356 360 352 ಇವು ಮೂರನ್ನ ಯಾರು ಪ್ರೊಕ್ಲೈಮ್ ಮಾಡ್ಬೋದು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಯಾರು ಅದನ್ನ ಕಾರ್ಯರೂಪಿಸಿರೋಂತ ಅಧಿಕಾರಿ ಆಗಿದೆ ಪ್ರೆಸಿಡೆಂಟ್ಗೆ ಇರೋಂತ ತಾನೆ ಸರಿನಾ ರಿಟರ್ನ್ ಡಾಕ್ಯುಮೆಂಟ್ ಅದೆಲ್ಲ 352 ವೆದರ್ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಓವರ್ ದೀಸ್ ಅಥವಾ ಅದಕ್ಕೆ ಏನಾರು ಅಧಿಕಾರ ಇದೆಯಾ ಇದನ್ನ ಚೆಕ್ ಮಾಡೋಂಥದ್ದು ರಿಟರ್ನ್ ಲೆಟರ್ ಸರಿನಾ ಒಂದು 352 356 ಆಯ್ತು ಎಷ್ಟು ದಿನದ ಒಳಗಾಗಿ ಪಾರ್ಲಿಮೆಂಟ್ ಇದಕ್ಕೆ ಅನುಮೋದನೆ ಕೊಡಬೇಕು ದಿಸ್ ಈಸ್ ನ್ಯಾಷನಲ್ ಎಮರ್ಜೆನ್ಸಿ ದಿಸ್ ಈಸ್ ಸ್ಟೇಟ್ ಎಮರ್ಜೆನ್ಸಿ ಆರ್ ದ ಪ್ರೆಸಿಡೆಂಟ್ ರೂಲ್ ಇದು ಆರ್ಟಿಕಲ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ ಭಾರತ ದೇಶದಿಂದ ಒಂದು ಸರಿ ಬಂದಿಲ್ಲ ಸರಿನಾ ಎಷ್ಟು ದಿನದ ಒಳಗಾಗಿ ಅನುಮೋದನೆಯನ್ನು ನೀಡಬೇಕು ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿನ ಪಾರ್ಲಿಮೆಂಟ್ ವಿತ್ ಇನ್ ಟೂ ಮಂತ್ಸ್ ಸೊ ವೆನ್ ಇಟ್ ಕಮ್ಸ್ ಟು ದ ಇಲ್ಲೇ ಕರೆಕ್ಟ್ ಆಗಿ ನೋಡಿ ಒಂದು ಯು ಅಪ್ಲೈ ಯುವರ್ ಕಾಮನ್ ಸೆನ್ಸ್ ಒಂದು ಹತ್ತಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದ್ರೆ ಇಟ್ಸ್ ಎ ಎಮರ್ಜೆನ್ಸಿ ಫಾರ್ ಪಾರ್ಟ್ ಆಫ್ ನೇಷನ್ ಆರ್ ದ ಥ್ರೂ ಔಟ್ ದ ನೇಷನ್ ಬಟ್ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ಸ್ ಅ ಥ್ರೆಟ್ ಟು ದ ಹೋಲ್ ಕಂಟ್ರಿ ಯಾವ್ದಾರ ಒಂದು ಸಮಯ ಆದ್ಮೇಲೆ ಇಡೀ ಭಾರತ ದೇಶಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕೆ ಇಟ್ ಶುಡ್ ಬಿ ರಾಟಿಫೈಡ್ ವಿತ್ ಇನ್ ಒನ್ ಮಂತ್ 30 days ಒಳಗಡೆ ಮಾಡ್ಕೊಡ್ಬೇಕು ವೆನ್ ಇಟ್ ಕಮ್ಸ್ ಟು ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ಅದು ಒಂದು ಸ್ಟೇಟಲ್ಲಿ ಆಗಿರೋಂಥದ್ದು ಅದಕ್ಕೆ ಸಮಸ್ಯೆ ಇಲ್ಲ ವೆನ್ ಇಟ್ ಕಮ್ಸ್ ಟು ದ ಆರ್ಟಿಕಲ್ 360 2 months ಇವೆರಡಕ್ಕೂ ಎರಡು ತಿಂಗಳು ಪ್ರೆಸಿಡೆಂಟ್ ಕ್ಯಾನ್ ಪ್ರೊಕ್ಲೈಮ್ ಆರ್ ಎನಿ ಆಫ್ ದೀಸ್ ಏನಿದೆಯಲ್ಲ ಎಮರ್ಜೆನ್ಸಿ ಅಟ್ ಎನಿ ಟೈಮ್ ಅಂಡ್ ಈ ಕ್ಯಾನ್ ಟೇಕ್ ಇಟ್ ಬ್ಯಾಕ್ ವೆನ್ ಇಟ್ ಕಮ್ಸ್ ಟು ದ ಆರ್ಟಿಕಲ್ 356 ಪ್ರೆಸಿಡೆಂಟೇ ಆಗ್ತಾರೆ ಪ್ರೆಸಿಡೆಂಟೇ ವಾಪಸ್ ತಗೊಂತಾರೆ ದಟ್ ಈಸ್ ಡಿಫ್ರೆಂಟ್ ಇಶ್ಯೂ ವೆದರ್ ಈಸ್ ಸಪೋರ್ಟೆಡ್ ಬೈ ಆರ್ ದ ಈಸ್ ಆಕ್ಟಿಂಗ್ ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆರ್ಟಿಕಲ್ 360 ಅಷ್ಟೇ ಪ್ರೆಸಿಡೆಂಟೇ ಅದನ್ನ ಹಾಕಂತದ್ದು ಅದನ್ನೇ ಪ್ರೆಸಿಡೆಂಟ್ ರಿವೋಕ್ ಮಾಡ್ತಾರೆ ವೆನ್ ಇಟ್ ಕಮ್ಸ್ ಟು ದ ಆರ್ಟಿಕಲ್ 352 ಪ್ರೆಸಿಡೆಂಟ್ ವಿಲ್ ಪ್ರೊಕ್ಲೈಮ್ ಇಟ್ ಅಂಡ್ ಪ್ರೆಸಿಡೆಂಟ್ ವಿಲ್ ರಿವೋಕ್ ಇಟ್ ಅಂಡ್ ದೇರ್ ಇಸ್ ಸ್ಪೆಷಲ್ ಪ್ರಾವಿಷನ್ ಗಿವನ್ ಟು ದ ಲೋಕಸಭಾ ಇಫ್ ದೇ ಫೀಲ್ 1/10 ಆಫ್ ದ ಮೆಂಬರ್ಸ್ ಫೀಲ್ ಲೈಕ್ ಇಲ್ಲಿ ಏನ್ ಎಮರ್ಜೆನ್ಸಿ ಹಾಕಿದಾರೆ ಅದು ತಪ್ಪಿದೆ ಅಂತ ಏನಾದ್ರು ಏನಂದ್ರೆ ದೇ ಕ್ಯಾನ್ ಗಿವ್ ದ ಅಪ್ಲಿಕೇಶನ್ ಅಥವಾ ಸ್ಪೀಕರ್ಗೆ ಒಂದು ಇದನ್ನ ಕೊಟ್ಟು ಮನವಿಯನ್ನ ಕೊಟ್ಟು ಎಲ್ಲರನ್ನು ಕೂರಿಸಿ ಇಫ್ ದೇ ಪಾಸ್ ಈ ಎಮರ್ಜೆನ್ಸಿ ಈ ರೀತಿ ಹಾಕಿರೋದು ತಪ್ಪಿದೆ ಅಂತ ಏನಾದ್ರು ಅವರು ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ ದೆನ್ ಇಟ್ ವಿಲ್ ಬಿ ರಿವೋಕ್ ಆನ್ ದ ಡೇಟ್ಸ್ ಆ ಟೈಮಲ್ಲಿ ಯಾವತ್ತದು ಪಾಸ್ ಆಗುತ್ತೋ ಆಗ್ತದಂಗೆ ಆಗುತ್ತೆ ಸೊ 352 356 360 ಇರುವಂತ ಡಿಫ್ರೆನ್ಸು ಟೈಮ್ ಒಂದಿದೆ ಮತ್ತೆ ಎಲ್ಲಿ ಯಾವ ಅಂಶಗಳ ಮೇಲೆ ಆಗ್ತಾರೆ ಅಂತ ಮತ್ತೆ ಅವ್ ಇಟ್ ವಿಲ್ ಬಿ ರಿವೋಕ್ಡ್ ಅಂತ ಪ್ರೊಕ್ಲೈಮ್ ರಿವೋಕ್ಡ್ ಓನ್ಲಿ ಬೈ ಪ್ರೆಸಿಡೆಂಟ್ ಪ್ರೊಕ್ಲೈಮ್ ರಿವೋಕ್ಡ್ ಬೈ ದ ಪ್ರೆಸಿಡೆಂಟ್ ಅಲಾಂಗ್ ವಿತ್ ದ ಲೋಕಸಭಾ ವೆನ್ ಡ್ಯೂರಿಂಗ್ ದ ಪ್ರೊಕ್ಲಮೇಷನ್ ಈ ಡೂ ರಿಕ್ವೈರ್ ದ ರಿಟರ್ನ್ ಇನ್ಫಾರ್ಮೇಶನ್ ಫ್ರಮ್ ದ ಯಾರಿಂದ ಕೊಡಬೇಕು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಕ್ಯಾಬಿನೆಟ್ ಕ್ಯಾಬಿನೆಟ್ ಕೊಡಬೇಕಷ್ಟೇ ನೋಡ್ರಿ
ಆಯ್ತಲ್ಲ ಕಮ್ ಟು 2015 2015 ಪ್ರಶ್ನೆಗಳು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪವರ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಇನ್ ರಿಲೇಷನ್ ವಿತ್ ದ ರಿಲೇಷನ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹ್ಯಾಸ್ ಬಿನ್ ರಾಂಗ್ಲಿ ಲಿಸ್ಟೆಡ್ ಈ ಕ್ಯಾನ್ ಡಿಸ್ಮಿಸ್ ಎನಿ ಆಫ್ ದ ಮಿನಿಸ್ಟರ್ ಇಫ್ ಹಿ ಫೈಂಡ್ಸ್ ದಟ್ ಮಿನಿಸ್ಟರ್ ಇಸ್ ನಾಟ್ ಕೋಆಪರೇಟಿಂಗ್ ವಿತ್ ಹಿಮ್ ದ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಈ ಅಲೋಕೇಟ್ಸ್ ಪೋರ್ಟ್ಫೋಲಿಯೋ ಅಮಾಂಗ್ ದ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈ ಪ್ರಿಸೈಡ್ಸ್ ಓವರ್ ದ ಮೀಟಿಂಗ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಲ್ಲವನು ಆಪ್ಷನ್ ಏನಾ ಚೆನ್ನ ಬಿ ದ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಸತ್ಯ ತಾನೇ ಈ ಕ್ಯಾನ್ ಅಪಾಯಿಂಟ್ ಓನ್ಲಿ ದೋಸ್ ಮೆಂಬರ್ಸ್ ವಿಚ್ ವಿಲ್ ಬಿ ಪ್ರಮೋಟೆಡ್ ಆರ್ ವಿಚ್ ವಿಲ್ ಬಿ ಅಡ್ವೈಸ್ ಬೈ ದ ಪ್ರೈಮ್ ಮಿನಿಸ್ಟರ್ ಸಿ ಎಂ ಆದರೂ ಅಷ್ಟೇ ಪಿ ಎಂ ಆದರೂ ಅಷ್ಟೇ ಇವ್ರು ಯಾರು ಹೇಳ್ತಾರಲ್ಲ ಅವ್ರನ್ನ ಮಾತ್ರ ಅವರು ಗವರ್ನರು ಅಪಾಯಿಂಟ್ಮೆಂಟ್ ಮಾಡಬೇಕು ಆಸ್ ಎ ಮಿನಿಸ್ಟರ್ ಅಟ್ ದ ಸ್ಟೇಟ್ ಲೆವೆಲ್ ಅಟ್ ದ ಸೆಂಟ್ರಲ್ ಲೆವೆಲ್ ಪಿ ಎಂ ಯಾರು ಜನ ಹೇಳ್ತಾರಲ್ಲ ಅವ್ರನ್ನ ಮಾತ್ರ ಅವರು ಅಪಾಯಿಂಟ್ ಮಾಡಬೇಕು ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಥರ್ಡ್ ಸ್ಟೇಟ್ಮೆಂಟ್ ಈ ಅಲೋಕೇಟ್ ದ ಪೋರ್ಟ್ಫೋಲಿಯೋಸ್ ಅಮಾಂಗ್ ದ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೊ ಅಲೋಕೇಶನ್ ಪೋರ್ಟ್ಫೋಲಿಯೋ ಪೋರ್ಟ್ಫೋಲಿಯೋ ಅಂತ ಯಾವ ಖಾತೆಯನ್ನು ಯಾರಿಗೆ ಹಂಚಬೇಕು ಅಂತಿದೆಯಲ್ಲ ಅದನ್ನ ಮಾಡುವಂತ ಕೆಲಸ ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟದ್ದು ಪ್ರೆಸಿಡೆಂಟ್ ವಿಲ್ ಡೂ ಓನ್ಲಿ ಲೈಕ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಅಂತಂದ್ರೆ ಓತನ ಇದು ಮಾಡ್ತಾರೆ ಅಷ್ಟೇ ಈಗ 60 ಜನ ಮಾಡ್ತಾರೆ ಅಂತಂದ್ರೆ 60 ಜನಕ್ಕೂ ಪ್ರೆಸಿಡೆಂಟ್ ಅಲ್ಲೇ ನಿಂತ್ಕೊಂಡು ಭಾಷಣ ಮಾಡೋದಿಲ್ಲ ಒಬ್ರಿಗೆ ಇಬ್ರಿಗೆ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಯಾರೋ ಒಬ್ರು ನಿಂತ್ಕೊಂತಾರೆ ಇವ್ರು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಹೆಸರಷ್ಟೇ ಚೇಂಜ್ ಮಾಡೋದಿರೋದು ನಾನು ಈ ಹೆಸರನ್ನ ಓದಾದ ನಾನು ಭಾರತ ದೇಶದ ಈ ರೀತಿ ನೋಡ್ಕೊಂತೀನಿ ಅಂತ ಇರೋ 60-70 ಜನಕ್ಕೂ ಏನು ಪ್ರೆಸಿಡೆಂಟ್ ಕೊಡಲ್ಲ ಇದು ನೆಕ್ಸ್ಟ್ ಥರ್ಡ್ ಒನ್ ಈ ಪ್ರಿಸೈಡ್ಸ್ ಓವರ್ ದ ಮೀಟಿಂಗ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ನಿಮ್ಗೆ ಗೊತ್ತು ಅಟ್ ದ ಇನ್ನರ್ ಸರ್ಕಲ್ ಪಿ ಎಂ ಫಾಲೋಡ್ ಬೈ ದ ಕ್ಯಾಬಿನೆಟ್ ಫಾಲೋಡ್ ಬೈ ದ ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ದ ಇಂಡಿಪೆಂಡೆಂಟ್ ಚಾರ್ಜ್ ಅಂಡ್ ಇಟ್ ಇಸ್ ಫಾಲೋಡ್ ಬೈ ದ ಡೆಪ್ಯೂಟಿ ಮಿನಿಸ್ಟರ್ ಇಷ್ಟನ್ನು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಕರಿತೀವಿ ಇನ್ ಮಿನಿಸ್ಟರ್ ಈ ಮಿನಿಸ್ಟರ್ ಏನಿದೆಯಲ್ಲ ಕೋಆರ್ಡಿನೇಷನ್ ದಟ್ ವಿಲ್ ಬಿ ಡನ್ ಬೈ ದ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನ ನೋಡ್ಕೊಳ್ಳೋದು ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫೋರ್ತ್ ಒನ್ ಇಸ್ ಕರೆಕ್ಟ್ ವೆನ್ ಇಟ್ ಕಮ್ಸ್ ಟು ದ ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಇದೆ ಈ ಕ್ಯಾನ್ ಡಿಸ್ಮಿಸ್ ಮಾಡೋಕ್ಕಾಗುತ್ತೆ ಅವ್ರ ಕೈಲಿ ಪ್ರೆಸಿಡೆಂಟ್ ರೈಟ್ ಪ್ರೈಮ್ ಮಿನಿಸ್ಟರ್ ಐದರ್ ಪ್ರೆಸಿಡೆಂಟ್ಗೆ ಹೇಳ್ತಾರೆ ಇವ್ರು ಮಾಡ್ತಾರಂತ ಕೆಲಸ ಸರಿ ಇಲ್ಲ ಅವ್ರನ್ನ ಕೆಲಸ ತೆಗೆದಾಕಿ ಅಂತ ಇಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ವಿಲ್ ಡೈರೆಕ್ಟ್ಲಿ ಇನ್ಫಾರ್ಮ್ ಆರ್ ಆಸ್ಕ್ ದಟ್ ಪರ್ಟಿಕ್ಯುಲರ್ ಮಿನಿಸ್ಟರ್ ಟು ರಿಸೈನ್ ನಿಮ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ ನೀವು ಆಚೆ ಹೋಗಿ ಅಂತ ಈ ವಿಲ್ ನೆವರ್ ಈ ಹ್ಯಾಸ್ ನೋ ಪವರ್ ಟು ಡಿಸ್ಮಿಸ್ ದೆಮ್ ಈ ಕ್ಯಾನ್ ಆಸ್ಕ್ ದೆಮ್ ಟು ರಿಸೈನ್ ಆರ್ ಈ ಕ್ಯಾನ್ ಟೆಲ್ ದ ಆರ್ ಇನ್ಫಾರ್ಮ್ ದ ಪ್ರೆಸಿಡೆಂಟ್ ಟು ರಿಮೂವ್ ಫ್ರಮ್ ಹಿಸ್ ಪೊಸಿಷನ್ ಗೊತ್ತಾಯ್ತರ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಕ್ವಶನ್ ಇದು ಈಸಿ ಆಗಿದೆ ಹೇಳ್ತೀರಾ ನೇಮ್ ದ ಬೇಸಿಕ್ ವರ್ಡಿಂಗ್ಸ್ ಆಫ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ವೆದರ್ ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ಪಾರ್ಟ್ ಇಟ್ಸ್ ಪಾರ್ಟ್ ವೆದರ್ ಇಟ್ ಈಸ್ ಅಮೆಂಡಬಲ್ ಆರ್ ನಾಟ್ ವೆದರ್ ಇಟ್ ಈಸ್ ಅಮೆಂಡೆಡ್ ಆರ್ ನಾಟ್ ಎಷ್ಟು ಸರಿಯಾಗಿದೆ ಒಂದಾ ಎರಡಾ ಎರಡ್ ಸಲ ಒಂದೇ ಸಲ ತಾನೇ ಆಗಿದೆ ನೋಡಿ ಆ ಒಂದ್ಸಲ ಆಗಿರೋದಕ್ಕೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ಸಾವರಿನ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಸಿ ಇಸ್ ದ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇದು ನಿಮಗೆ ಸಂಬಂಧಪಟ್ಟಿರೋಂಥದ್ದು ಕರೆಕ್ಟಾಗಿ ಓದಿ ಹೇಳಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ದ ಎಎಸ್ ಈಸ್ ಮ್ಯಾಂಡ್ರಿಯನ್ ಟೈಪ್ ಆಫ್ ಸಿವಿಲ್ ಸರ್ವಿಸ್ ಕಂಪೇರಬಲ್ ವೆರಿ ಬ್ರಾಡ್ಲಿ ಟು ದ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ಆಫ್ ಐಎಸ್ ಸರ್ವಿಸಸ್ ಇನ್ ಬ್ರಿಟನ್ ಫ್ರಾನ್ಸ್ ಅಂಡ್ ಜಪಾನ್ ಐಎಎಸ್ ಆಫೀಸರ್ಸ್ ಆರ್ ಅಲಾಟೆಡ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಹ್ಯಾವ್ ನೋ ನೀಡ್ ಟು ಸ್ಪೆಷಲೈಸ್ ಸ್ಟೇಟ್ ಲ್ಯಾಂಗ್ವೇಜ್ ಕಸ್ಟಮ್ಸ್ ಲಾಸ್ ಎಕ್ಸೆಟ್ರಾ ದ ಕೀ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪೊಲೀಸ್ ಪೊಸಿಷನ್ಸ್ ಇನ್ ದ ಸ್ಟೇಟ್ ಗವರ್ನಮೆಂಟ್ ಆರ್ ಡೆಸಿಗ್ನೇಟೆಡ್ ಓನ್ಲಿ ಸ್ಟೇಟ್ ಸಿವಿಲ್ ಸರ್ವಿಸ್ ಆಫೀಸರ್ಸ್ ದ ಎಕ್ಸಿಸ್ಟಿಂಗ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪೊಲೀಸ್ ಸರ್ವಿಸಸ್ ವರ್ ಡೀಮ್ಡ್ ಟು ಬಿ ಸರ್ವಿಸಸ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾವ್ ನೋ ಸಪೋರ್ಟಿಂಗ್ ಪಾರ್ಲಿಮೆಂಟರಿ ಆಕ್ಟ್ ಹೇಳಬೇಕು ಮ್ಯಾಂಡ್ರಿಯನ್ ಅಂತಂದ್ರೆ ಇಟ್ಸ್ ರಿಲೇಟೆಡ್ ಟು ಚೈನೀಸ್ ವರ್ಡ್ ಆಯ್ತಾ
ಚೈನಾದಲ್ಲಿದ್ದಂತ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮ್ಯಾಂಡ್ರಿಯನ್ ಅಂತೇಳಿ ಕರಿತಾ ಇದ್ರು. ಆ ಚೈನೀಸ್ ವರ್ಡ್ನ ಬ್ರಿಟಿಷರ್ಸ್ ಬಳಸ್ಕೊಂಡ್ರು. ಸೊ ಇಟ್ ಡಸಂಟ್ ಇನ್ ಸಿಂಪಲ್ ವರ್ಡ್ಸ್ ಇಟ್ ಮೀನ್ಸ್ ದಟ್ ಗೌರ್ಮೆಂಟ್ ಎಂಪ್ಲಾಯ್ ಸಿವಿಲ್ ಸರ್ವೆಂಟ್ಸ್ ಅಂತ ಅಷ್ಟೇ ಮ್ಯಾಂಡ್ರಿಯನ್ ಅಂತ. ಇಸ್ ಓಲ್ಡರ್ ನೇಮ್ ಫಾರ್ ಸಿವಿಲ್ ಸರ್ವೆಂಟ್ಸ್. ನಿಮ್ಮ ಎಕ್ಸಾಮ್ ಏನಿದೆ ಐಎಎಸ್ ಎಕ್ಸಾಮ್, ದಿಸ್ ಇಸ್ ಸಿಮಿಲರ್ ಟು ದ ಎಕ್ಸಾಮ್ ಕಂಡಕ್ಟೆಡ್ ಬೈ ಬ್ರಿಟನ್, ಫ್ರಾನ್ಸ್ ಅಂಡ್ ಜಪಾನ್. ಅಷ್ಟೇ ಅವ್ರು ಹೇಳ್ತಾರೆ ಚಿತ್ರ. ಫಸ್ಟ್ ಇಯರ್ ದ ಐಎಎಸ್ ಆಫೀಸರ್ ಆರ್ ಅಲಾಟೆಡ್ ಟು ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಹ್ಯಾವ್ ನೋ ನೀಡ್ ಟು ಸ್ಪೆಷಲೈಸ್ ಇನ್ ಸ್ಟೇಟ್ ಲ್ಯಾಂಗ್ವೇಜ್ ಕಸ್ಟಮ್ಸ್ ಅಂಡ್ ಲಾಸ್. ಆಯ್ತಾ, ಅವ್ರಿಗೊಂದು ಲ್ಯಾಂಗ್ವೇಜ್ ಕಲಿಸೇ ಕಲಿಸ್ತಾರ. ನೀವು ನೋಡಿರ್ತೀರಲ್ಲ ಈಗ ಅಣ್ಣಾಮಲೈ ಅವರೆಲ್ಲ ಮಾತಾಡೋದು ಅಥವಾ ಬೇರೆ ಬೇರೆ ಎಲ್ಲ ಹೊರಗಡೆಯಿಂದ ಬಂದಿರೋರು ಅವ್ರು ಎಷ್ಟು ಚಂದವಾಗಿ ಕನ್ನಡ ಮಾತಾಡ್ತಾರೆ ಅಂತ ನೋಡಿರ್ತೀರಲ್ಲ ಅದು. ಯಾಕೆಂದ್ರೆ ಒಂದು ಲ್ಯಾಂಗ್ವೇಜ್ ಕಲಿಸ್ತೀವಿ. ಅದಾದ್ಮೇಲೆ ದ ಕೀ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪೊಲೀಸ್ ಪೊಸಿಷನ್ಸ್ ಇನ್ ದ ಸ್ಟೇಟ್ ಗವರ್ನಮೆಂಟ್ ಆರ್ ಡೆಸಿಗ್ನೇಟೆಡ್ ಟು ಓನ್ಲಿ ಸ್ಟೇಟ್ ಸಿವಿಲ್ ಸರ್ವಿಸ್ ಆಫೀಸರ್ಸ್. ಕರೆಕ್ಟಾ ಇಲ್ಲ ತಾನೇ? ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಪೊಸಿಷನ್ ಈಗ ಡಿ ಸಿ ಪಿ ಐ ಸಿ ಪಿ ಅವರೆಲ್ಲ ಇದಲ್ಲ, ಐ ಪಿ ಎಸ್ಗೆ ತಾನೇ ಹೋಗೋದು ಮೋಸ್ಟ್ ಆಫ್ ದ ಟೈಮ್. ಸೊ ಅದು ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ದ ಎಕ್ಸಿಸ್ಟಿಂಗ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪೊಲೀಸ್ ಸರ್ವಿಸಸ್ ವರ್ ಡೀಮ್ ಟು ಬಿ ಸರ್ವಿಸಸ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾವ್ ನೋ ಸಪೋರ್ಟಿಂಗ್ ಪಾರ್ಲಿಮೆಂಟರಿ ಆಕ್ಟ್. ಕಾನ್ಸ್ಟಿಟ್ಯೂಷನ್ ಅಲ್ಲೂ ಮೆನ್ಷನ್ ಮಾಡೋರೆ ಕಾನ್ಸ್ಟಿಟ್ಯೂಷನ್ ಇವನ್ ಪಾರ್ಲಿಮೆಂಟ್ ಆಸ್ ಆಲ್ಸೋ ಫಾರ್ಮುಲೇಟೆಡ್ ದ ಆಕ್ಟ್ಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಸಿವಿಲ್ ಸರ್ವೆಂಟ್ಸ್. ಈಗ ನಿಮ್ಗೆಲ್ಲರಿಗೂ ಏನಾದ್ರು ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಲಾಸ್ ಮುಖಾಂತರನೇ ನೀವು ಪಾರ್ಲಿಮೆಂಟ್ ಮಾಡಿರೋ ಲಾಸ್ ಮುಖಾಂತರನೇ ಹೋರಾಟ ಮಾಡಬಹುದು. ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಗಾಡ್ ಸ್ಟೇಟ್ಮೆಂಟ್. ಮ್ಯಾಂಡ್ರಿಯನ್ ಅಂತಂದ್ರೆ ಸಿವಿಲ್ ಸರ್ವೆಂಟ್ಸ್ ಅಂತ ಅಷ್ಟೇ, ಇಟ್ಸ್ ಎ ಚೈನೀಸ್ ವರ್ಡ್. ನೆಕ್ಸ್ಟ್ ಟರ್ಮಿಗೆ ಬನ್ನಿ. ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಟು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ವಾಸ್ ಸೆಟ್ಅಪ್ ಆಸ್ ಸ್ಟ್ಯಾಟ್ಯೂಟರಿ ಬಾಡಿ ಇನ್ ಜನವರಿ 1992 ಅಂಡರ್ ದ ನ್ಯಾಷನಲ್ ಕಮಿಷನ್ ಫಾರ್ಮ್ ಫಾರ್ ವುಮೆನ್ ಆಕ್ಟ್ 1990. ರಿವ್ಯೂ ಫಸ್ಟ್ ಸ್ಟೇಟ್ಮೆಂಟ್ ರಿವ್ಯೂ ದ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ದ ವುಮೆನ್, ರೆಕಮೆಂಡ್ ರೆಮಿಡಿಯಲ್ ಲೆಜಿಸ್ಲೇಟಿವ್ ಮೆಷರ್ಸ್. ಥರ್ಡ್ ಸ್ಟೇಟ್ಮೆಂಟ್ ಫೆಸಿಲಿಟೇಟ್ ರಿಡ್ರೆಸಲ್ ಆಫ್ ದ ಗ್ರೀವೆನ್ಸಸ್ ಟು ಟೇಕ್ ಡೈರೆಕ್ಟ್ ಆಕ್ಷನ್ ಅಗೇನ್ಸ್ಟ್ ದ ಪರ್ಪೆಟ್ರೇಟರ್ಸ್ ಆಫ್ ದ ಕ್ರೈಮ್ಸ್ ಅಗೇನ್ಸ್ಟ್ ದ ವುಮೆನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಏನಂತ ಕೇಳಿರೋದು? ಫಾಲ್ಸ್. ತಪ್ಪೆ ಯಾವ್ದು ಅಂತ ಹುಡುಕ್ಬೇಕು, ಸರಿ ಅಂತ ಅಲ್ಲ. ಇಟ್ಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಸ್ಟ್ಯಾಟ್ಯೂಟರಿ ಬಾಡಿ ಬೇಸ್ಡ್ ಆನ್ ದ ಆಕ್ಟ್ ಆಫ್ ದ ಪಾರ್ಲಿಮೆಂಟ್. ಯಾವುದೇ ಒಂದು ನ್ಯಾಷನಲ್ ಕಮಿಷನ್ ಎಸ್ ಸಿನಾರ ತಗೊಳ್ಳಿ ಎಸ್ ಟಿನಾರ ತಗೊಳ್ಳಿ, ಮೇಜರ್ ಆಪರೇಷನ್ ಅವ್ರದ್ದು ಏನಿರುತ್ತೆ ಅಂತಂದ್ರೆ ಫಸ್ಟ್ ದೇ ಹ್ಯಾವ್ ಟು ಲುಕ್ ಆಫ್ಟರ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಎಸ್ ಸಿ ಅಂತಂದ್ರೆ ಎಸ್ ಸಿ, ಎಸ್ ಟಿ ಅಂತಂದ್ರೆ ಎಸ್ ಟಿ, ವುಮೆನ್ ಅಂತಂದ್ರೆ ವುಮೆನ್, ಮೈನಾರಿಟಿ ಅಂತಂದ್ರೆ ಮೈನಾರಿಟಿ, ಬ್ಯಾಕ್ವರ್ಡ್ ಕ್ಲಾಸ್ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್. ಈ ತರ ಐದು ಕಮಿಷನ್ ಇದೆ. ಅದರಲ್ಲಿ ಕೆಲವೊಂದು ನ್ಯಾಷನಲ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಕೆಲವೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಅಥವಾ ಸ್ಟ್ಯಾಟ್ಯೂಟರಿ ಬಾಡೀಸು. ಇದು ಸ್ಟ್ಯಾಟ್ಯೂಟರಿ. ಎಸ್ ಸಿ ಅಂಡ್ ಎಸ್ ಟಿ ಕಮಿಷನ್ ಇಸ್ ಫಾರ್ ದ ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ಸ್ ಬಿನ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಹೇಳ್ತಾರೆ. ಅವ್ರದ್ದು ಮೇಜರ್ ಕೆಲಸ ಏನಿರುತ್ತೆ ಅಂತಂದ್ರೆ ದೇ ಹ್ಯಾವ್ ಟು ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಸ್ ಸಿಸ್. ಆ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಅವ್ರು ಯಾವ ಕೆಲಸ ಮಾಡ್ತಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿರೋ ಪ್ರೊವಿಷನ್ಸ್ ಚೆಕ್ ಮಾಡ್ತಾರೆ, ವೆದರ್ ದೇ ಆರ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ ಆರ್ ನಾಟ್ ಅಂತ. ವೆನ್ ಎವರ್ ಗವರ್ನಮೆಂಟ್ ಆಫ್ ಇಂಡಿಯಾ ವಾಂಟ್ ಟು ಫಾರ್ಮುಲೇಟ್ ಎನಿ ಆಫ್ ದ ಪಾಲಿಸೀಸ್, ದಿಸ್ ಕಮಿಷನ್ ವಿಲ್ ವಿಸಿಟ್ ದ ಆರ್ ವಿಲ್ ಇನ್ಫಾರ್ಮ್ ದ ಗವರ್ನಮೆಂಟ್ ಸೇಯಿಂಗ್ ದಟ್ ಈ ಕೆಲಸನ ನೀವು ಮಾಡ್ಕೊಡ್ಬೇಕು, ಇವ್ರು ಇದು ಮಾಡಬೇಕು ಅಂತ. ಹಾಗೇನೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅನ್ನು ಸಹ ಗವರ್ಮೆಂಟ್ ಜೊತೆಗೆ ಸಂವಾದವನ್ನು ನಡೆಸುತ್ತೆ, ಮಹಿಳೆಯರ ಅಭಿವೃದ್ಧಿಗಾಗಿ ಇದೆಲ್ಲ ಮಾಡಬೇಕು ಅಂತ. ಅದ್ರ ಜೊತೆಗೆ ದೇ ವಿಲ್ ಹ್ಯಾವ್ ದ ಕ್ಲೋಸ್ ರಿಲೇಷನ್ಶಿಪ್ ವಿತ್ ದ ಪ್ರೈವೇಟ್ ಸೆಕ್ಟರ್ ಎನ್ ಜಿ ಒಗಳ ಜೊತೆ ಅವ್ರು ವರ್ಕ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಆರ್ ಅಂಡ್ ಡಿ. ಯಾವುದಕ್ಕೆ ಅಂತಂದ್ರೆ ಮಹಿಳೆಯರಿಗೆ ಸುರಕ್ಷತೆ ಇರ್ಬೋದು ಅಥವಾ ಮಹಿಳೆಯರ ಅಭಿವೃದ್ಧಿ ಇರ್ಬೋದು, ಸಬಲೀಕರಣ ಇರ್ಬೋದು, ಇದನ್ನ ಮಾಡಬೇಕು ಅಂತಂದ್ರೆ ಎಷ್ಟೆಲ್ಲ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಚೇಂಜಸ್ ಆಗಬೇಕು. ಎಕ್ಸಿಸ್ಟಿಂಗ್ ರೂಲ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇರ್ಬೋದು ಅಥವಾ ಮುಂದೆ ಬರುವಂತಹ ಪ್ರಾವಿಷನ್ಸ್ ಇರ್ಬೋದು ಇವೆಲ್ಲದು. ಅದಾದ್ಮೇಲೆ ಜೈಲಲ್ಲಿ ಯಾವ್ದಾದ್ರು ಮಹಿಳೆ ಏನಾರ ಇದ್ರೆ ಅಥವಾ ಅವ್ರಿಗನ್ನ ವಿಸಿಟ್ ಮಾಡುವಂಥದ್ದು, ಜೈಲಲ್ಲಿ ಊಟ ವಸತಿ ಎಲ್ಲ ಸರಿಯಾಗಿದೆಯಾ, ಅವರಿಗೆ ಒಳ್ಳೊಳ್ಳೆ ಚೆನ್ನಾಗಿರೋಂತಹ ಜಾಗ ಇದೆಯಾ, ಪರಿಸ್ಥಿತಿ ಇದೆಯಾ ಬದುಕೋದಿಕ್ಕೆ ಅಂತೇಳಿ, ಹಾಸ್ಪಿಟಲ್ ಇದ್ರೆ ಅಲ್ಲಿ ಹಾಸ್ಪಿಟಲ್ನಲ್ಲಿ, ಈ ರೀತಿಯಾಗಿ ಮಹಿಳೆಯರ ಅಭಿವೃದ್ಧಿಗಾಗಿ ದುಡಿಯುವಂತಹ ಒಂದು ಸಂಘ ಸಂಸ್ಥೆ ಅಥವಾ ಸಂಘ ಅಥವಾ ಒಂದು ಆರ್ಗನೈಸೇಷನ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಸೊ ಇವೆಲ್ಲ ನೀವು ಇಷ್ಟ ಅಂತ ಹೇಳಿದ್ರೆ ದಿಸ್ ಇಸ್ ಸಿಮಿಲರ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಸಿ ಎಸ್ ಟಿ ಅಂಡ್ ದ ಮೈನಾರಿಟೀಸ್. ಇದೇ ಕೆಲಸ ಎಲ್ಲರದು. ಆರ್ ಎನ್ ಡಿ ವಿಸಿಟಿಂಗ್ ದ ಯಾವ್ದು ಎಲ್ಲಿಗೆ ಹೋಗ್ತಾರೆ, ಜೈಲ್ಸ್ಗೆ ಹೋಗ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ಬೇರೆ ಅಂದ್ರೆ ರೈಟ್ಸ್ ಪ್ರೊಟೆಕ್ಟಿಂಗ್ ದ ರೈಟ್ಸ್. ಅದಾದ್ಮೇಲೆ ನೀವು ನೋಡಿ ಇದನ್ನ ಇದ್ರಲ್ಲಿ ಯಾವ್ದು ಇದೆ ಆನ್ಸರ್ ಕರೆಕ್ಟ್, ಟು ರಿವ್ಯೂ ದ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ದ ವುಮೆನ್. ಫಸ್ಟ್ ಒನ್, ರೆಕಮೆಂಡ್ ದ ರೆಮಿಡಿಯಲ್ ಲೆಜಿಸ್ಲೇಟಿವ್ ಮೆಷರ್ಸ್. ಮಹಿಳೆಯರ ಸುರಕ್ಷತೆಗಾಗಿ ಅಥವಾ ಮಹಿಳೆಯರ ಅಭಿವೃದ್ಧಿಗಾಗಿ ಯಾವ್ದಾದ್ರೂ ಚೇಂಜಸ್ ಮಾಡಬೇಕಾ ಲೆಜಿಸ್ಲೇಟಿವ್ ಮೆಷರ್ಸ್ ಅಲ್ಲಿ ಅಂತ. ನೆಕ್ಸ್ಟ್, ಫೆಸಿಲಿಟೇಟ್ ದ ರಿಡ್ರೆಸಲ್ ಆಫ್ ಗ್ರೀವೆನ್ಸಸ್. ಗ್ರೀವೆನ್ಸಸ್ ಅಂದ್ರೆ
ಮೋಸ ಅಂತಂದಕ್ಕಿಂತ ಇದು ಗ್ರೀವೆನ್ಸಸ್ ಅಂದ್ರೆ ಪರಿಹಾರ ನೀಡುವಂಥದ್ದು, ಅವ್ರಿಗೆ ಏನಾದ್ರು ತೊಂದರೆಗಳಾಗಿದ್ರೆ ತೊಂದರೆಗೆ ಪರಿಹಾರನ ಹುಡುಕೊಡಂತದ್ದು. ಈಗ ಯಾವುದು ಅಂತಂದ್ರೆ, ಮೊನ್ನೆ ಒಂದು ತಮಿಳ್ನಾಡಲ್ಲಿ ಒಂದು ಸಿಚುಯೇಷನ್ ಆಗಿದೆ. ಯಾವುದು ಅಂದ್ರೆ, ಒಂದ್ ಮೂರ್ ಜನ ಹೆಣ್ಮಕ್ಳು ಒಬ್ಬ ಹುಡುಗ ಎಲ್ಲ ಸೇರಿ ಯಾವ್ದೋ ಒಂದು ಪಾರ್ಟಿನಲ್ಲಿ ಚೆನ್ನಾಗಿ ಕುಡಿದಿದ್ದಾರೆ, ಕುಣಿದಿದ್ದಾರೆ. ಕುಣಿದಾದ್ಮೇಲೆ ಕಾಲೇಜ್ ಅವ್ರನ್ನ ಡಿಸ್ಮಿಸ್ ಮಾಡ್ಬಿಟ್ಟರು, ನಮ್ಮ ಕಾಲೇಜ್ನ ಮರ್ಯಾದೆನ ನೀವು ಕಳೆದಿರ ಅಂತ. ಆ ಹೆಣ್ಮಕ್ಳು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದಕ್ಕೆ ಹೊರಟೋಗವ್ರೆ. ಯಾಕೆ ಅಂತಂದ್ರೆ, ನಾವು ಕುಡಿದಿದ್ದೀವಿ ಕುಣಿದಿದ್ದೀವಿ ನಮ್ಮ ಖುಷಿ ವಿಚಾರ ಅದು, ನಾವೇನು ಕಾಲೇಜ್ ಮರ್ಯಾದೆ ಇಟ್ಕೊಂಡು ನಾವೇನು ಇದನ್ನ ಎಂಬಲ ಹಾಕೊಂಡು ಕಾಲೇಜ್ನ ನಾವೇನು ಕುಣಿದಾಡಿಲ್ಲ. ಸೊ ಇವ್ರು ನಮ್ಮನ್ನ ತೆಗೆದಾಕೋದಕ್ಕೆ ಇವ್ರಿಗೆ ಯಾವ ಅಧಿಕಾರನೂ ಇಲ್ಲ. ಬಟ್ ದೇ ವಾಂಟ್ ಟು ಟೇಕ್ ಎನಿ ಡಿಸಿಪ್ಲಿನರಿ ಆಕ್ಷನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಅಥವಾ ಕಾಲೇಜಿನ ಒಂದು ಪ್ರಾವಿಷನ್ಸ್ ಸಂಬಂಧಪಟ್ಟಂಗೆ ತಳ್ಳಿ, ಏಕಾಏಕಿ ನಮ್ಮನ್ನು ತೆಗೆದಾಕಿದ್ರೆ ಏನು ಅಂತ. ಸೊ ಇದು ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಸಮಸ್ಯೆ ಇದ್ರೆ, ಪಾಲಿಗಾಮಿ, ಈಗ ಗಂಡ ಒಂದು ಮದುವೆಯಾಗಿ ಬೇರೆ ಹೆಂಡತಿ ಹೇಳಿದಂತ ಇನ್ನೊಂದು ಯಾವ್ದಾರು ಒಂದು ಮದುವೆಯನ್ನು ಆದ ಸಂದರ್ಭದಲ್ಲಿ, ಇಂಥ ಎಲ್ಲ ವಿಚಾರಗಳನ್ನ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ತಾಣ್ತದೆ. ಯಾರು ಇವಾಗ ಸದ್ಯಕ್ಕಿರೋಂತ ಚೇರ್ಮನ್ ಯಾರು ಅಂತ ಹೇಳ್ತೀರಾ? ರೇಖಾ ಶರ್ಮಾ ಅನ್ಸುತ್ತೆ. ರೇಖಾ ಶರ್ಮಾ ಈಗ ಮೊನ್ನೆ ಬೆಂಗಳೂರಿಗೂ ಸಹ ಒಂದು 6-7 ತಿಂಗಳಿಂದ ಬಂದಿದ್ರು, ಅವರು ಯಾವ್ದೊಂದು ಕಾಲೇಜಲ್ಲಿ ಸ್ಪೀಚ್ ಇತ್ತು ರೇಖಾ ಶರ್ಮಾ. ಸೊ ಫೆಸಿಲಿಟೇಟ್ ದ ರಿಡ್ರೆಸಲ್ ಆಫ್ ಅವರ ಕುಂದು ಕೊರತೆಗಳಿಗೆ ಪರಿಹಾರವನ್ನ ನೀಡೋದು ಅಂತ. ಸರಿನಾ? ಟು ಟೇಕ್ ದ ಡೈರೆಕ್ಟ್ ಆಕ್ಷನ್ ಎಗೇನ್ಸ್ಟ್ ದ ಪರ್ಪೆಟ್ರೇಟರ್ಸ್ ಆಫ್ ದ ಕ್ರೈಮ್ಸ್ ಎಗೇನ್ಸ್ಟ್ ದ ವುಮೆನ್. ಯಾರು ಅವ್ರ ವಿರುದ್ಧವಾಗಿ ತಪ್ಪನ್ನು ಮಾಡಿದಲ್ಲ, ಅವ್ರ ವಿರುದ್ಧವಾಗಿ ನೇರವಾಗಿ ಶಿಕ್ಷೆಯನ್ನು ಕೊಡ್ತಾರ ಅವ್ರಿಗಿಲ್ಲ ಅಂತಂದ್ರೆ ಅದನ್ನು ನೀವು ಚೆಕ್ ಮಾಡಬೇಕು. ಫಸ್ಟ್ ಒನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್, ಥರ್ಡ್ ಒನ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್, ಅವ್ರು ಕೇಳ್ತಾರದೇನು ಯಾವ್ದು ಫಾಲ್ಸ್ ಅಂತ. ಹಾಗಾಗಿ ಓನ್ಲಿ ಡೈರೆಕ್ಟ್ ಆಕ್ಷನ್ ಇಲ್ಲ, ಇಟ್ಸ್ ಬಿನ್ ಮೆನ್ಷನ್ ಇಂದ ವಾಟ್ ಇದು ಪ್ರೊಸೀಜರ್ ಹೆಂಗಿದ್ ಮಾಡಬೇಕು ಅಂತ. ಕಂಪ್ಲೇಂಟ್ ತಾಂಡ್ತಾರೆ, ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸ್ ಅವ್ರನ್ನ ಕರ್ಕೊಂಬರ್ತಾರೆ. ಇಟ್ ವಿಲ್ ಆಕ್ಟ್ ಆಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಫಾರ್ ಎಲೆಕ್ಷನ್ಸ್ ಇನ್ ಇಂಡಿಯಾ? ಹೇಳ್ತೀರಾ? ಎಲೆಕ್ಷನ್ ಟು ದ ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಚರ್ ಆಫ್ ಸ್ಟೇಟ್ಸ್ ಇಸ್ ಬೇಸ್ಡ್ ಆನ್ ದ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್. ಸರಿನಾ? ಸ್ಟ್ರಾಂಗ್ ಸ್ಟೇಟ್ಮೆಂಟ್. ದ ಎಲೆಕ್ಷನ್ ಇಸ್ ಬೇಸ್ಡ್ ಆನ್ ದ ಮೇಲ್ ಅಡಲ್ಟ್ ಸಫ್ರೇಜ್. ಇಟ್ ಇಸ್ ಬೇಸ್ಡ್ ಆನ್ ದ ಯೂನಿವರ್ಸಲ್ ಸಫ್ರೇಜ್. ಸಫ್ರೇಜ್ ಅಂತಂದ್ರೆ ಎಲ್ಲರೂ ಸಹ ಮತದಾನ ಮಾಡಬಹುದು ಅಂತ. ಭಾರತ ದೇಶದಲ್ಲಿ ಮುಂಚೆ 21 ವರ್ಷಕ್ಕಿಂತ ಹೆಚ್ಚಿನಿದ್ದರು ಮತದಾನ ಮಾಡಬಹುದಿತ್ತು ಅಂತ. ಅದ್ರ ನಂತರದಲ್ಲಿ 1980 ದಶಕದಲ್ಲಿ ಇಟ್ ವಾಸ್ ರೆಡ್ಯೂಸ್ ಟು 18 ಇಯರ್ಸ್. ದಟ್ ಇಸ್ ವಾಟ್ ವಿ ಕಾಲ್ ಮಹಿಳೆ ಆಗಲಿ ಪುರುಷನಾಗಲಿ 18 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತಂದ್ರೆ ಅವರು ಮತದಾನವನ್ನು ಮಾಡಬಹುದು. ಸೊ ಇನ್ ಇಂಡಿಯಾ ವಿ ಆರ್ ಗೋಯಿಂಗ್ ಟು ಫಾಲೋ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ವೆನ್ ಇಟ್ ಕಮ್ಸ್ ಟು ದ ಎಲೆಕ್ಷನ್ ಟು ದ ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಚರ್ ಸ್ಟೇಟ್ಸ್ ಈಸ್ ಬೇಸ್ಡ್ ಆನ್ ದ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್. ಯಾವ್ದು ಫಾಲೋ ಮಾಡೋದು? ಫಸ್ಟ್ ಪಾಸ್ಟ್ ದ ಪೋಸ್ಟ್. ಈಗ 100 ಸೀಟ್ ಇದೆ ಅಥವಾ 100 ವೋಟರ್ಸ್ ಇದ್ದಾರೆ, 4 ಜನನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಒಬ್ಬನಿಗೆ 31 ಬಂದಿದೆ, ಇನ್ನೊಬ್ನಿಗೆ 30 ಬಂದಿದೆ, ಇನ್ನೊಬ್ನಿಗೆ 29, ಇನ್ನೊಬ್ನಿಗೆ ಕರೆಕ್ಟ್ ಹತ್ತು ಮಾಡ್ಬೇಕಲ್ಲ. ಸರಿ, 100 ಸೀಟ್ ಆಯ್ತು. ಯಾರು ಗೆಲ್ತಾರೆ ಇದ್ರಲ್ಲಿ? 31 ಏನ್ ಬಂದಿದಾರಲ್ಲ ಅವ್ರು, ಎಷ್ಟು ಜನನಾರು ಇರ್ಲಿ ಅದ್ರಲ್ಲಿ ಯಾರು ಹೈಯೆಸ್ಟ್ ಆಣ್ತಾರೆ ಅವ್ರನ್ನ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಂತ ಕರೀತಾರೆ. ವೆನ್ ಇಟ್ ಕಮ್ಸ್ ಟು ದ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್, ಈಗ ಇಲ್ಲಿಂದ 4 ಸೀಟ್ ಇದು ಮಾಡಬೇಕು ಅಂತಂದ್ರೆ ಬೇಸ್ಡ್ ಆನ್ ದ ಪ್ರೊಪೋರ್ಷನ್ ಆಫ್ ಸೀಟ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್. ಅವ್ನು 30 ಅಂದ್ರೆ ಅವ್ನಿಗೆ ಒಂದು ಬರುತ್ತೆ, 31 ಅಂಡ್ರವರೆಗೂ ಒಂದು ಬರುತ್ತೆ, 29 ಅಂಡ್ರವರೆಗೂ ಒಂದು ಬರುತ್ತೆ. ಈ ರೀತಿಯಾಗಿ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಇಯರ್ ಇನ್ ಇಂಡಿಯಾ ವಿ ಆರ್ ಗೋಯಿಂಗ್ ಟು ಫಾಲೋ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್, ಹೂ ಇಸ್ ಗೋಯಿಂಗ್ ಟು ಗೆಟ್ ದ ಮೆಜಾರಿಟಿ. ಅಲ್ಲಿ 100 ಜನ ಇರಲಿ, 100 ಜನದಲ್ಲಿ ಯಾರೊಬ್ಬ ಎಷ್ಟು ಅಂತ. ಸೆಕೆಂಡ್ ಒನ್, ದ ಎಲೆಕ್ಷನ್ ಇಸ್ ಬೇಸ್ಡ್ ಆನ್ ದ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಥರ್ಡ್ ಒನ್, ದ ಪವರ್ ಟು ಮೇಕ್ ದ ಲಾಸ್ ರಿಲೇಟಿಂಗ್ ಟು ದ ಮ್ಯಾಟರ್ಸ್ ಇನ್ ಕನೆಕ್ಷನ್ ವಿತ್ ದ ಎಲೆಕ್ಷನ್ಸ್ ಇಸ್ ಓನ್ಲಿ ವಿತ್ ದ ಲೆಜಿಸ್ಲೇಟರ್ ಆಫ್ ದ ಸ್ಟೇಟ್. ಕರೆಕ್ಟಾ? ಸೊ ಇಟ್ಸ್ ವಿತ್ ಬೋತ್ ಸ್ಟೇಟ್ ಅಂಡ್ ದ ಸೆಂಟ್ರಲ್ ಗವರ್ನಮೆಂಟ್. ಎಂ ಪಿ ಎಂ ಎಲ್ ಎಲೆಕ್ಷನ್ಗೆ ಸೆಂಟ್ರಲ್ ಗವರ್ನಮೆಂಟು, ಲೋಕಲ್ ಎಲೆಕ್ಷನ್ಗೆ ಅಥವಾ ಲೋಕಲ್ ಗವರ್ನಮೆಂಟ್ ಎಲೆಕ್ಷನ್ಗೆ ಸ್ಟೇಟ್ ಗವರ್ನಮೆಂಟ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ
no person shall be excluded from the electoral roll on the grounds of only of the religion, race, caste, sex or any of them. Correct? I do. So, with respect to the election, the fourth statement is correct statement. Next question. Consider the following statements. The basic structure doctrine is defined in the constitution. Correct? Correct, Andre? ಎಲ್ಲಿ ಇದೆ ಮತ್ತೆ ಇನ್ನು ಡಿಫೈನ್ ಮಾಡಿಲ್ಲ ಇಟ್ ವಾಸ್ ದ ಇನೋವೇಟಿವ್ ವರ್ಕ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಇಟ್ ಇಸ್ ಬೀನ್ ರೀಡಿಫೈನ್ಡ್ ಈಚ್ ಅಂಡ್ ಬೈ ಈಚ್ ಅಂಡ್ ಎವ್ರಿ ಇಯರ್ ಅದು ಹೋಗ್ತಾ ಹೋಗ್ತಾ ಹೊಸ ಹೊಸ ಕೇಸ್ಗಳ ಮುಖಾಂತರ ಹೊಸ ಹೊಸ ಅಂಶಗಳನ್ನು ಅದಕ್ಕೆ ಸೇರಿಸ್ತಾ ಹೋಗ್ತೈತೆ ಸೊ ಇಟ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಆರ್ ಸರ್ಟನ್ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಕೆನಾಟ್ ಬಿ ಆಲ್ಟರ್ಡ್ ಇನ್ ದ ಎಕ್ಸೈಸ್ ಆಫ್ ದ ಪವರ್ ಟು ಅಮೆಂಡ್ ದ ಅಂಡರ್ ಆರ್ಟಿಕಲ್ 360 ಕರೆಕ್ಟ್ This statement is third statement, Article 368 to amend the constitution. It can amend anything except basic structure. The parliament can amend all the provisions of the constitution and the judicial review shall not apply to such amendments. Is it correct? Huh? This is with respect to Keshav Nanda Bharati case, April 24th. Rajkumar birthday. ಸಚಿನ್ ತೆಂಡೂಲ್ಕರ್ ಬರ್ಡೇ ಯಾವತ್ತಿದೆಯಲ್ಲ ಅವತ್ತೇ ಈ ಕೇಸ್ ಏನಿದೆಯಲ್ಲ ಇದು ಈ ಕೇಸಿಂದ ಹಿಂದಕ್ಕಿರೋಂತಹ ಅಂಶಗಳೇನಿದ್ದಾವೆ ಇಫ್ ದೇ ಹ್ಯಾವ್ ಪ್ಲೇಸ್ಡ್ ಇನ್ ದ ನೈನ್ ಶೆಡ್ಯೂಲ್ ನಾವು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡಿದ್ವಲ್ಲ ಅದರಲ್ಲಿ ಇಫ್ ದೇ ಹ್ಯಾವ್ ಪ್ಲೇಸ್ಡ್ ಬಿಫೋರ್ 1973 ಬಿಫೋರ್ ದ ಜಡ್ಜ್ಮೆಂಟ್ ಆಫ್ ಕೇಶವಾನಂದ ಭಾರತಿ ಕೇಸ್ ದೇ ವಿಲ್ ನಾಟ್ ಬಿ ಅಂಡರ್ ದ ಪರ್ವ್ಯೂ ಆಫ್ ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆಗೆ ಅಥವಾ ಪರಾಮರ್ಶೆಗೆ ಅವು ಒಳಪಡುವುದಿಲ್ಲ ಇದರ ನಂತರದಲ್ಲಿ ಯಾವ್ದಾದ್ರು ಲಾ ಒಳಗಡೆ ಬಂದಿದೆ ಅಂತಂದ್ರೆ ದಟ್ ವಿಲ್ ಬಿ ಅಂಡರ್ ದ ಪರ್ವ್ಯೂ ಆಫ್ ಜುಡಿಷಿಯಲ್ ರಿವ್ಯೂ ಇದರಿಂದ ಹಿಂದಕ್ಕಿಲ್ಲ ಇದರಿಂದ ಮುಂದಕ್ಕಿದ್ದಾವೆ ಅಂತ ಅದರ ಅರ್ಥ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ದ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಬಿನ್ ಲಿಸ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಎಕ್ಸಾಸ್ಟಿವ್ಲಿ ಇನ್ ದ ಗೋಲಕ್ನಾಥ್ ಕೇಸ್ ಲಾ ಹೇಳ್ರಿ ಯಾಕೆ ನೋ ಅಂತ ಹೇಳಿ ಕೇಶವನಂದ ಭಾರತಿ ಕೇಸಲ್ಲೂ ಏನು ಹೇಳಿಲ್ಲ ಅವೆಲ್ಲವನ್ನು ಒಂದಾದ್ಮೇಲೆ ಸೇರ್ಕೊಂತ ಹೋಗ್ತೀವಿ ಅದನ್ನ ಹೇಳಿದ್ರೆ ಅಷ್ಟೇ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಇಟ್ ಬೀನ್ ಮೆನ್ಷನ್ ಇನ್ ದ ಕೇಶವನಂದ ಭಾರತಿ ಕೇಸ್ ಡ್ಯೂರಿಂಗ್ ದಟ್ ಟೈಮ್ ಇಟ್ ಡಿಂಟ್ ಮೆನ್ಷನ್ ವಾಟ್ ಆಲ್ ಕಂಪ್ರೈಸಸ್ ಆಫ್ ಕಂಪ್ರೈಸ್ಡ್ ಇನ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಈ ಗೋಲಕ್ನಾಥ್ ಕೇಸಲ್ಲಿ ಅವ್ರು ಹೇಳಿದ್ದಂಥದ್ದು ಒಂದೇ ಒಂದು ಅಂಶ ದಿಸ್ ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್ ಆರ್ ಸ್ಯಾಕ್ರೋಸ್ಯಾಂಕ್ಟ್ ದೇ ಕಾಂಟ್ ಬಿ ಅಮೆಂಡೆಡ್ ಇಫ್ ಯು ವಾಂಟ್ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಯು ಹ್ಯಾವ್ ಟು ಫಾರ್ಮುಲೇಟ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮತ್ತೆ ಇನ್ನೊಂದ್ಸರಿ ಅಸೆಂಬ್ಲಿಂದ ಫಾರ್ಮ್ ಮಾಡಿ ಆಮೇಲೆ ಫಂಡಮೆಂಟಲ್ ರೈಟ್ಸ್ ಮಾಡಿ ಅಂತ ದಿಸ್ ಇಸ್ ದ ಮೇಜರ್ ಇಶ್ಯೂ ಇನ್ ಗೋಲಕ್ನಾಥ್ ಕೇಸ್ ದಿಸ್ ರಿಲೇಟೆಡ್ ಟು ರೈಟ್ ಟು ಪ್ರಾಪರ್ಟಿ ಸ್ಟೇಟ್ಮೆಂಟ್ ಒನ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ತ್ರೀ ಈಸ್ ರಾಂಗ್ ಸ್ಟೇಟ್ಮೆಂಟ್ ಫೋರ್ ಈಸ್ ರಾಂಗ್ ಅಂಡ್ ಇಟ್ ಈಸ್ ಬೀನ್ ಕರೆಕ್ಟ್ ಆಪ್ಷನ್ ಇಸ್ ಓನ್ಲಿ ಟು ಕರೆಕ್ಟ್ ಆಪ್ಷನ್ ಸಿ ನೋಡಿವಲ್ಲ ನೀವು ನೋಡಿರೋದೇ ಬಂದಿದೆ ಇಷ್ಟ ತನಕ ಹೇಬಿಯಸ್ ಕಾರ್ಪಸ್ ಈಸ್ ಇನ್ ದ ನೇಚರ್ ಆಫ್ ಎನ್ ಆರ್ಡರ್ ಕಾಲಿಂಗ್ ಅಪಾನ್ ದ ಪರ್ಸನ್ ಹೂ ಹ್ಯಾಸ್ ಡಿಟೈನ್ಡ್ ಅನದರ್ ಪರ್ಸನ್ ಟು ಪ್ರೊಡ್ಯೂಸ್ ದ ಲ್ಯಾಟರ್ ಬಿಫೋರ್ ದ ಕೋರ್ಟ್ ಯಾವ ವ್ಯಕ್ತಿಯನ್ನ ನಾನು ಮರೆಮಾಚಿದ್ದೀನಲ್ಲ ಅವನ್ನ ತಾಮಂದು ತೋರಿಸ್ಬೇಕು ಅಂತ ಅಷ್ಟೇ ಮ್ಯಾಂಡಮಸ್ ಲಿಟ್ರಲಿ ಮೀನ್ಸ್ ಟು ಕಮಾಂಡ್ ಇಲ್ಲೇ ಇದೆ ಇಲ್ಲಿ ಡಿ ಬರುತ್ತೆ ಇಲ್ಲೂ ಕಮಾಂಡ್ ಅದೇನಿದೆಯಲ್ಲ ಆ ರೀತಿಯಾಗಿದೆ ಸರ್ಟಿಯೋರಾರಿ ಸರ್ಟಿಫಿಕೇಶನ್ ಸರ್ಟಿಫೈ ಕೋವಾರಂಟೋ ಪ್ರಾಹಿಬಿಷನ್ ಈಸ್ ಪ್ರಾಹಿಬಿಟ್ ಕೋವಾರಂಟೋ ಬೈ ವಾಟ್ ಅಥಾರಿಟಿ ಯುವರ್ ಹೋಲ್ಡಿಂಗ್ ದ ಆಫೀಸ್ ಗೊತ್ತಾಯ್ತರ ಕರೆಕ್ಟ್ ಆಪ್ಷನ್ ಈಸ್ ಒನ್ ಟೂ ತ್ರೀ ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಫಾರ್ಮ್ ಆಫ್ ಎಮರ್ಜೆನ್ಸಿ ರೆಕಗ್ನೈಸ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಇದು ಡಿಸ್ಕಸ್ ಮಾಡಿದ್ವಿ ಆಗ್ಲೇ ಎಮರ್ಜೆನ್ಸಿ ಡ್ಯೂ ಟು ವಾರ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂಡ್ ದ ಆರ್ಮ್ ರೆಬಿಲಿಯನ್ ಇಟ್ ಈಸ್ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಡ್ಯೂ ಟು ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ದೆನ್ ಎಮರ್ಜೆನ್ಸಿ ಡ್ಯೂ ಟು ನ್ಯಾಚುರಲ್ ಕೆಲಾಮಿಟಿ ಅಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ದಿಸ್ ಆರ್ಟಿಕಲ್
360, but when it comes to the natural calamity, this comes under the National Disaster Management Act. It's not been mentioned in the Constitution. Collective socio-economic objectives of the citizens of India are enshrined in the फंडमेंटल राइट्स बग्गे डीपीएसपी बग्गे बंद्रे नेरवागि क्वेश्चनगळु बर्तवे निमगे वेरी रेयर केसेस ई पर्टिक्युलर आक्ट एनु हेळुत्ते ई पर्टिक्युलर आक्ट एनु हेळुत्ते अंत ई अष्टु कन्फ्यूजिंग आगि केळुवंतद्दु नेरवागिने प्रश्नेगळन्नु केळ स्टार्ट माडिदरे नोडि कलेक्टिव सोशियो इकॉनॉमिक ऑब्जेक्टिव्स ऑफ द सिटिजन्स आर मेंशन्ड इन द डीपीएसपी राज्य निर्देशक तत्वगळु व्हेन इट कम्स टू द फंडमेंटल राइट्स इट विल स्पीक अबाउट द यावद बग्गे मातादुत्ते speaks about the political democracy or the political rights. This is socio-economic democracy. Fundamental duties of the citizen or duties of the foreigner? Citizen. So now, whether it is they are applicable, even though I want to give respect to national flag. ಇದೇ ಒಂದು ಇದು ನನ್ನ ನ್ಯಾಷನಲ್ ಫ್ಲಾಗ್ ಅಥವಾ ರಾಷ್ಟ್ರಧ್ವಜಕ್ಕೆ ಏನಾರ ಒಂದು ಅವಮಾನ ಮಾಡಿದೆ ಅಂದ್ರೆ ನಾನು ಶಿಕ್ಷೆಗೆ ಗುರಿ ಆಗ್ತೀನಿ. ಅದೇನೇ ಯಾರೋ ಒಬ್ಬ ಫಾರಿನ್ ಸಿಟಿಸನ್ ಬಂದು ಅದಕ್ಕೆ ಮಾಡಿದಾನೆ ಅಂತಂದ್ರೆ ಅದ್ರ ಆ ಇದರಲ್ಲಿ ಬಂದವರಿಗೆ ಶಿಕ್ಷೆ ಕೊಡ್ಬೋದಾ? ಅದಕ್ಕೆ ಬೇರೆ ಇನ್ನೊಂದು ತರದಲ್ಲಿ ಶಿಕ್ಷೆ ಕೊಡ್ತಾರೆ. ಬಟ್ ದೇ ಆರ್ ನಾಟ್ ಸಪೋಸ್ ಟು ಫಾಲೋ ವಾಟ್ ಎವರ್ ಬೀನ್ ಮೆನ್ಷನ್ಡ್ ಇನ್ ದ ಫಂಡಮೆಂಟಲ್ ಡ್ಯೂಟೀಸ್. ಅಂದ್ರೆ ಪೂರ್ತಿಯಾಗಿ ವಿರುದ್ಧವಾಗಿ ನಡೀಬೇಕು ಅಂತಿಲ್ಲ, ನಾವೆಷ್ಟು ಅದಕ್ಕೆ ಗೌರವವನ್ನು ಕೊಡ್ತೀವಲ್ಲ ಅದೇ ರೀತಿ ಅವ್ರು ನಡ್ಕೋಬೇಕು ಅಂತಿಲ್ಲ. ದೀಸ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಅಪ್ಲಿಕಬಲ್ ಟು ಸಿಟಿಸನ್ಸ್ ಆಫ್ India. Right. Preamble of the Constitution. It is a mindset of the yaadudu framers of the Constitution. Founding fathers enidralla avara ondu aase aakankshe Bharata desha engirbekittu ante heltidralla adu ade riti ide tane nam desha ide ilva. Right. The joint session of the parliament cannot be held in the case of session antandre parliament sit together and they will discuss for months or days, and once they finish up the sittings or the meetings, that is called as a session. Yavaga avaru kelsa maartta idare athwa kootu ondu vicharavanna nadastha idaralla meeting maartta idaralla adanna naavu session antil kareethi. Adralli joint session anta ondide heli joint session anta idare rajya sabha matte lok sabha eradu kuda seri sabha maadu rajya sabha matte lok sabha eradu seri maadu charchana nadasantadu. ಇದ್ರ ಬಗ್ಗೆ ನಾನು ಪ್ರೆಸಿಡೆಂಟ್ ಸಂಬಂಧಪಟ್ಟಿರುವಂತ ವಿಡಿಯೋದಲ್ಲಿ ಪೂರ್ತಿ ಬಿಡಿಸಿ ಹೇಳಿದ್ದೀನಿ, ನೀವು ನೋಡಿ. ರಾಜ್ಯಸಭಾ ಅಂಡ್ ಲೋಕಸಭಾ ವಿಲ್ ಸಿಟ್ ಟುಗೆದರ್ ಟು ಡಿಸ್ಕಸ್ ಸಮಥಿಂಗ್. ಯಾವುದಕ್ಕೆ ಅಂತಂದ್ರೆ ಈ ಜಾಯಿಂಟ್ ಸೆಷನ್ ಯಾವ್ದಕ್ಕೆ ಇರುತ್ತೆ ಅಂತಂದ್ರೆ ಟು ರಿಸಾಲ್ವ್ ದ ಡೆಡ್ಲಾಕ್. ಈ ಡೆಡ್ಲಾಕ್ ಸಿಚುವೇಶನ್ ಯಾವಾಗ ಬರುತ್ತೆ ಅಂತಂದ್ರೆ ವಿಲ್ ಟೇಕ್ ಅಪ್ ಓನ್ಲಿ ಫಾರ್ ದ ಆರ್ಡಿನರಿ ಬಿಲ್. ಆರ್ಡಿನರಿ ಬಿಲ್ಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ. ರಾಜ್ಯಸಭಾ ಇಲ್ಲಿ ರಾಜ್ಯಸಭಾ ಈ ಬಿಲ್ನ ಪಾಸ್ ಮಾಡಿದೆ. ಆ ಬಿಲ್ನ ಪಾಸ್ ಮಾಡಿದ್ಮೇಲೆ ಲೋಕಸಭೆಗೆ ಬಂದು ನಿಂತಿದೆ. ಈ ಲೋಕಸಭೆ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವೋಂಟ್ ಟೇಕ್ ಆಕ್ಷನ್ ಫಾರ್ ಸಿಕ್ಸ್ ಮಂತ್ಸ್. ಆರು ತಿಂಗಳ ಬಗ್ಗೆ ಮಾತಾಡೋದಿಲ್ಲ. ಇಲ್ಲ ಲೋಕಸಭೆ ಏನ್ ಮಾಡುತ್ತೆ ಅಂತಂದ್ರೆ ನೀನ್ ಹೇಳಿರೋಂತ ಅಂಶಗಳು ನಾನು ಇಷ್ಟಪಡೋದಿಲ್ಲ, ಯು ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್ ಅಂತ ಅಮೆಂಡ್ಮೆಂಟ್ಸ್ ನ ಹೇಳುತ್ತೆ. ಈ ಅಮೆಂಡ್ಮೆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಈ ರಾಜ್ಯಸಭಾ ಒಪ್ಕೊಳ್ಳೋದೇ ಇಲ್ಲ, ನನಗೆ ನೀನ್ ಹೇಳಿರೋಂತ ಇದು ನನಗೆ ಇಷ್ಟ ಆಗ್ತಲ್ಲಪ್ಪ ನಾನು ಒಪ್ಕೊಳ್ಳೋದಿಲ್ಲ ಅಂತ. ಅಥವಾ ಇವ್ರೇನ್ ಮಾಡ್ತಾರೆ ಲೋಕಸಭಾದರು ಇದು ಬಂದಿದ್ದ ದಿಸನ್ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಇದು ನನಗೆ ಸಂಬಂಧ ಇಲ್ಲ ಅಂತ. ಸೊ ಅದನ್ನ ಪೂರ್ತಿಯಾಗಿ ರಿಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ದೆನ್ ದ ಪ್ರೈಮ್ ಮಿನಿಸ್ಟರ್ ಇಫ್ ಯು ಫೀಲ್ಸ್ ಲೈಕ್ ದಟ್ ಬಿಲ್ ಇಸ್ ವೆರಿ ಮಚ್ ನೆಸರಿ ಯು ವಿಲ್ ಇನ್ಫಾರ್ಮ್ ದ ಪ್ರೆಸಿಡೆಂಟ್ ಕಾಲ್ ಫಾರ್ ಎ ಜಾಯಿಂಟ್ ಸೆಷನ್. ಎರಡು ಇಬ್ಬರು ಕೂರ್ತಾರೆ, ಕೂತು ಇದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಇಲ್ಲಿ ರಾಜ್ಯಸಭಾದಲ್ಲಾರ ಆಗಿರ್ಬೋದು ಲೋಕಸಭಾದಲ್ಲಾರ ಆಗಿರ್ಬೋದು ಈ ಮೂರು ಕಂಡೀಷನ್ ಆಯ್ತು ಅಂತಂದ್ರೆ ದಿಸ್ ವಿಲ್ ಹ್ಯಾಪನ್. ದಿಸ್ ವಿತ್ ರೆಸ್ಪೆಕ್ಟ್ ಟು ಆರ್ಡಿನರಿ ಬಿಲ್. ಫೈನಾನ್ಸ್ ಬಿಲ್ ಇದೆ, ಆ ಫೈನಾನ್ಸ್ ಬಿಲ್ ಅಲ್ಲಿ ಟೈಪ್ ಒನ್ ಟೈಪ್ ಟು ಅಂತ ಬರುತ್ತೆ. ಫಾರ್ ಸರ್ಟೈನ್ ಎಕ್ಸ್ಟೆಂಟ್ ಡ್ಯೂರಿಂಗ್ ದ ಇಂಟ್ರೊಡಕ್ಷನ್ ದೇ ವಿಲ್ ಬಿ ಡಿಫ್ರೆಂಟ್, ಒನ್ಸ್ ದೇ ಹಾವ್ ಇಂಟ್ರೊಡ್ಯೂಸ್ಡ್ ದೆನ್ ದೇ ವಿಲ್ ಕನ್ಸಿಡರ್ಡ್ ಆಸ್ ಎ ಫೈನಾನ್ಷಿಯಲ್ ಬಿಲ್. ಅವಕ್ಕೂ ಸಹ ನಾವು ಜಾಯಿಂಟ್ ಸೆಷನ್ ಅನ್ನ ಇದು ಮಾಡ್ಕೋಬಹುದು. ಇಲ್ಲಿ ಕೇಳಿರುವಂತ ಪ್ರಶ್ನೆ ಯಾವುದು ಅಂತಂದ್ರೆ ವೆದರ್ ದ ಜಾಯಿಂಟ್ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಕೆನಾಟ್ ಬಿ ಹೆಲ್ಡ್ ಇನ್ ದ ಕೇಸ್ ಆಫ್ ಬಜೆಟ್, ಇನ್ ದ ಕೇಸ್ ಆಫ್ ಮನಿ ಬಿಲ್, ಇನ್ ದ ಕೇಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇನ್ ದ ಕೇಸ್ ಆಫ್ ಆರ್ಡಿನರಿ ಬಿಲ್. ಅವ್ರು ಕೇಳಿರೋದೇನು ಕೆನಾಟ್ ಬಿ ಹೆಲ್ಡ್, ಯಾವ ಸಂದರ್ಭಗಳಲ್ಲಿ ನಾವು ಜಂಟಿ ಸದನವನ್ನು ನಡೆಸಂಗಿಲ್ಲ ಅಂತ. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಬಜೆಟ್ ಇಸ್ ರಿಲೇಟೆಡ್ ಟು ಪವರ್ ಆಫ್ ಲೋಕಸಭಾ, ರಾಜ್ಯಸಭಾ ಆಸ್ ದ ಲೆಸ್ಸರ್ ಪವರ್ ವಿತ್ ರೆಸ್ಪೆಕ್ಟ್ ಟು ಬಜೆಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಮನಿ ಬಿಲ್, ರಾಜ್ಯಸಭಾ ಆಸ್ ದ ಲೆಸ್ಸರ್ ಪವರ್. ವಾಟ್ ಎವರ್
provisions made by the Lok Sabha, if it is accepted by the Rajya Sabha, then also okay. If it is not accepted by the Rajya Sabha, then also okay. If the Rajya Sabha proposes some of the changes, ಆ ಚೇಂಜಸ್ ನ ಲೋಕಸಭಾ ಒಪ್ಕೊಳ್ಳಿ ಒಪ್ಕೊಳ್ಳೋದು ಬಿಡೋದು ಲೋಕಸಭೆಗೆ ಬಿಟ್ಟರೆ ಅದು ಒಪ್ಕೊಂಡ್ರೂ ಸಹ ಅದನ್ನ ಪಾಸ್ ಮಾಡೋದು. ಸೊ ರಾಜ್ಯಸಭಾ ಡಸಂಟ್ ಹ್ಯಾವ್ ದ ಹೈಯೆಸ್ಟ್ ಪವರ್ ಇನ್ ರೆಸ್ಪೆಕ್ಟ್ ಟು ಮನಿ ಬಿಲ್. ವೆನ್ ಇಟ್ ಕಮ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಇಟ್ ಶುಡ್ ಬಿ ಪಾಸ್ಡ್ ಸಪರೇಟ್ಲಿ ಬೈ ಬೋತ್ ದ ಹೌಸಸ್ ಅಂಡ್ ಇಟ್ ಶುಡ್ ಬಿ ಸೈನ್ ಬೈ ದ ಪ್ರೆಸಿಡೆಂಟ್. ಆಯ್ತಾ? ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೂ ಸಹ ಜಾಯಿಂಟ್ ಸೆಷನ್ ಅನ್ನ ಕೊಡೋಕೆ ಸಾಧ್ಯ ಇಲ್ಲ. 1, 2, 3 ವಿ ಕಾಂಟ್ ಗಿವ್ ದ ಗೋ ಫಾರ್ ದ ಜಾಯಿಂಟ್ ಸೆಷನ್. ಬಜೆಟ್ ಈ ಮನಿ ಬಿಲ್ಗೆ ಆರ್ಟಿಕಲ್ 110 ಏನಿದೆಯಲ್ಲ ಅದರಲ್ಲಿ ನಿಮ್ಗಿರೋಂಥ ಅಂಶಗಳನ್ನು ಮಾತ್ರ ಹೇಳ್ತಾರೆ, ಯಾವುದೋ ಒಂದು ಟ್ಯಾಕ್ಸ್ ಬಗ್ಗೆ ಹೇಳ್ತಾರೆ. ಅದೇ ನೀವೇನಾದ್ರು ಇದಕ್ಕೆ ಹೋದರೆ ಬಜೆಟ್ನಲ್ಲಿ ಪೂರ್ತಿಯಾಗಿ ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ, ದುಡ್ಡು ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ, ಪ್ರೋಗ್ರಾಮ್ ಏನಿದೆ, ಗೌರ್ಮೆಂಟ್ ಇಂಟೆನ್ಷನ್ ಏನೈತೆ, ಎಲ್ಲದನ್ನು ಪೂರ್ತಿಯಾಗಿ. ಅದಕ್ಕೆ ಇದು ಒಂದು ಸಣ್ಣ ಕವರೇಜ್ ಅಷ್ಟೇ. ಈಗ ಜಿ ಎಸ್ ಟಿ ಅದು ಯಾವ್ದಾದ್ರು ಟ್ಯಾಕ್ಸ್ನ ಚೇಂಜ್ ಮಾಡಬೇಕು ಅಂತಂದರೆ ಆ ಟ್ಯಾಕ್ಸ್ ಬಗ್ಗೆ ಮಾತಾಡ್ಬಿಟ್ಟು ಮುಚ್ಚಾಕ್ಬಿಟ್ಟು ಮನಿ ಬಿಲ್. ಆ ಇದಕ್ಕೆ ಬಂದರೆ ಬಜೆಟಿಗೆ ಬಂದರೆ ಸಂಪೂರ್ಣ ಕಂಪ್ಲೀಟ್ ವಿಚಾರ. ಮತ್ತೆ ಅದನ್ನ ನೀವು ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇದು ಮನಿ ಬಿಲ್ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡೋವಂಥದ್ದು ಸ್ಪೀಕರ್ಗೆ ಪವರ್ ಇರುತ್ತೆ. ಮನಿ ಬಿಲ್ ಮತ್ತು ಬಜೆಟ್ ಎರಡನ್ನೂ ನೀವು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಇದ್ರ ಹತ್ರ ಹೋಗ್ಬೇಕು, ಪ್ರೆಸಿಡೆಂಟ್ದು ಪ್ರೇಯರ್ ರೆಕಮೆಂಡೇಷನ್. ಬಜೆಟ್ ಬಿಲ್ ಇಸ್ ಎ ಪಾರ್ಟ್ ಇಸ್ ಎ ಕೈಂಡ್ ಆಫ್ ಮನಿ ಬಿಲ್. ಆ ಮನಿ ಬಿಲ್ಲಲ್ಲಿ ಒಂದು ಅಂಶವನ್ನು ಒಂದು ರೀತಿಯಲ್ಲಿ ಬಜೆಟ್ ಪೂರ್ತಿಯಾದ ಎಲ್ಲ ವಿಚಾರ ಹೇಳ್ತೀವಿ, ಮನಿ ಬಿಲ್ಲಲ್ಲಿ ಯಾವುದೋ ಒಂದು ವಿಚಾರ ಹೇಳ್ತೀವಿ. 1, 2 ನೆಕ್ಸ್ಟ್ ಕ್ವಶನ್ ಬನ್ನಿ. Consider the following rights of the citizens: right to free legal aid, right to equal pay for equal work, right to establish and maintain institutions for religious and charitable purposes, right to decent standard of living. Which of the following rights are non-justiciable? ಹೇಳಿಬೇಕ? 1, 2, 4 ಸೆಕೆಂಡ್ ಒನ್ ಅಲ್ಲ, ಥರ್ಡ್ ಒನ್ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಪರ್ಪಸ್. ಇದೆ ಯಾವ್ದ್ರ ಅಂಡರ್ ಬರುತ್ತೆ? ಮೈನಾರಿಟೀಸ್ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 25, 26 ಅಲ್ಲಿ ರಿಲಿಜಿಯಸ್ ಇದೆಯಲ್ಲ ಅದ್ರಲ್ಲಿ ಬರೋಂಥದ್ದು. ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸೇಬಲ್ ಇನ್ ನೇಚರ್ ವೆನ್ ಇಟ್ ಕಮ್ಸ್ ಟು ದ ಡಿ ಪಿ ಎಸ್ ಪಿ ನಾನ್ ಜಸ್ಟಿಸೇಬಲ್. ದೀಸ್ ತ್ರೀ ಆರ್ ಡಿ ಪಿ ಎಸ್ ಪಿ ತಾನೆ. ಜಸ್ಟಿಸೇಬಲ್ ನಾನ್ ಜಸ್ಟಿಸೇಬಲ್ ಅಂದ್ರೆ ವೆದರ್ ದೇ ಕ್ಯಾನ್ ಬಿ ಟೇಕನ್ ಅಪ್ ಬೈ ದ ಕೋರ್ಟ್, ದೇ ಕ್ಯಾನ್ ಬಿ ರಿಸಾಲ್ವ್ಡ್ ಆರ್ ನಾಟ್ ಅಂತ. ಆಯ್ತಾ? ನ್ಯಾಯಾಂಗ ಇದನ್ನ ತೆಗೆದುಕೊಂಡು ಚರ್ಚೆ ಮಾಡ್ಬೋದಾ, ಅದ್ರ ಬಗ್ಗೆ ನಿರ್ಣಯವನ್ನ ಕೊಡ್ಬೋದಾ ಅಂತ. ಮೊದಲನೇದು ಚಿಂತನೆ, ಅದಾದ್ಮೇಲೆ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ನ್ಯಾಯವನ್ನ ನಿರ್ಣಯ ಮಾಡುವಂಥದ್ದು, ಆ ನಿರ್ಣಯನ ಮಾಡಿ ಅನುಷ್ಠಾನಗೊಳಿಸುವಂಥದ್ದು. ಈ ಕಾರ್ಯಗಳು ಸಾಧ್ಯವಿದೆಯಾ ಅಂತ ಚಿಂತನೆ ನಡೆಸಿ ನಿರ್ಣಯ ಕೊಟ್ಟು ಅನುಷ್ಠಾನಗೊಳಿಸಬಹುದಾ ಅಂತ. ಈ ಚಿಂತನೆ ನಡೆಸಿ ನಿರ್ಣಯನ ಕೊಟ್ಟರೆ ಅದು ಜಸ್ಟಿಸೇಬಲ್ ಆರ್ ನಾನ್ ಜಸ್ಟಿಸೇಬಲ್ ಅಂತ ಕೇಳ್ತಾರೆ. ಆಯ್ತಾ? ಅನುಷ್ಠಾನ ಅಂತಂದ್ರೆ ಜಾರಿಗೊಳಿಸು, ಎನ್ಫೋರ್ಸ್ಮೆಂಟ್. ಆಯ್ತಾ? ಇದು ದಿಸ್ ಡಿ ಪಿ ಎಸ್ ಪಿ ಇಸ್ ನಾಟ್ ಜಸ್ಟಿಸೇಬಲ್ ವೆನ್ ಇಟ್ ಕಮ್ಸ್ ಟು ದ ಫಂಡಮೆಂಟಲ್ ರೈಟ್ಸ್, ದೇ ಆರ್ ಜಸ್ಟಿಸೇಬಲ್. ಆಯ್ತಾ? Some features of Indian polity are not considered as conducive to federalism. Consider the few given below. Ab putra deno conducive andre purakavagiruvantadu avaru kelthara deno antandre correct a nodi illi not conducive vetiriktavagiruvantadu kelavondo bharatada samyukta vyavasthe federalism ge ಅನುಕೂಲಕರವಾಗಿದೆ ಅಂತೇಳಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ. ಅದಾದ್ಮೇಲೆ ಆಕ್ಚುಲ್ ಕ್ವಶನ್ ಸ್ಟಾರ್ಟ್ ಆಗ್ತೈತಿ. ಕನ್ಸಿಡರ್ ದ ಫ್ಯೂ ಗಿವನ್ ಬಿಲೋ, ಅಬ್ಸಲ್ಯೂಟ್ ಪ್ರೆಸಿಡೆನ್ಷಿಯಲ್ ವಿಟೋ ಓವರ್ ದ ಸ್ಟೇಟ್ ಲೆಜಿಸ್ಲೇಷನ್ ಇನ್ ಸಮ್ ಕೇಸಸ್. ಸೆಕೆಂಡ್ ಒನ್ ಎಮರ್ಜೆನ್ಸಿ ಪ್ರಾವಿಷನ್ಸ್, ಆಲ್ಟ್ರೇಷನ್ ಇನ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್ಸ್. ಫೋರ್ತ್ ಒನ್ ಎವ್ರಿ ಪವರ್ ಈಸ್ ಸಬಾರ್ಡಿನೇಟ್ ಟು ದ ಕಾನ್ಸ್ಟಿಟ್ಯೂಷನ್. ಹೇಳಬೇಕು, ಸೆಲೆಕ್ಟ್ ದ ಫೀಚರ್ಸ್ ದಟ್ ಈಸ್ ನಾಟ್ ಕಂಡ್ಯೂಸಿವ್ ಟು ದ ಫೆಡರಲಿಸಮ್ ಅಂತ ಕೇಳ್ತಾರೆ.
ಫೆಡರಲಿಸಮ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡಿವೈಡ್ಸ್ ದ ಪವರ್ ಬಿಟ್ವೀನ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್. ಇದು ನಿನ್ನ ಜೂರಿಸ್ಡಿಕ್ಷನ್, ಇದು ನಿನ್ನ ಜೂರಿಸ್ಡಿಕ್ಷನ್, ಇದು ನಿನ್ನ ಕಾರ್ಯಕ್ಷೇತ್ರ, ಇದು ನಿನ್ನ ಕಾರ್ಯಕ್ಷೇತ್ರ ಅಂತೇಳಿ ಡಿವೈಡ್ ಮಾಡಿ ಇಟ್ಟಿದೆ. ಅಂತಹ ವಿಚಾರಗಳಿಗೆ ವ್ಯತಿರಿಕ್ತವಾದಂತಹ ವಿಚಾರಗಳು ಯಾವ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾರೆ ಅಂತ. ಒನ್ ಟೂ ಅಷ್ಟೇ, ಫೋರ್ ಅಬ್ಸಲ್ಯೂಟ್ ಪ್ರೆಸಿಡೆನ್ಷಿಯಲ್ ವೀಟೋ ಓವರ್ ದ ಸ್ಟೇಟ್ ಲೆಜಿಸ್ಲೇಷನ್ ನಾವು ಹಿಂದೆನೆ ಡಿಸ್ಕಸ್ ಮಾಡಿದ್ವಿ. ಯು ಕ್ಯಾನ್ ಔಟ್ರೈಟ್ಲಿ ರಿಜೆಕ್ಟ್ ಅಂತ. ಆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫೆಡರಲಿಸಮ್ದು ಕಾನ್ಸೆಪ್ಟೇ ಹೋಯ್ತು ಅಂತ. ಸಂಯುಕ್ತ ವ್ಯವಸ್ಥೆ ಏನಿದೆಯಲ್ಲ ಅದು. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರೊವಿಷನ್ಸ್, ಇಟ್ ಇಸ್ ಎ ಫೀಚರ್ ಆಫ್ ಯುನಿಟರಿ, ಯುನಿಟರಿ ಫೀಚರ್ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂತಹ ಯುನಿಟರಿ ಫೀಚರ್ಸ್. ಆಲ್ಟರೇಷನ್ ಆಫ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್ಸ್, ಆರ್ಟಿಕಲ್ 3 ಸ್ಪೀಕ್ಸ್ ಅಬೌಟ್ ಆರ್ ಇಟ್ ವಿಲ್ ಗಿವ್ ದ ಪವರ್ ಟು ದ ಪಾರ್ಲಿಮೆಂಟ್ ಟು ಚೇಂಜ್ ದ ನೇಮ್, ಟು ಚೇಂಜ್ ದ ಬೌಂಡ್ರಿ, ಟು ಆಲ್ಟರ್ ದ ಬೌಂಡ್ರಿ. ಏನ್ ಬೇಕಾದ್ರೂ ಮಾಡ್ಬೋದು. ಸ್ಟೇಟ್ ಡಸಂಟ್ ಹ್ಯಾವ್ ಎನಿ ಪವರ್. ಒಂದೇ ಒಂದ್ಸರಿ ಹೇಳ್ಬೋದು ಅಷ್ಟೇ. ಅದ್ರಲ್ಲಿ ಏನೋ ಒಂದು ಆರ್ಟಿಕಲ್ 3 ಏನ್ ಹೇಳುತ್ತೆ ಅಂತಂದ್ರೆ, ಪ್ರೆಸಿಡೆಂಟ್ ವಿಲ್ ಗಿವ್ ದ ಪ್ರಯರ್ ರೆಕಮೆಂಡೇಶನ್ ಆರ್ ದ ಪಾರ್ಲಿಮೆಂಟ್ ಶುಡ್ ಗೆಟ್ ದ ಪ್ರಯರ್ ರೆಕಮೆಂಡೇಶನ್ ಫ್ರಮ್ ದ ಪ್ರೆಸಿಡೆಂಟ್. ಒಂದು ಪ್ರೆಸಿಡೆಂಟ್ ಆನ್ ದ ಸೇಮ್ ಡೇ ಆರ್ ದ ಇನ್ ಅಟ್ ದ ಸೇಮ್ ಟೈಮ್ ಹ್ಯಾಸ್ ಟು ಸೆಂಡ್ ದ ಲೆಟರ್ ಟು ದ ಸ್ಟೇಟ್ ಲೆಜಿಸ್ಲೇಚರ್. ನೋಡಪ್ಪ ಹಿಂಗೆ ಮಾಡಬೇಕು ಅನ್ಕೊಂಡಿದೀವಿ, ನಿಮ್ದು ಏನಾದರೂ ಅಭಿಪ್ರಾಯ ಇದ್ರೆ ಶೇರ್ ಮಾಡ್ಕೊಳ್ಳಿ ಅಂತ. ವೆದರ್ ದಿಸ್ ಇಸ್ ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್ ಆರ್ ನಾಟ್, ಇಲ್ಲ ಇವ್ರು ಏನು ಹೇಳಿದ್ರು ಇವ್ರು ಕೇಳಬೇಕು ಅಂತ ಏನಿಲ್ಲ, ಅವ್ರಿಗೆ ಏನು ಇಷ್ಟಪಡುತ್ತೆ. ಈಗ ನೀವು ಜಮ್ಮು ಕಾಶ್ಮೀರ ನೆನಪು ಮಾಡ್ಕೊಂಡ್ರೆ ಸಾಕು, ಯಾವ ರೀತಿ ಆಗಬೇಕಾದ್ರು ಚೇಂಜ್ ಮಾಡ್ತಾರೆ. ಸೊ ದ ಫಸ್ಟ್ ಒನ್ ಈಸ್ ಯುನಿಟರಿ, ಸೆಕೆಂಡ್ ಒನ್ ಈಸ್ ಯುನಿಟರಿ, ಥರ್ಡ್ ಒನ್ ಈಸ್ ಯುನಿಟರಿ. ಸೊ ದಟ್ ಈಸ್ ಎಗೇನೆಸ್ಟ್ ದ ಕಂಡ್ಯೂಸಿವ್, ಪೂರಕ, ನಾನ್ ಕಂಡ್ಯೂಸಿವ್, ವ್ಯತಿರಿಕ್ತ, ಇದಕ್ಕೆ ಉಪಯೋಗಕ್ಕೆ ಇಲ್ದಲ್ಲ ಇರತ್ತೆ ಅಥವಾ ಅದು ವಿರುದ್ಧವಾಗಿ ನಡೆಯುವಂಥದ್ದು. ಎವ್ರಿ ಪವರ್ ಈಸ್ ಸಬಾರ್ಡಿನೇಟ್ ಟು ದ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಅಲ್ಟಿಮೇಟ್ ಅಥಾರಿಟಿ ಇನ್ ಇಂಡಿಯಾ ಅಂತ ಅಷ್ಟೇ. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಕಂಡ್ಯೂಸಿವ್ ಫಾರ್ ದ ಫೆಡರಲಿಸಮ್. 1, 2, 3 ಆರ್ ದ ನಾನ್ ಕಂಡ್ಯೂಸಿವ್ ಆಪ್ಷನ್ ವಿತ್ ರೆಸ್ಪೆಕ್ಟ್ ಟು. ನೆಕ್ಸ್ಟ್ ಕ್ವಶನ್ ಇದೆ, ಹೂ ರೆಕಮೆಂಡ್ಸ್ ದ ಪ್ರೆಸಿಡೆಂಟ್ ದ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ಸ್ ಆಫ್ ದ ನೆಟ್ ಪ್ರೊಸೀಡ್ಸ್ ಆಫ್ ದ ಟ್ಯಾಕ್ಸಸ್ ಕಲೆಕ್ಟೆಡ್ ಬೈ ದ ಸೆಂಟರ್. ಪ್ಲಾನಿಂಗ್ ಕಮಿಷನ್, ನೌ ಇಟ್ ಇಸ್ ಬೀನ್ ಅಬಾಲಿಶ್ಡ್, ನೌ ಇಟ್ ಇಸ್ ಬೀನ್ ರಿಪ್ಲೇಸ್ಡ್ ಬೈ ನೀತಿ ಆಯೋಗ್, ದಟ್ ಈಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ದಿಸ್ ಇಸ್ ಅಡ್ವೈಸರಿ ಬಾಡಿ, ಪ್ಯೂರ್ಲಿ ಅಡ್ವೈಸರಿ ಬಾಡಿ. ಇಟ್ ವಾಸ್ ಫಾರ್ಮ್ಡ್ ಆಸ್ ಎ ಅಡ್ವೈಸರಿ ಬಾಡಿ, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ಗಾಟ್ ಸಮ್ ಅದರ್ ಪವರ್ಸ್, ಹಾಗಾಗಿ ಅದು ಸಮಸ್ಯೆ ಆಯಿತು, ಅದಕ್ಕೆ ತೆಗೆದಾಕಿದ್ದಾರೆ. ಇಟ್ ಕಮ್ಸ್ ಟು ದ ಫೈನಾನ್ಸ್ ಕಮಿಷನ್, ಇಟ್ ಇಸ್ ಬೀನ್ ಮೆನ್ಷನ್ಡ್ ಇನ್ ದ ಆರ್ಟಿಕಲ್ 280 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ ಹ್ಯಾಸ್ ಗಿವನ್ ದ ಪವರ್ ಟು ದ ಪಾರ್ಲಿಮೆಂಟ್ ಟು ಫಾರ್ಮುಲೇಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ದ ಫೈನಾನ್ಸ್ ಕಮಿಷನ್. ಅದರಲ್ಲಿ ಎಷ್ಟು ಜನ ಇರಬೇಕು, ಏನು ಎತ್ತ ಅನ್ನೋದೆಲ್ಲ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಕ್ವಾಲಿಫಿಕೇಶನ್ ವಿಚಾರಕ್ಕೆ ಬಂದರೆ, ಅವರ ಫಂಕ್ಷನ್ ವಿಚಾರಕ್ಕೆ ಬಂದರೆ, ಇಟ್ ಹ್ಯಾಸ್ ಬೀನ್ ಲೆಫ್ಟ್ ಇಟ್ ಟು ಪಾರ್ಲಿಮೆಂಟ್. 5 ಜನ ಇದ್ದಾರೆ, 5 ಜನದಲ್ಲಿ ಒಬ್ಬರು ಚೇರ್ಮನ್ನು, ಇನ್ನು 4 ಜನ ಮೆಂಬರ್ಸ್ ಇರ್ತಾರೆ. ಈ 4 ಜನ ಕ್ವಾಲಿಫಿಕೇಶನ್ ಏನು, ಈ ಒಬ್ಬರ ಚೇರ್ಮನ್ನ ಕ್ವಾಲಿಫಿಕೇಶನ್ ಏನು, ಎಲ್ಲದೂ ಸಹ ಪಾರ್ಲಿಮೆಂಟ್ನಲ್ಲಿ ಇದು ಮಾಡ್ತದೆ. ಇವ್ರನ್ನ ರಿಮೂವ್ ಮಾಡೋದಂಥದ್ದು ಎಲ್ಲದೂ ಸಹ ಪ್ರೊಸೀಜರು ಅದರಲ್ಲೇ ಬರೆದಿದ್ದಾರೆ. ಪ್ರೆಸಿಡೆಂಟ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಅವ್ರನ್ನ ತೆಗೆದಾಕಂಥದ್ದು. ಸೊ ಇಷ್ಟು ಇದ್ರ ಬಗ್ಗೆ ಇರೋಂಥದ್ದು. ಇಟ್ ವಿಲ್ ಡಿಸೈಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ನೆಟ್ ಟ್ಯಾಕ್ಸಸ್. ಭಾರತ ದೇಶಕ್ಕೆ ಸಿಕ್ಕಿರುವಂತಹ ಒಟ್ಟು ತೆರಿಗೆ ಹಣ ಏನಿದೆ ಅದು ರಾಜ್ಯಗಳ ನಡುವೆ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್ಸ್ ಇವೆರಡರ ಮಧ್ಯೆ. ಇಲ್ಲಿ ಎಷ್ಟು ರಾಜ್ಯಗಳಿರೋದು ಇವೆ ಒಟ್ಟು? 28 ರಾಜ್ಯಗಳು, ಕೇಂದ್ರ ಸರ್ಕಾರ ಮತ್ತು 28 ರಾಜ್ಯ ಸರ್ಕಾರಗಳು. ಇವಕ್ಕೆ ಎಷ್ಟು ದುಡ್ಡು ಬರಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ತಾರೆ. ಇದು ಆರಿಸಾಂಟ ಇದಾಯ್ತು, ವರ್ಟಿಕಲ್ ಆಯಿತು, ಸ್ಟೇಟ್ಗೂ ಸೆಂಟ್ರಲ್ಗೂ ಮತ್ತು ಸ್ಟೇಟ್. ವಿತಿನ್ ದಿಸ್ ಸ್ಟೇಟ್ಸ್ ಬೇರೆ ಬೇರೆ ರಾಜ್ಯಗಳಿದಾವಲ್ಲ, ಇದರಲ್ಲಿ ಬ್ಯಾಕ್ವರ್ಡ್ ಸ್ಟೇಟ್ಸ್ ಕೆಲವೊಂದಿದಾವೆ, ಕೆಲವೊಂದು ಮುಂದುವರೆದಂತೂ ಇದಾವೆ, ಕೆಲವೊಂದಕ್ಕೆ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ಇವುಗಳ ಮಧ್ಯೆ ಎಷ್ಟು ಬರಬೇಕು ಅಂತ ಹೇಳುತ್ತದೆ. ಸ್ಟೇಟ್ 1 ಎಷ್ಟು ಬರಬೇಕು, ಸ್ಟೇಟ್ 28 ಎಷ್ಟು ಬರಬೇಕು ಅಂತ. ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ಇವ್ರು ಏನ್ ಹೇಳ್ತಾರಲ್ಲ, ಇದೆಲ್ಲ ವೆದರ್ ದಿಸ್ ಇಸ್ ಬೈಂಡಿಂಗ್ ಆನ್ ದ ಗವರ್ನಮೆಂಟ್ ಆರ್ ನಾಟ್. ಇಟ್ಸ್ ನಾಟ್ ಬೈಂಡಿಂಗ್, ಇಟ್ ಇಸ್ ರೆಕಮೆಂಡೇಟರಿ, ಇಟ್ ಇಸ್ ಎ ಪ್ಯೂರ್ಲಿ ರೆಕಮೆಂಡೇಟರಿ. ಸರ್ಕಾರ ಒಪ್ಪಿದ್ರೆ ದುಡ್ಡು ಕೊಡಬಹುದು, ಇಲ್ಲ ಅಂತಂದ್ರೆ ಆರಾಮಾಗಿರ್ಬೋದು. ಈ ಕರ್ನಾಟಕ ಗವರ್ಮೆಂಟ್ಗೆ ಈಗ 50 ದಿವಸಕ್ಕೆ ಲಕ್ಷಾಂತರ ಕೋಟಿ ವಾಪಸ್ ಬರಬೇಕು ಇದರಿಂದ, ಸೆಂಟ್ರಲ್ ಗವರ್ಮೆಂಟ್ ಇಂದ. ಅದನ್ನ ಕೊಡೋದು ಬಿಡೋದು ಸೆಂಟ್ರಲ್ ಗವರ್ಮೆಂಟ್ ಸಂಬಂಧಪಟ್ಟಿರೋದು. ಫೈನಾನ್ಸ್ ಕಮಿಷನ್ ಹೇಳೋದ್ರು ಅಷ್ಟೇ, ಯಾರು ಹೇಳೋದ್ರು ಅಷ್ಟೇ. ಇಟ್ ಇಸ್ ಎ ರೆಕಮೆಂಡೇಟರಿ ಬಾಡಿ. ದೆನ್ ವೆನ್ ಇಟ್ ಕಮ್ಸ್ ಟು ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಈ ಇಸ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ವಾಟ್ ಈಸ್ ನೆಟ್ ಪ್ರೊಸೀಡ್ಸ್ ಆಫ್ ದ ಟ್ಯಾಕ್ಸ್. ಬಟ್ ಈ ವಿಲ್ ನಾಟ್ ಡಿಸೈಡ್ ಹೌ ಮಚ್ ವಿಲ್ ಬಿ ಡಿಸೈಡ್ ಅಂತ. ಇದ್ರ ಕೆಲಸ ಏನಂತಂದ್ರೆ ಆಡಿಟ್ ಅಷ್ಟೇ. ಯಾವ್ಯಾವ್ದು ಆಡಿಟ್ ಮಾಡ್ತಾರೆ ಅಂತಂದ್ರೆ,
ಸೆಂಟ್ರಲ್ ಗವರ್ನಮೆಂಟ್ ಅಕೌಂಟ್ನ ಆಡಿಟ್ ಮಾಡ್ತಾರೆ, ಸ್ಟೇಟ್ ಗವರ್ನಮೆಂಟ್ನ ಆಡಿಟ್ನ ಇದು ಅಕೌಂಟ್ನ ಆಡಿಟ್ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ಲೋಕಲ್ ಗವರ್ನಮೆಂಟ್ದು ಆಡಿಟ್ ಮಾಡ್ತಾರೆ. ಇದಿಷ್ಟು. ನೆಕ್ಸ್ಟ್ ಕ್ವಶನ್, 2012 ಬಂದಿರುವಂಥ ಪ್ರಶ್ನೆಗಳು. ದ ಇಯರ್ 1980 ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಟ್ರಕ್ ಡೌನ್ ದ ಅಮೆಂಡ್ಮೆಂಟ್ಸ್ ಮೇಡ್ ಟು ದ ಆರ್ಟಿಕಲ್ 368 ವಿಚ್ ಗೇವ್ ದ ಅನ್ಲಿಮಿಟೆಡ್ ಪವರ್ಸ್ ಟು ದ ಪಾರ್ಲಿಮೆಂಟ್ ಅಂಡ್ ಡಿನೈಡ್ ಜುಡಿಷಿಯಲ್ ರಿವ್ಯೂ ಆಫ್ ಅಮೆಂಡ್ಮೆಂಟ್ಸ್. ದಿಸ್ ಕೇಸ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಮಿನರ್ವಾ ಮಿಲ್ಸ್ 1980. ಸರಿನಾ? ಇದನ್ನು ಕರೆಕ್ಟಾಗಿ ನೀವು ನೆನ್ಪಿಟ್ರೆ ದಿಸ್ ವಿಲ್ ಗಿವ್ ದ ಕೋಆರ್ಡಿನೇಷನ್ ಆರ್ ದ ಕೋಆಪರೇಷನ್ ಆರ್ ದ ಸುಪ್ರೀಂ ಕೋರ್ಟ್ ವಿಲ್ ಟೆಲ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ದ ಡಿ ಪಿ ಎಸ್ ಬಿ. ಸರಿನಾ? ಇವೆರಡರ ಮಧ್ಯೆ ಏನು ಸೌಹಾರ್ದತೆ ಇದೆಯಲ್ಲ, ಅವುಗಳ ಆಧಾರದ ಮೇಲೇ ಇಡೀ ಭಾರತ ದೇಶದ ಸಂವಿಧಾನ ನಿಂತಿರೋಂಥದ್ದು. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡಿ ಪಿ ಎಸ್ ಪಿ ಎರಡೂ ಸಹ ಬೇಕು, ಎರಡಕ್ಕೂ ಈಕ್ವಲ್ ಪವರ್ ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಮೇಲೋಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಡಿ ಪಿ ಎಸ್ ಪಿ ಮೇಲೋಗುತ್ತೆ. ಸೊ ಇವೆರಡರಲ್ಲಿ ಯಾವುದು ಮೇಲಿಲ್ಲ ಕೀಳಿಲ್ಲ, ಸಂದರ್ಭದ ಆಧಾರದ ಮೇಲೆ ಒಂದಕ್ಕೆ ಮಾನ್ಯತೆ ಸಿಗ್ಬೋದು, ಇನ್ನೊಂದಕ್ಕೆ ಮಾನ್ಯತೆ ಸಿಗ್ತಾ ಇದೆ ಅಂತ ಇನ್ನೊಂದು ಕೀಳು ಅಂತಲ್ಲ. ಸೊ ದಿಸ್ ವಾಸ್ ಬೀನ್ ಮೆನ್ಷನ್ಡ್ ಇನ್ ದ ಮಿನರ್ವಾ ಮಿಲ್ಸ್ ಕೇಸ್. ಸರಿನಾ? ಇದು ಎರಡು ಸರಿ ಕೇಳಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ದ ಬೆಡ್ರಾಕ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವೆನ್ ಇಟ್ ಕಮ್ಸ್ ಟು ದ ಕೇಶವಾನಂದ ಭಾರತಿ ಕೇಸ್ ನಿಮ್ಗೆ ಗೊತ್ತಿದೆ ಅದು. ವೆನ್ ಇಟ್ ಕಮ್ಸ್ ಟು ದ ಗೋಲಕ್ನಾಥ್ ಕೇಸ್ ಫಂಡಮೆಂಟಲ್ ರೈಟ್ಸ್ ವರ್ ಸುಪೀರಿಯರ್ ಕಂಪೇರ್ ಟು ಎನಿ ಅದರ್ ಥಿಂಗ್. ಮತ್ತೆ ಇಟ್ ವಿಲ್ ನಾಟ್ ಬಿ ಅಮೆಂಡೆಡ್ ಬೈ ಪಾರ್ಲಿಮೆಂಟ್, ಫಾರ್ ದಟ್ ಪರ್ಪಸ್ ವಿ ಹ್ಯಾವ್ ಟು ಗೋ ಫಾರ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಜಡ್ಜ್ಮೆಂಟ್ನ ಕೊಟ್ಟಿತ್ತು. ದಟ್ ವಾಸ್ ಚೇಂಜ್ ಇನ್ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಕೇಸ್ ಆದ್ಮೇಲೆ ಗವರ್ನಮೆಂಟ್ ಮೇಡ್ ಸೋ ಮೆನಿ ಚೇಂಜಸ್, ಆ ಚೇಂಜಸ್ನ ತೆಗೆದಾಕೋದಕ್ಕೆ ಇನ್ ದ ಮಿನರ್ವಾ ಮಿಲ್ಸ್ ಕೇಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ದಟ್ ಬೋತ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡಿ ಪಿ ಎಸ್ ಪಿ ಇಸ್ ರಿಕ್ವೈರ್ಡ್, ದೇ ಆರ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ವೆನ್ ಇಟ್ ಕಮ್ಸ್ ಟು ದ ಬೊಮ್ಮಾಯಿ ಕೇಸ್ ಮೆಜಾರಿಟಿ. ಸೊ ದಿಸ್ ಇಸ್ ರಿಲೇಟೆಡ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್. ಆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ನಲ್ಲಿ ಏನಾಗಿತ್ತು ಅಂತಂದರೆ, ಕೇಂದ್ರದಲ್ಲಿ ಯಾವುದಾದರೂ ಬೇರೆ ಸರ್ಕಾರ ಬಂದರೆ, ರಾಜ್ಯದಲ್ಲಿರುವಂತಹ ಸರ್ಕಾರ ಬೇರೆ ಪಕ್ಷಕ್ಕೆ ಯಾರು ಸಂಬಂಧಪಟ್ಟಿದ್ರೆ ಆ ಪಕ್ಷದನ್ನ ಪೂರ್ತಿಯಾಗಿ ತೆಗೆದಾಕುವಂತಹ ಕ್ರಿಯೆ ನಡೀತಾ ಇದ್ದಾಗ, ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದರೆ ಕಾಂಗ್ರೆಸ್ ರೂಲ್ಡ್ ರಾಜ್ಯಗಳೇನಿದಾವಲ್ಲ ಅವೆಲ್ಲ ಮುಖ್ಯಮಂತ್ರಿಗಳನ್ನ ತೆಗೆದಾಕ್ತಾ ಇದ್ರು. ಸೆಂಟ್ರಲ್ ಏನಾದ್ರು ಕಾಂಗ್ರೆಸ್ ಬಂತು ಅಂತಂದರೆ ಇಲ್ಲಿ ಬಿ ಜೆ ಪಿ ರೂಲ್ಡ್ ಯಾರಿದಾರಲ್ಲ ಅವನ್ನೆಲ್ಲ ತೆಗೆದಾಕ್ತಾ ಇದ್ರು. ಸೊ ಆ ರೀತಿಯಾಗಿ ನಡೀತಾ ಇತ್ತು. ಈ ಬೊಮ್ಮಾಯಿ ಕೇಸಲ್ಲಿ ಅವ್ರು ಇದು ಮಾಡಿದ್ರು ಏನಂತಂದ್ರೆ, ಗವರ್ನರ್ ಸ್ಟ್ರೈಟ್ ಅವೇ ರಿಮೂವ್ ದಿಸ್ ಬೊಮ್ಮಾಯಿ ಗವರ್ನಮೆಂಟ್ ಇನ್ ಕರ್ನಾಟಕ. ಹೋಗಿ ಏಯ್ಟೀಸಲ್ಲಿ 1980ಸಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರನ್ನ ತೆಗೆದಾಕಿದ್ರು. ದೆನ್ ಈ ಅಪ್ರೋಚ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಅವ್ರ ನ್ಯಾಯ ಸಿಗೋದಿಲ್ಲ, ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನಂತಂದ್ರೆ, ಮೆಜಾರಿಟಿನ ಪ್ರೂವ್ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ಪ್ರೂವ್ಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ಸದನದಲ್ಲಿ ಅಂದ್ರೆ ವಿಧಾನ ಸಭೆಯಲ್ಲೇನೆ ಪ್ರೂವ್ ಮಾಡಬೇಕು, ರಾಜಭವನದಲ್ಲಲ್ಲ ಅಂತ. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ಮನೆ ಕರ್ಕೊಂಡೋಗಿ ಲೆಟರ್ ಬರೆಸ್ಕೊಳ್ಳೋ ಅಂಥದ್ದು ಅಥವಾ ಕೈ ಎತ್ತ ಅಂಥದ್ದು ಅಥವಾ ಪ್ಯಾರೇಡ್ ಮಾಡ್ಸೋ ಅಂಥದ್ದು ಮಾಡ್ತಾ ಇತ್ತು. ಸೊ ಅವೆಲ್ಲ ಇಲ್ಲ, ಇಟ್ ಶುಡ್ ಬಿ ಪ್ರೂವ್ಡ್ ಇನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಂತ. ಸೊ ದಿಸ್ ಇಸ್ ರಿಲೇಟೆಡ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂಡ್ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಹೌ ದ ಮೆಜಾರಿಟಿ ವಿಲ್ ಬಿ ಪ್ರೂವ್ಡ್ ಅಂಡ್ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ವಾಟ್ ಇಸ್ ದ ರೋಲ್ ಆಫ್ ಗವರ್ನರ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಇಷ್ಟನ್ನ ನೆನ್ಪಿಡಿ. ಯು ಪಿ ಎಸ್ ಸಿ ಕೇಳುವಂಥ ಪ್ರಶ್ನೆಗಳಿಗೂ ಇಲ್ಲಿ ಕೇಳಿರೋಂಥ ಪ್ರಶ್ನೆಗಳು ಸ್ವಲ್ಪ ಭಿನ್ನತೆ ಇದೆ. ಇದು ಇವರ ಒಂದು ಸ್ಟ್ಯಾಂಡರ್ಡ್, ಅದು ಅವರ ಸ್ಟ್ಯಾಂಡರ್ಡ್ ನೋಡ್ರಿ ಸರ್. ನೆಕ್ಸ್ಟ್ ಕ್ವಶನ್, ದ ರೈಟ್ ಟು ಲೈವ್ಲಿಹುಡ್ ಎನ್ವಿಜನ್ಡ್ ಇನ್ ದ ಡಿ ಪಿ ಎಸ್ ಪಿ ಈಸ್ ಬೇಸ್ಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್? ಯಾವುದು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್, ಲಿಬರಲ್ ಪ್ರಿನ್ಸಿಪಲ್, ಅನಾರ್ಕಿಸ್ಟ್? ಅನಾರ್ಕಿಕ್ ಅಂದ್ರೆ ಅರಾಜಕತೆ ಅಂತ. ಇದು ಬರೋದಿಲ್ಲ. ಲಿಬರಲ್ ಪ್ರಿನ್ಸಿಪಲ್, ಗಾಂಧಿಯನ್ ಅಂಡ್ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್ ಅಂತಂದ್ರೆ ಸಮಾನತೆಯನ್ನ ಸಾರುವಂತಹ ಅಂಶಗಳು. ಗಾಂಧಿ ಪ್ರಿನ್ಸಿಪಲ್ಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ರಿವಾಲ್ವ್ ಅರೌಂಡ್ ದ ವಿಲೇಜ್ ರೂರಲ್ ಏರಿಯಾ ಡೆವಲಪ್ಮೆಂಟ್ ಬಗ್ಗೆನೇ ಇರುತ್ತೆ. ವಿಲೇಜ್ ಇಂಡಸ್ಟ್ರೀಸ್ ಇರ್ಬೋದು, ಪಂಚಾಯತ್ ಇರ್ಬೋದು, ಕೌ ಪ್ರೊಟೆಕ್ಷನ್ ಇರ್ಬೋದು, ಆಮೇಲೆ ಪ್ರೊಹಿಬಿಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ ಇರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಇರ್ಬೋದು. ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಈಸ್ ರಿಲೇಟೆಡ್ ಟು ಈಕ್ವಾಲಿಟಿ. ಸರಿನಾ? ಅಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ದ ಲಿಬರಲ್ ಪ್ರಿನ್ಸಿಪಲ್ಸ್, ಇವನ್ನ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ.
ಒಂದ್ ಅಂಶ ಏನು ಅಂತಂದ್ರೆ ದಿಸ್ ಕ್ಲಾಸಿಫಿಕೇಶನ್ ಇಸ್ ನಾಟ್ ಬೇಸ್ಡ್ ಇಟ್ ವಾಸ್ ನಾಟ್ ಮೇಡ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಇವನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಬಿಟ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಕೊಟ್ಟಿಲ್ಲ ಇದು ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಸೊ ದ ರೈಟ್ ಟು ಲೈವ್ಲಿಹುಡ್ ಇಸ್ ಎ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ Consider the statements given below. All the statements given below are true, but one of them represents the true spirit of the introduction of bicameral legislature. Bicameral ಅಂದ್ರೆ ಗೊತ್ತಾಗುತ್ತಾ ದ್ವಿಸದನ ಅಂತ ಹೇಳಿ ಎರಡು ಮನೆಗಳಿರುವಂತದ್ದು ಅಪ್ಪರ್ ಹೌಸ್ ಅಂಡ್ ದ ಲೋವರ್ ಹೌಸ್ ಸೊ ನಾ ಅದನ್ನ ಹಾಕೋದಿಕ್ಕೆ ಟ್ರೂ ಸ್ಪಿರಿಟ್ ಅಂತಂದ್ರೆ ವಾಟ್ ಇಸ್ ದ ಜೆನ್ಯೂನ್ ಕೇಸ್ ಅಂತ ಸತ್ಯ ಸಂಗತಿ ಏನು ಅಥವಾ ನಿಜ ಸಂಗತಿ ಏನು ಇಟ್ ಕಾಂಟ್ ಬಿ ಡಿನೈಡ್ ಅಂತ ಆ ತರದ ಯಾವ್ದಾದ್ರು ಸಂಗತಿ ಇದ್ರೆ ಹೇಳಿ ಅಂತ ಕೇಳ್ತಿದ್ದಾರೆ ಬೈಕ್ಯಾಮರ್ ಹೇಳ್ತೀರಿ ಯಾವ್ದು ಅಂತ ಒನ್ ಥರ್ಡ್ ಆಫ್ ದ ಮೆಂಬರ್ಸ್ ಆಫ್ ದ ರಾಜ್ಯಸಭಾ ರಿಟೈರ್ ಎವ್ರಿ ಟೂ ಇಯರ್ಸ್ ಇದು ಸತ್ಯ ಸರಿನಾ ಗವರ್ನಮೆಂಟ್ ಹ್ಯಾಸ್ ದ ಪವರ್ ಟು ನಾಮಿನೇಟ್ ಸಮ್ ಆಫ್ ದ ಮೆಂಬರ್ಸ್ ಹೂ ಹ್ಯಾವ್ ಎಕ್ಸಲ್ಟ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ ಸೋಷಿಯಲ್ ಸರ್ವಿಸಸ್ ಎಕ್ಸೆಟ್ರಾ ಸರಿನಾ ಇದು ಎಷ್ಟು ಜನ ಮಾಡ್ತಾರೆ ಟ್ವೆಲ್ವ್ ಯಾರು ಮಾಡ್ತಾರೆ ಪ್ರೆಸಿಡೆಂಟ್ ಸರಿನಾ ವೇರ್ ಆಸ್ ಲೋಕಸಭಾ ರೆಪ್ರೆಸೆಂಟ್ಸ್ ದ ವಿಲ್ ಆಫ್ ದ people as a whole and Rajya Sabha represents the interests of the state. Correct? Rajya Sabha has no power in initiating the money bill. Yella statement in the wala, yella usaha correct agidave. Aur kelthirad eno antandre, what is the genuine case why we have gone for the bicameral legislature? To protect the interests of the state, we gone for the bicameral legislature. Option C is the correct statement. Recently, the election commission ordered masking of statues representing the party symbol in the state of Ratamal Bandantadu. ಸದ್ಯಕ್ಕೆ ಈಗ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದು ನನಗೆ ಬೇಕಾಗಿದ್ದು ಈ ಎಲೆಕ್ಷನ್ ಕಮಿಷನ್ ಆಯ್ತಾ ದಿಸ್ ಈಸ್ ಕೋಡ್ ಆಫ್ ಕಂಡಕ್ಟ್ ಮಾಡೋದು ಕೋಡ್ ಆಫ್ ಕಂಡಕ್ಟ್ ನೀವು ಯಾವುದೇ ಒಂದು ಇದನ್ನ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಬಸ್ ಸ್ಟಾಪ್ಗಳಿರ್ಬೋದು ಚುನಾವಣೆ ಸಂದರ್ಭದಲ್ಲಿ 30-40 ದಿವಸದ ಮುಂಚೆನೇ ಎಲ್ಲ ಮಾಸ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲದನ್ನು ಕವರ್ನಾಗೆ ಇದು ಮಾಡೋದು ಅದು ಯಾಕೆ ಮಾಡ್ತಾರೆ ಅಂತಂದ್ರೆ ಮಾಡೋದು ಕೋಡ್ ಆಫ್ ಕಂಡಕ್ಟ್ ಅಂಡರ್ ಬರುತ್ತದು ಎಲ್ಲೋ ಒಂದ್ ಕಡೆ ಈಗ ಒಬ್ಬ ವ್ಯಕ್ತಿ ಈ ಒಂದು ಬಸ್ ಸ್ಟ್ಯಾಂಡ್ ನ ಇವರ ಅನುದಾನದಲ್ಲಿ ಮಾಡಲಾಗಿದೆ ಅಂತೇಳಿ ಬರುತ್ತಲ್ಲ ಅಂತ ಸಂದರ್ಭದಲ್ಲಿ ಓ ಇವ್ರು ಇಷ್ಟೊಂದೆಲ್ಲ ಕೆಲಸ ಮಾಡಿದಾರ ಅಂತೇಳಿ ಅವ್ನಿಗೆ ಎಲ್ಲೋ ಒಂದ್ ಕಡೆ ಪ್ರೇರಣೆ ಆಗ್ಬೋದು ವೋಟ್ ಹಾಕೋದಿಕ್ಕೆ ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೂ ಬರೀ ಹೆಸರು ಹಾಕಿಸ್ಕೊಂಡಿದ್ವಿ ಪ್ರೇರಣೆ ಆಗ್ಬೋದು ಅದಕ್ಕೋಸ್ಕರ ಅಂತ ತಗ್ಸಾಕ್ತಾರೆ ಈ ಎಲೆಕ್ಷನ್ ಕಮಿಷನ್ ಕೆಲಸ ಅದು ಮಾಡೋದು ಕೋಡ್ ಆಫ್ ಕಂಡಕ್ಟ್ ಇದ್ರಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳ್ತೀರಾ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಎಷ್ಟು ಜನ ಇರ್ತಾರೆ ಮೆಂಬರ್ಸ್ ಇಲ್ಲೇ ಕೊಡ್ತಾ ಇದ್ರಿ ಸರಿನಾ ಮುಂಚೆಯಿಂದಲೂ ಮೂರ್ ಜನ ಇದಾರು ಒಬ್ರೇ ಇದ್ರು ಸರಿನಾ 1950 ಫಾರ್ಮ್ ಆದಾಗ್ಲಿಂದ 1980s ವರ್ಗೂ ಒಬ್ರೇ ಇದ್ದದ್ದು ಸರಿನಾ ಆದ್ರೆ ಅವರೇ ಚೇರ್ಮನ್ ಅವರೇ ಮೆಂಬರ್ 80s ಅಲ್ಲಿ ವೆನ್ ದ ಏಜ್ ವಾಸ್ ರೆಡ್ಯೂಸ್ ಫ್ರಮ್ 21-18 ಆಗ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ದೆನ್ ಇಟ್ ವಾಸ್ ಮೇಡ್ ಟು 3 ಮೆಂಬರ್ ಬಾರ್ಡ್ ಆ 80s ಅಲ್ಲೇ ಮತ್ತೆ ಆ ಕೆಲಸ ಮುಗಿತು ಆ ಕೆಲಸ ಮುಗಿತಿದ್ದಂಗೆ ಇಮಿಡಿಯೇಟ್ ಆಗಿ ಇಟ್ ವಾಸ್ ಮೇಡ್ ಟು ಸಿಂಗಲ್ ಮೆಂಬರ್ ಬಾರ್ಡ್ ದೆನ್ 1993 ಆದ್ಮೇಲೆ ಸ್ವಲ್ಪ ಮತ್ತೆ ಅದಕ್ಕೆ ಅವಶ್ಯಕತೆ ಬೀಳ್ತು ಹಾಗಾಗಿ ನಾವ್ ಇಟ್ ಇಸ್ ಬೀನ್ ಮೇಡ್ ಆಸ್ 3 ಮೆಂಬರ್ ಬಾಡಿ ಇಟ್ ಇಸ್ ಮಲ್ಟಿ ಮೆಂಬರ್ ಬಾಡಿ ಆಸ್ ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಅಲ್ಲಿ ಯಾರು ಮಾಡ್ತಾರೆ ದೀಸ್ 3 ಮೆಂಬರ್ಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆರ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸರಿನಾ ಮುಂಚೆಯಿಂದಲೂ ಸಿಂಗಲ್ ಮೆಂಬರ್ ಬಾಡಿ ಈಗ 3 ಮೆಂಬರ್ ಬಾಡಿ ಆಗಿದೆ ಈ ಇದರಲ್ಲಿರುವಂತಹ ಒಬ್ಬರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ ಮುಖ್ಯ ಚುನಾವಣಾಧಿಕಾರಿ ಇನ್ನಿಬ್ಬರನ್ನ ಎಲೆಕ್ಷನ್ ಕಮಿಷನ್ ಮೆಂಬರ್ಸ್ ಅಂತೇಳಿ ಕರಿತೀವಿ ಈ ಎಲೆಕ್ಷನ್ ಕಮಿಷನ್ ಮೆಂಬರ್ ಅಲ್ಲಿ ಒಬ್ಬರು ಮೆಂಬರ್ ಅಶೋಕ್ ಲವಾಸ ಅಂತೇಳಿ ಅಶೋಕ್ ಲವಾಸ ಬೀನ್ ಸೆಲೆಕ್ಟೆಡ್ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ಒನ್ ಆಫ್ ದ ಆರ್ಗನೈಸೇಷನ್ ಅಂಡರ್ ಎಡಿ ಸರಿನಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೌ ಈಸ್ ಹಿ ಹ್ಯಾಸ್ ಗಿವನ್ ಹಿಸ್ ರೆಸಿಗ್ನೇಷನ್ ನಿನ್ನೆ ಮೊನ್ನೆ ಕೊಟ್ಟಿದ್ದಾರೆ ತಾನೆ ಆ ರೆಸಿಗ್ನೇಷನ್ ಕೊಟ್ಟು ಯಾರಿಗೆ ಕೊಟ್ಟರು ರೆಸಿಗ್ನೇಷನ್ ಪ್ರೆಸಿಡೆಂಟ್ ತಾನೇ ಕೊಡಬೇಕಾಗಿರೋದು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಎಲೆಕ್ಷನ್ ಕಮಿಷನ್ ಕೊಟ್ಟು ಈಗ ಅವರು ಅಲ್ಲಿಗೆ ಹೋಗ್ತಾರೆ ಸರಿನಾ ಇದಿಷ್ಟು ಎಲೆಕ್ಷನ್ ಕಮಿಷನ್ ಎಷ್ಟು ಜನ ಇದ್ದಾರೆ ಮತ್ತೆ ಇದು ಆ ಮೆಂಬರ್ಸ್ ಏನಿದೆಯಲ್ಲ ಇವ್ರಿಗೂ ಇವ್ರಿಗೂ ಸ್ಯಾಲ್ರಿ ಬೇರೆ ಬೇರೆ ಇದೆಯಾ
ಪವರ್ಸ್ ಬೇರೆ ಬೇರೆ ಇದೆಯಾ? ಎಲ್ರೂ ಒಂದೇನೆ. ಆದ್ರೆ ಯಾವ್ದಾರ ಒಂದು ಸಭೆಯಲ್ಲಿ ಕುತ್ಕೊಂಡಾಗ ಇವ್ರನ್ನ ಒಂದ್ ಸೀಟಲ್ಲಿ ಕೂರಿಸ್ತಾರೆ, ಮುಖ್ಯ ಚುನಾವಣಾಧಿಕಾರಿ ಅಂತ ಅವ್ರನ್ನ ಅಕ್ಕಪಕ್ಕ ಕೂರಿಸ್ಕೊಂತಾರೆ ಅಷ್ಟೇ. ಅದ್ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಮತ್ತೆ ಏನಾರ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಈ ಡಿಸ್ಕಷನ್ ಮಾಡಿ ರಿಸಲ್ಟ್ ಅಥವಾ ಏನಾದ್ರು ಅವ್ರ ಮಧ್ಯೆ ಏನಾದ್ರು ಡಿಫ್ರೆನ್ಸಸ್ ಇದ್ರೆ, ಯಾರು ಗೆಲ್ತಾರೆ ಅಂತಂದ್ರೆ, ಯಾರು ವಾದ ಗೆಲ್ಲುತ್ತೆ ಅಂತಂದ್ರೆ, ಇಬ್ರು ಯಾವ್ದೊಂದು ಸರಿ ಅಂತಾರಲ್ಲ ಅದ್ ಗೆಲ್ಲ. ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್. ಏನಕ್ಕೆ ಅಂತ, ಎಷ್ಟು ಏಜ್ ಅವ್ರಿಗೆ, ಎಷ್ಟು ಎಲ್ಲಿವರೆಗೂ ಇರ್ತಾರೆ ಅವರು? 6 ಇಯರ್ಸ್ ಆರ್ ಕರೆಕ್ಟ್, 6 ವರ್ಷ ಅಥವಾ 65 ವರ್ಷದವರೆಗೂ ಇರ್ಬೋದು. ಸರಿಯೋ? ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ, ಅವ್ರ ಅಪಾಯಿಂಟ್ಮೆಂಟ್ ಮಾಡೋದು ಗವರ್ನರ್, ಆರ ತೆಗೆದಾಕೋದು ಪ್ರೆಸಿಡೆಂಟ್. ಅಲ್ಲಿ ಏಜ್ ಎಷ್ಟು ಇದು ಮಾಡ್ತಾರೆ? 6 ಆರ್ 62 ಆರ್ 6 ಆರ್ 65 62. ಯಾಕೆಂದ್ರೆ ಅಲ್ಲಿಂದ ಬಂದಾದ್ಮೇಲೆ ಅವ್ರು ಇಲ್ಲಿ ಎಲೆಕ್ಷನ್ ಕಮಿಷನ್ ಬರ್ತಾರೆ, ಅವಕಾಶ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಇನ್ನೇನು ಡೌಟ್ಸ್ ಇದೆ ಇದರಲ್ಲಿ? ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಗೆ ಈಗ ನಡೀತಾರಂತ ಕರೆಂಟ್ ಇಶ್ಯೂ ಅದು ನೋಡ್ಕೊಳ್ಳಿ. ಕೊಟ್ಟು ಯಾರ್ಯಾರಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ ಇವರು? ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಲೋಕಸಭಾ, ರಾಜ್ಯಸಭಾ, ಅಂಡ್ ದೆನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ವಿಧಾನ ಸಭಾ. ಮತ್ತೆ ಎಲ್ಲೆಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದಾವಲ್ಲ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇನ್ USA 2012 ಬಂದಿದ್ದಂತ ಪ್ರಶ್ನೆ. ಹಿಂದಿನ ಕಾನ್ಸರ್ ಆನ್ಸರ್ ನಿಮ್ಗೆ ಯಾಕೆ ಅವಶ್ಯಕತೆ ಇಲ್ಲ, ಅದು ಉತ್ತರ ಪ್ರದೇಶದಲ್ಲಿ ಮಾಡಿದ್ದ, ಅವಾಗ ನಡೆದಿದ್ದು. ಮಾಯಾವತಿ ಅವ್ರದ್ದು ಆನೆ ಮತ್ತೆ ಇವ್ರದ್ದು ಸ್ಟ್ಯಾಚ್ಯೂ ಹಾಕೊಂಡಿರೋರು ಸರಿನಾ, ಅವ್ರದೇ ಸ್ಟ್ಯಾಚ್ಯೂ ಪೂರ್ತಿಯಾಗಿ ಊರು ತುಂಬ, ಹಂಗಾಗಿ ತೆಗಿಬೇಕು ಅಂತ ಹೇಳಿದೆ ಬಂದಷ್ಟು. ಕರೆಂಟ್ ಅಫೇರ್ಸ್. ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಇನ್ ದ ಯುಎಸ್ಎ ಆರ್ ಹೆಲ್ಡ್ ಒನ್ಸ್ ಇನ್ 4 ಇಯರ್ಸ್ ಸರಿನಾ, ಕ್ವಾಡ್ರಿನಿಯಲ್, ಅಂಡ್ ದೆನ್ ಯಾವ ವರ್ಷದಲ್ಲಿ ಯಾವ ಟೈಮಲ್ಲಿ ಇತ್ತು ಅಂತ ಆ ವರ್ಷ ಕೇಳಿದ್ರು. ಸರಿನಾ, ಈ ವರ್ಷ ಯಾವತ್ತು ಬರುತ್ತೆ? ಯಾವತ್ತು ಬರುತ್ತೆ ಹೇಳ್ತೀರಾ? ಡೇಟು ಕರೆಕ್ಟ್ ಆಗಿ ನೋಡಿ, ಅವರೇ ಕೊಟ್ಟಿದ್ದಾರೆ. ನವಂಬರ್ ಈ ಸರಿ 3ನೇ ತಾರೀಕು ಬರುತ್ತೆ ಅಂತ ಹೇಳೋರು, ಮಂಗಳವಾರನೇ ಬರುತ್ತೆ ಅಂತಾನೆ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಷ್ಟು ನೆನ್ಪಿಟ್ಟರೆ ಸಾಕು. 4 ಇಯರ್ಸ್ ಅಂಡ್ ದೆನ್ ದ ಮಂತ್ ಆಫ್ ನವಂಬರ್. ಇಂಥ ಕ್ವಶನ್ ಕೇಳ್ತಾರ ಅಂತ ಅನ್ಬಾರ್ದು, ಕೇಳಿದ್ದಾರೆ ಅಂತ ಓದ್ಬೇಕಷ್ಟೆ. ಇವಾಗ ಏನ್ ರಫೇಲ್ ಬಂದಿದೆಯಲ್ಲ, ಅದು ಅವಾಗಿಂದ ಶುರುವಾಗಿತ್ತು, ಇವತ್ತು ಲ್ಯಾಂಡ್ ಆಗಿದೆ ಅಷ್ಟೇ. ಅವತ್ತು ಸ್ಟಾರ್ಟ್ ಆಗಿರೋದು ಇವಾಗ. ಇಟ್ ವಾಸ್ ಡಿಸ್ಕಸ್ಡ್ ಇನ್ ದ 2012. ಈಗ ಮೋಸ್ಟ್ಲಿ ಈಗ ರಫೇಲ್ ಆಲ್ರೆಡಿ ಬಂದು ಇದ್ದಿದೆ, ಎಷ್ಟು ಬರಬೇಕಿತ್ತು, ಎಷ್ಟು ಬಂದಿದ್ದಾವೆ ಅಂತ ಕೇಳಿದ್ರು ಕೇಳ್ಬೋದು ನೋಡ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಇದೇ ವರ್ಷದಲ್ಲಿ ಒಂದು ಕೋಲ್ ಬ್ಲಾಕ್ಸ್ನ ಇದು ಮಾಡಿದ್ರು, ಏನು ಆಕ್ಷನ್ ಆಗಿತ್ತು ಕಂಪ್ನೀಸ್ಗೆ, ಎಷ್ಟು ಕೋಲ್ ಬ್ಲಾಕ್ಸ್ನ ಸುಪ್ರೀಂ ಕೋರ್ಟ್ ಸ್ಕ್ವಾಶ್ ಮಾಡ್ತು ಅಂತ, ಅಂದರೆ ಯಾರನ್ನ ಅಲರ್ಟ್ ಆಗಿತ್ತಲ್ಲ ಅಂತ ತೆಗ್ದಾಕ್ತು ಅಂತ. 122 ಇತ್ತು ಆ ನಂಬರು ಸಹ ಕೇಳಿದೆ 2012. ನೆಕ್ಸ್ಟ್ ಕ್ವಶನ್, ದಿ ಜಾಯಿಂಟ್ ಸಿಟಿಂಗ್ ಬೋತ್ ದ ಹೌಸಸ್ ಆಫ್ ದ ಇಂಡಿಯನ್ ಪಾರ್ಲಿಮೆಂಟ್ ಪ್ರಿಸೈಡೆಡ್ ಓವರ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಈ ವಿಲ್ ನಾಟ್ ಪ್ರಿಸೈಡ್, ಈ ವಿಲ್ ಸಮನ್. ಸರಿನಾ, ಬರೋದಕ್ಕೆ ಹೇಳ್ತಾರೆ ಎಲ್ಲರಿಗೂ. ಚೇರ್ಮನ್ ಆಫ್ ದ ರಾಜ್ಯಸಭಾ, ರಾಜ್ಯಸಭಾ ಚೇರ್ಮನ್ ಅಂತಂದ್ರೆ ವೈಸ್ ಪ್ರೆಸಿಡೆಂಟ್, ಈ ವಿಲ್ ನೆವರ್ ಗೆಟ್ ದ ಚಾನ್ಸ್ ಟು ಪ್ರಿಸೈಡ್ ಓವರ್ ದ ಜಾಯಿಂಟ್ ಸಿಟಿ. ಸ್ಪೀಕರ್ ಆಫ್ ದ ಲೋಕಸಭಾ, ಚೇರ್ಮನ್ ಸ್ಪೆಸಿಫಿಕಲಿ ಎಲೆಕ್ಟೆಡ್ ಫಾರ್ ದ ಪರ್ಪಸ್ ಬೈ ಎ ಮೆಜಾರಿಟಿ ಆಫ್ ದ ಮೆಂಬರ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಸೊ ಯಾರು ಇಲ್ಲ ಅಂತ ಇಲ್ಲಿ ಹೋಗ್ತಾರೆ, ಯೂಶಲಿ ಇಟ್ ವಿಲ್ ಬಿ ಪ್ರಿಸೈಡೆಡ್ ಬೈ ದ ಸ್ಪೀಕರ್ ಆಫ್ ದ ಲೋಕಸಭಾ. ಅವ್ರು ಇಲ್ಲ ಅಂತಂದ್ರೆ ಡೆಪ್ಯೂಟಿ ಸ್ಪೀಕರ್ ಆಫ್ ದ ಲೋಕಸಭಾ, ಅವರು ಇಲ್ಲ ಅಂತಂದ್ರೆ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಚೇರ್ಮನ್ ಆಫ್ ರಾಜ್ಯಸಭಾ ವಿಲ್ ನೆವರ್ ಗೆಟ್ ದ ಚಾನ್ಸ್. ಯಾಕೆಂತಂದ್ರೆ ಈಸ್ ನಾಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಈಸ್ ನಾಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಮೆಂಬರ್ ಆಫ್ ಪಾರ್ಲಿಮೆಂಟ್ ಶುಡ್ ಪ್ರಿಸೈಡ್ ಓವರ್ ದ ಜಾಯಿಂಟ್ ಸಿಟಿ. ವಿತ್ ರೆಸ್ಪೆಕ್ಟ್ ಟು ದ ಜಾಯಿಂಟ್ ಸಿಟಿಂಗ್, ಇಟ್ ವಿಲ್ ಬಿ ಎಲ್ಡ್ ಆಸ್ ಪರ್ ದ ರೂಲ್ಸ್ ಆಫ್ ಲೋಕಸಭಾ, ಅಂಡ್ ಇಟ್ ವಿಲ್ ಲೋಕಸಭಾ ವಿಲ್ ಹ್ಯಾವ್ ದ ಸ್ಪೆಷಲ್ ಪವರ್ ವಿತ್ ರೆಸ್ಪೆಕ್ಟ್ ಟು ಜಾಯಿಂಟ್ ಸಿಟಿಂಗ್. ಜಾಯಿಂಟ್ ಸಿಟಿಂಗ್ ಅಲ್ಲಿ ಇರುವಂತಹ ಚಿಂತನೆ ಏನಿದೆಯಲ್ಲ,
ಅದು ಪಾಸ್ ಆಗೋದಕ್ಕೆ ಸ್ಪೆಷಲ್ ಮೆಜಾರಿಟಿ ಪಾಸ್ ಮಾಡಬೇಕಾ ಸಿಂಪಲ್ ಮೆಜಾರಿಟಿ ಪಾಸ್ ಮಾಡಬೇಕಾ? ಇಟ್ ವಿಲ್ ಬಿ ಪಾಸ್ ಬೈ ದ ಸಿಂಪಲ್ ಮೆಜಾರಿಟಿ. ಅದರಲ್ಲಿ ಒಂದು ವಿಚಾರ ಏನು ಅಂತಾರೆ, ಸಿಂಪಲ್ ಮೆಜಾರಿಟಿ ಅಂದ್ರೆ ನಾವೇ ನೋಡಬಹುದು ಲೋಕಸಭಾದಲ್ಲಿ 550 ಜನ ಅಥವಾ 500 ಪ್ಲಸ್ ಇದ್ದಾರೆ, ರಾಜ್ಯಸಭಾದಲ್ಲಿ 250 ಅಥವಾ 200 ಪ್ಲಸ್ ಇದ್ದಾರೆ. ಈ ನಂಬರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಲೋಕಸಭಾದಲ್ಲಿ ಎಲ್ಲರೂ ಕುತ್ಕೊಂಡ್ರು ಅಂದ್ರೆ ಪಾಸ್ ಮಾಡಿಸ್ತೀವಿ ಆ ಬಿಲ್ನ ಅಂತ. ಸೊ ಇಟ್ ವಿಲ್ ಹ್ಯಾವ್ ದ ಸ್ಪೆಷಲ್ ಪವರ್ ವಿತ್ ರೆಸ್ಪೆಕ್ಟ್ ಟು ಜಾಯಿಂಟ್ ಸಿಟಿ. ನೆಕ್ಸ್ಟ್ ಕ್ವಶನ್ ಇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಡಿಪಾರ್ಟ್ಮೆಂಟಲಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಡಿಯನ್ ಪಾರ್ಲಿಮೆಂಟ್? ಸ್ಟ್ಯಾಂಡಿಂಗ್ ಕಮಿಟಿ ವಿಚ್ ಆರ್ ರಿಲೇಟೆಡ್ ಟು ಪಾರ್ಲಿಮೆಂಟ್. ಸ್ಟ್ಯಾಂಡಿಂಗ್ ಕಮಿಟಿ ಅಂತಂದ್ರೆ ಪರ್ಮನೆಂಟ್ ಆರ್ ದೋಸ್ ಹೂ ಆರ್ ಗೋಯಿಂಗ್ ಟು ವರ್ಕ್ ಕಂಟಿನ್ಯೂಸ್ಲಿ. ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಇರುತ್ತೆ, ಅಲ್ಲಿಗೆ 30 ಜನ ಮೆಂಬರ್ಸ್ ಇರ್ತಾರೆ, ದೇ ವಿಲ್ ಬಿ ಡ್ರಾನ್ ಫ್ರಮ್ ದ ರಾಜ್ಯಸಭಾ ಅಂಡ್ ಲೋಕಸಭಾ. ಏನಾ ಬಿ ಸಿ ಡಿನ ದೇರ್ ಇಸ್ ನೋ ಕಮಿಟಿ ಆನ್ ದ ವೆಲ್ಫೇರ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ದ ಶೆಡ್ಯೂಲ್ಡ್ ಟ್ರೈಬ್ಸ್, ದೇ ವಿಲ್ ಬಿ ಕವರ್ಡ್ ಅಂಡರ್ ದ ಕಮಿಟಿ ಆಫ್ ಸೋಷಿಯಲ್ ಜಸ್ಟಿಸ್. ದೇರ್ ಇಸ್ ಕಮಿಟಿ ಆನ್ ಲೇಬರ್, ದೇರ್ ಇಸ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್, ಅಂಡ್ ದೇರ್ ಇಸ್ ಕಮಿಟಿ ಆನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಬಟ್ ದೇರ್ ಇಸ್ ನೋ ಕಮಿಟಿ ಆನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ದ ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್, ನಿಮ್ಗೆ ಯಾವಾಗ ಅದಾದ್ರೂ ಇತ್ತೀಚೆಗೆ ಬಂದಿರೋ ಕಮಿಟಿಗಳೇನಿದೆಯಲ್ಲ, ಆ ಕಮಿಟಿಗಳ ಹೆಸರು ಮತ್ತೆ ಅದರ ಕೆಲಸ ಏನಿತ್ತು ಅದನ್ನ ನೋಡ್ಕೊಳ್ಳಿ, ಅದನ್ನು ಸಹ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ನೀರಿಗೆ ಸಂಬಂಧ ಇರಬಹುದು ಅಥವಾ ಬೇರೆ ಯಾವ್ದಾರ ಒಂದು ಗಲಾಟೆಗೆ ಸಂಬಂಧಪಟ್ಟಿರ್ಬೋದು. ನೀವು ಕೇಳ್ತಿರೋ ಮೊನ್ನೆ ಆ ಥರದವಲ್ಲೇ ಹಿಂಗೆ ಕೇಳ್ತಾರೆ. ಸೊ ಆಂಟಿ ಸಿಕ್ಸ್ ರೈಟ್ಸ್ ಇನ್ 1984 ಇಟ್ ವಾಸ್ ಜಸ್ಟಿಸ್ ಕೃಷ್ಣನ ಅಥವಾ ಯಾವುದು ಅಂತ. 1992-93 ಮುಂಬೈ ರೈಟ್ಸ್ ಜಸ್ಟಿಸ್ ನಾನಾವತಿ, ರಿವ್ಯೂ ಆಫ್ ದ ವರ್ಕಿಂಗ್ ಆಫ್ ಜಸ್ಟಿಸ್ ವೆಂಕಟಾಚಲಯ್ಯ ಕಮಿಟಿ, ಅಂಡ್ ದೆನ್ ರಿವರ್ ವಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಜಸ್ಟಿಸ್ ಮಹಾಜನ್ ಬಿಟ್ವೀನ್ ತಮಿಳ್ನಾಡು ಅಂಡ್ ಕೇರಳ ಜಸ್ಟಿಸ್ ಮಹಾಜನ್. ಜಸ್ಟಿಸ್ ಮಹಾಜನ್ ಯಾರಿಗೆ ಸಂಬಂಧಪಟ್ಟಿರೋದು ನೆನಪಿದ್ಯಾ? ಮಹಾಜನ್ ಕಮಿಟಿ ಅಂತ ಕೇಳ್ತಾರೆ. ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಸಂಬಂಧಪಟ್ಟಿರೋ ಬಾರ್ಡರ್ ಇದೆಯಲ್ಲ, ಬಾರ್ಡರ್ಗೆ ಸಂಬಂಧಪಟ್ಟಿರೋದು. ಜಸ್ಟಿಸ್ ಕೃಷ್ಣ ಕಮಿಟಿ ಇಸ್ ರಿಲೇಟೆಡ್ ಟು ಮುಂಬೈ ರೈಟ್ಸ್, ಅಂಡ್ ಜಸ್ಟಿಸ್ ಬಿ ಎನ್ ಕೃಷ್ಣ ಕಮಿಟಿ ಇಸ್ ಆಲ್ಸೋ ರಿಲೇಟೆಡ್ ಟು ಆಂಧ್ರಪ್ರದೇಶ್, ಒಂದು ಸಂಬಂಧಪಟ್ಟಂಗೆ ಡ್ಯಾಮ್ ಯಾವುದು ಈಗ ಸುಮಾರು ವರ್ಷಗಳಿಂದ ನಡೀತಾ ಇದೆ, ಪೋಲವರಂ ಡ್ಯಾಮ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೃಷ್ಣ ಕಮಿಟಿನೇ ಕೊಟ್ಟಿರೋದು. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಮುಂಬೈ ರೈಟ್ಸ್ ಇದು ಜಸ್ಟಿಸ್ ಶ್ರೀಕೃಷ್ಣ. ವೆನ್ ಇಟ್ ಕಮ್ಸ್ ಟು ಆಂಟಿ ಸಿಕ್ಸ್ ರೈಟ್ಸ್ ವಿಚ್ ಹ್ಯಾಪನ್ಡ್ ಇನ್ ದ ಆಫ್ಟರ್ ದ ಅಸಾಸಿನೇಷನ್ ಆಫ್ ಇಂದಿರಾ ಗಾಂಧಿ, ಸಂಬಂಧಪಟ್ಟಿರೋದು ರಂಗನಾಥ್ ಮಿಶ್ರಾ ಕಮಿಟಿ. ಇಲ್ಲಿರುವಂತದ್ದು ರಿವ್ಯೂ ಆಫ್ ದ ವರ್ಕಿಂಗ್ ಆಫ್ ದ ಜಸ್ಟಿಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ವರ್ಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಮಿಸ್ಟೇಕ್ ಆಗಿದೆ. ಜಸ್ಟಿಸ್ ವೆಂಕಟ ಚಲಯ್ಯ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ರಿಸರ್ವೇಶನ್ ಇನ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಡ್ ಮೆಂಬರ್ ಆಫ್ ಎಂಎಲ್ಎ ಪಾರ್ಲಿಮೆಂಟ್ಗೆ ಮತ್ತೆ ಸ್ಟೇಟ್ ಲೆಜಿಸ್ಲೇಷನ್ಗೆ ಸಂಬಂಧಪಟ್ಟಂಗೆ ಹೇಳ್ತೀರಾ? ಇದು ಎರಡು ಸರಿ ಬಂದಿದೆ, ಈ ವರ್ಷ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇಟ್ಸ್ ಬೀನ್ ಪಾಸ್ ಬೈ ರಾಜ್ಯಸಭಾ ಬಟ್ ಇಟ್ ಈಸ್ ಪೆಂಡಿಂಗ್ ಇನ್ ಲೋಕಸಭಾ. ಆಯ್ತಾ, ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತೀರಾ? ಫಸ್ಟ್ ಟೈಮು ಇಲ್ಲ ಇಲ್ಲ, ಆ ಟೈಮಲ್ಲಿ ಅಷ್ಟೊಂದು ಹಿಂದಕ್ಕೆ ಹೋಗಿಲ್ಲ. ಇದು ಒಂದ್ಸರಿ ಕ್ವಶನ್ ಕೇಳಿತ್ತು. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1996 ವೆನ್ ದೇವೇಗೌಡ ವಾಸ್ ಮಿಸ್ಟರ್ ದೇವೇಗೌಡ ವಾಸ್ ಪ್ರೈಮ್ ಮಿನಿಸ್ಟರ್ ಆ ಸಂದರ್ಭದಲ್ಲಿ. ಇವಾಗಲೂ ಈ ಬಿಲ್ಲು ಮಾರ್ಚ್ ಮಂತ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಇಟ್ಸ್ ಬಿನ್ ಪಾಸ್ ಫ್ರಮ್ ರಾಜ್ಯಸಭಾ ಅಂಡ್ ಇಟ್ಸ್ ಪೆಂಡಿಂಗ್ ಇನ್ ಲೋಕಸಭಾ. ಕೊಡ್ತಾರೆ ಹೆಣ್ಮಕ್ಳಿಗೆ 33% ರಿಸರ್ವೇಷನ್. ಇಟ್ ಈಸ್ ರಿಲೇಟೆಡ್ ಟು ಎಂ ಪಿ ಅಂಡ್ ಎಂ ಎಲ್ ಎ. ವೆನ್ ಇಟ್ ಕಮ್ಸ್ ಟು ದ ಲೋಕಲ್ ಗವರ್ನಮೆಂಟ್ ಮುನ್ಸಿಪಾಲಿಟಿ ಮತ್ತೆ ಇದರಲ್ಲಿ ಏನಿದೆಯಲ್ಲ ಗ್ರಾಮ ಪಂಚಾಯತಿ, ಅದರಲ್ಲಿ ದಟ್ ಈಸ್ ರಿಲೇಟೆಡ್ ಟು ಸ್ಟೇಟ್ ಗವರ್ನಮೆಂಟ್, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಸೆಂಟ್ರಲ್ ಗವರ್ನಮೆಂಟ್. ವೆನ್ ಇಟ್ ಕಮ್ಸ್ ಟು ದ ಎಂ ಪಿ ಮತ್ತೆ ಎಂ ಎಲ್ ಎ ಸಂಬಂಧಪಟ್ಟಿರೋದಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಪಾಸ್ ಆಗ್ಬೋದು. ಇದು ನೋಡಿ ಈಸಿ ಇದೆ, ಹೇಳ್ತೀರ ಯಾವ್ದು ಅಂತ? ಪಾರ್ಟ್ ಫೋರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ ತ್ರೀ ಸ್ಪೀಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಪಾರ್ಟ್ ಫೈವ್
central government. Sirna, organization and working of central government. Part 6, state government. ಅದರ ಅಕ್ಕಪಕ್ಕದನೇ ಇರುತ್ತೆ. ಸೊ ಹಂಗೇನೆ ನೀವು ಆರ್ಟಿಕಲ್ನ ಆ ರೀತಿ ನೆನ್ಪಿಟ್ರು ಸಾಕು. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕರೆಕ್ಟ್? ಪ್ರೆಸಿಡೆಂಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಪಾರ್ಲಿಮೆಂಟ್, ಕರೆಕ್ಟಾ? ತಲೆ ಅಲ್ಲಾಡಿಸಲ್ರಿ. ಈಸ್ ಎ ಪಾರ್ಟ್ ಆಫ್, ಈಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಪಾರ್ಲಿಮೆಂಟ್. ಅವನಿಲ್ದಲೇ ಯಾವುದೇ ಒಂದು ಬಿಲ್ ಪಾಸ್ ಆಗಲ್ಲ. ಅದಕ್ಕೆ ನಾನು ಫಸ್ಟ್ ಬರೆದಿದ್ದು ರಾಜ್ಯಸಭಾ, ಲೋಕಸಭಾ ಅಂಡ್ ಪ್ರೆಸಿಡೆಂಟ್, ಇವ್ ಮೂರು ಜನ ಇದ್ರಷ್ಟೇ ಬಿಲ್ ಪಾಸ್ ಆಗಲ್ಲ. ಅದಕ್ಕೆ ಒನ್ ಆಫ್ ದ ಹೌಸ್ ಇಸ್ ಮೇಡ್ ಅಸ್ ಪರ್ಮನೆಂಟ್, ಇಟ್ ಕಾಂಟ್ ಬಿ ಡಿಸಾಲ್ವ್ಡ್. ಪ್ರೆಸಿಡೆಂಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. ದ ಪ್ರೆಸಿಡೆಂಟ್ ಇಸ್ ಎ ಪಾರ್ಟ್ ಆಫ್ ಪಾರ್ಲಿಮೆಂಟ್. ದ ಪ್ರೆಸಿಡೆಂಟ್ ಇಸ್ ನಾಟ್ ಎಲೆಕ್ಟೆಡ್ ಬೈ ದ ನಾಟ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟೋರಲ್ ಕಾಲೇಜ್. ಎಲೆಕ್ಟೋರಲ್ ಕಾಲೇಜ್ ಅಂದ್ರೆ ನಿಮ್ಗೆ ಗೊತ್ತು, ಅದರಲ್ಲಿ ಯು ವಿಲ್ ನಾಟ್ ಬಿ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಅಂಡ್ ಯು ವಿಲ್ ಬಿ ಎಲೆಕ್ಟೆಡ್ ಬೈ ದ ಎಂಪಿಸ್, ಎಂಪಿಸ್ ಅಂಡ್ ಎಂಎಲ್ಎಸ್, ದೋಸ್ ಹೂ ಆರ್ ಎಲೆಕ್ಟೆಡ್, ಓನ್ಲಿ ಎಲೆಕ್ಟೆಡ್, ನಾಟ್ ದ ನಾಮಿನೇಟೆಡ್. ಸರಿ, ಎಂ ಪಿ ಆಗಲಿ ಎಂ ಎಲ್ ಎ ಆಗಲಿ, ಅಂಡ್ ದೇರ್ ವಿಲ್ ಬಿ ನೋ ರೆಪ್ರೆಸೆಂಟೇಷನ್ ಫಾರ್ ದ ಎಂ ಎಲ್ ಎಸ್, ಎಂ ಎಲ್ ಸಿಸ್, ಅಂಡ್ ದೇರ್ ವಿಲ್ ಬಿ ನೋ ರೆಪ್ರೆಸೆಂಟೇಷನ್ ಫಾರ್ ದ ನಾಮಿನೇಟೆಡ್ ಎಂ ಪಿ ಅಂಡ್ ಎಂ ಎಲ್ ಎಸ್. ಇದು ಎಲೆಕ್ಟೋರಲ್ ಕಾಲೇಜ್. ದ ಪ್ರೆಸಿಡೆಂಟ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಎ ಸ್ಟೇಟ್ ಕೆನ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಬ್ಯಾಂಡೆಡ್ ಬೈ, ಹೇಳ್ತೀರ ಬೇಗ? ಸೀನಾ ಏನಾ ನೋಡಿ, ಕರೆಕ್ಟಾಗಿ ಪಾರ್ಲಿಮೆಂಟ್ ಅಲೋನ್, ಪಾರ್ಲಿಮೆಂಟ್ ಅಂದ ರೆಕಮೆಂಡೇಶನ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎಷ್ಟು ರಾಜ್ಯಗಳಲ್ಲಿ ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ? ಆರ ಏಳ ಸಿಕ್ಸ್. ಹೇಳಿ ನೋಡ ಯಾವ್ದು ಅಂತ. ಯು ಪಿ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ. ನೀವು ಕರೆಕ್ಟಾಗಿ ಕೆಳಗಡೆಯಿಂದ ಹೋಗಿ, ಒಂದ್ ಕಡೆಯಿಂದ ಬಲಗಡೆಯಿಂದ ಸ್ಟಾರ್ಟ್ ಮಾಡಿ. ತೆಲಂಗಾಣ ಅಥವಾ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಯು ಪಿ, ಬಿಹಾರ. ಹಿಂಗ ಅದನ್ನು ಸಿ ಉಲ್ಟಾದ್ರೂ ಆ ಕಡೆ ಸರಿನಾ. ಇಲ್ಲಿಂದ ಎ ಪಿ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಯು ಪಿ, ಬಿಹಾರ್. ಸರಿನಾ, ಮುಂಚೆ ಜಮ್ಮು ಕಾಶ್ಮೀರ ಇತ್ತು, ಏಳಿದ್ದು, ಈಗ ಆರ್ಟಿಕಲ್ 370 ತೆಗೆದ ಮೇಲೆ ಇಟ್ ಲಾಸ್ಟ್ ದ ಪವರ್ ಆಫ್ ಇಟ್ಸ್ ನಾಟ್ ಹ್ಯಾವಿಂಗ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಈಗ ಇರೋಂಥದ್ದು ಎಷ್ಟು? ಸಿಕ್ಸ್ ಅಷ್ಟೇ. ಆಯ್ತಾ? ಇದನ್ನ ಕ್ರಿಯೇಷನ್ ಆಗಲಿ ಅಥವಾ ಅಬಲಿಷನ್ ಆಗಲಿ, ಇಟ್ ವಿಲ್ ಬಿ ಡನ್ ಬೈ ದ ಪಾರ್ಲಿಮೆಂಟ್ ವಿತ್ ದ ರೆಕಮೆಂಡೇಶನ್. ಈಗ ತಮಿಳ್ನಾಡು, ಮುಂಚೆ ತಮಿಳ್ನಾಡಿನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತು, ಮಧ್ಯದಲ್ಲಿ ತೆಗ್ಸಿದ್ರು, ಆಮೇಲೆ ಮತ್ತೆ ಹಾಕ್ಸ್ಕೊಂಡ್ರು, ಮತ್ತೆ ತೆಗೆದ್ರು, ಈಗ ಮತ್ತೆ ಕೇಳ್ತಾ ಇದೆ. ಸರಿಂದ್ರ, ಸೊ ದಿಸ್ ಇಸ್ ದ ಥರ್ಡ್ ಸ್ಟೇಟ್ಮೆಂಟ್, ಇಸ್ ದ ಥರ್ಡ್ ಸ್ಟೇಟ್ಮೆಂಟ್. ಪಾರ್ಲಿಮೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಸೆಕೆಂಡ್ ಹೌಸ್ ಒಂದು ಇರಬೇಕು ಅಂತ ಅವ್ರು ಏನಾದ್ರು ಇಷ್ಟಪಟ್ಟರೆ ದೇ ಕೆನ್ ಪ್ರೊವೈಡ್, ಅದರ್ವೈಸ್ ಇಟ್ ವಿಲ್ ವರ್ಕ್ ವಿತ್ ದ ಓನ್ಲಿ ಒನ್ ಹೌಸ್. ಅರ್ಥ ಆಯ್ತರ ದೃಢ ಇದ್ರಲ್ಲಿ?